वाल्मीकमृद सिंह से कविता वनचारिण शुण्व रामकोनया परा गति यिब सतत रामचरितामृतसागरम अतृप्तस्थ मुनि वंदे प्राचेरसमकोपदीवाराशं मशीकृतराक्षस रायण महामहारत्नम वंदे निरात्मजं अंजनानंदन वीरम जानकी शोकनाशनम कपीशम्क्षता वंदे लंकाभयक आमुषीतमता गोपदीक सागरम तृणीतश्रीव आंजने नमा मनोजव मारुत तोल्यवेगम जितेन्द्रिय बुद्धिमता वरिष्ठ वाता वानर यूथ मुख्यमं श्रीरामदूत शिरसा नमा उल्लंग सिंधों सलीलम सलीलम यशोगवन हिमजनकात्मजाया है आदायते नहीं वदा हरंकामनमामितम प्राणजली राजने यमांजने यमजबाटलानं कांचनाद्रिकमनी यविग्रहम पारिजात तरुमूर वासनम भावयामु पहुंमानं नंदनम यत्रयत्र रखुना कीर्तनम तत्र तत्र खर्दमस्तकांजलिम बाष्पवारी परिपूर्णलोचनम मरुचि नमुतराक्षत वेद वेद्यपरे पुंसी जाते दशरथात्मजे वेद प्राचेत सा दास साक्षाद्राणात्मना चरित रघुनाथ सेतकोटिपरमेकम्क्षर प्रोक्त महापातकनाशनम शुण्वन रायणम भक्त पाद पदमे वासया तिब्रह्मणस्ता ब्रह्मण पूज्य ते వాల్మీకిరిసంభూత రామసాగరకానీ పునాతి భువనం పుణ్యా రామాయణమహానీ శ్లోకసారసమాకీర్ణం సర్గకల్లోళసంకులం కా్రాహమహావీనం వందే రామాయణవం యర్ణాంజలిసంపుటైరహ సమ్యక్ పిబత్యాదరాల్మీకే రదన అరవిందం రామాయణాఖ్యం మధు जन्मव्याधिजराविपत्तिरथनैरजनं तथोपद्रवं संसारं सविहाय गच्छति पुमान् विष्णोः पदं शाश्वतम् तदुपगतसमाससन्धियोगम् सममधुरोपनतार्तवाक्यबद्धं रघुवरचरितं निप्रणीतं दशशिरशश्च पदं निषहामयध्वं श्रीराघवं सी दशरथात्मजमप्रमेयं सीतापतिं रघुकुलान्वयरत्नदीपम् आजनुबाविंदत राम निषाचल विनाशक नमा वैदे सहित शरद्रमत हई मे मंडपे मध्ये पुष्पकमासने मणिमे वीरासने सुस्थितग्रेवाचै प्रभंजनसुते तत्व मुनिभ्य पर व्याख्या भरता पर रामं भजे श्यामल श्रीराम नव परब्रह्मणे महाव तपस्वाध्याय नरतम तपस्वी वग्वितां वरं नारदं परिपप्रच्छ वाल्मीकिर मुनि पुंगवम तपस्वाध्याय नरतम तपस्वी वग्वितां वरं नारदं परिपप्रच्छ वाल्मीकिर मुनि पुंगवम श्री रामाय नमः वम श्री रघुनमदन परब्रह्मणे नमः वम नमः शत परब्रह्म तो शत सर्वो ತಮಿಗೆಲ್ಲರಿಗೂ ಈ ಮೂರನೆಯ ಪ್ರವಚನಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಮಹರ್ಷಿ ವಾಲ್ಮೀಕಿಗೆ ನಾರದೋಪದಿಷ್ಟವಾದ ಕ್ರಮದಲ್ಲಿ ಅವರ ಬಾಯಲ್ಲಿ ಸರಸ್ವತಿ ಕುಣಿದ ಕ್ರಮದಲ್ಲಿ ಅದೇ ಛಂದಸ್ಸಿನಲ್ಲಿ ಬ್ರಹ್ಮನ ಅಪ್ಪಣೆಯಂತೆ ರಾಮಾಯಣವನ್ನು ರಚಿಸಬೇಕು ಅಂತ ಇದು ದೈವ ಸಂಕಲ್ಪ ಮನುಷ್ಯಕೃತ ಯತ್ನದಿಂದ ನಡೆದ ಕೆಲಸಗಳಲ್ಲಿ ಕಾವ್ಯಗಳಲ್ಲಿ ಕಾರ್ಯಗಳಲ್ಲಿ ಈ ರೀತಿಯ ಒಂದು ದೃಢತೆ ಒಂದು ದೈವೀ ಸಂಪತ್ತು ಇರೋದಿಲ್ಲ ನಮ್ಮನ್ನು ದೇವರು ಉಪಕರಣ ಅಂತ ಆರಿಸಿಕೊಳ್ತಾನೆ ನಮ್ಮ ಕೈಯಲ್ಲಿ ಒಂದು ಕೆಲಸ ಮಾಡಿಸ್ತಾನೆ ನಮಗೆ ಅದರ ಅರ್ಥ ಗೊತ್ತಿರೋದಿಲ್ಲ ಆಗ ಅದು ದೇವರ ಸಂಕಲ್ಪವಾಗಿ ಇರೋ ತನಕ ಉಳಿಯುವಂಥ ಒಂದು ಕೆಲಸವಾಗಿ ಏರ್ಪಡುತ್ತೆ ಅನ್ನುವುದಕ್ಕೆ ಶ್ರೀಮದ್ ರಾಮಾಯಣದ ಅವತಾರ ಪ್ರಸಂಗವೇ ಸಾಕ್ಷಿ ಯಸ್ಸೀಧರವಿಂದ ಸಂಭವವಧೂ ಮಂಜೀರ ಶಿಂಜಾರವ ಸ್ಪರ್ಧಾದುರ ಪಾದ ಪಾದಬದ್ಧ ಫಣಿತಿ ವಲ್ಮೀಕ ಜನ್ಮ ಕವಿ ತಿಷ್ಟಂತಶ್ರುತಯ ತಥೋಪಿಮಿತ ಜಾಗರ್ತಿ ಯತ್ಪಾದಕೆ ವೇದಾಂತ ದೇಶಗರು ವಾಲ್ಮೀಕಿ ರಾಮಾಯಣವನ್ನು ಶೋಧಿಸಿ ಒಂದೊಂದು ಶ್ಲೋಕದಲ್ಲಿ ಪ್ರಸಂಗದಲ್ಲಿರುವ ತತ್ವಗಳನ್ನು ಪೂರ್ಣಿಸಿದ್ದಾರೆ ಒಂದು ಸಂಧಿಯಲ್ಲಿ ಹೇಳ್ತಾರೆ ತಿಷ್ಟಂತುಶ್ರುತಯ ಶ್ರುತಿಗಳಿಗೆ ವಿಶ್ರಾಂತಿ ಬೇಕಾಗಿತ್ತಂತೆ ಬ್ರಹ್ಮನಲ್ಲಿ ಹೋಗಿ ಕೇಳಿದವು ವೇದಗಳು ನನ್ನನ್ನು ಈ ಅದ್ವೈತಿಗಳು ದ್ವೈತಿಗಳು ವಿಶಿಷ್ಟ ಅದ್ವೈತಿಗಳು ಕಸಕತಾ ಇದ್ದಾರೆ ಈ ಕಡೆ ಆ ಕಡೆ ಫಿಸರೆ ತೆಗೀತಾ ಇದ್ದಾರೆ ನನಗೆ ವಿಶ್ರಾಂತಿ ಬೇಕಾಗಿದೆ ಆಪರೇಷನ್ ಆಗಿದೆ ತತೋಪಿ ಮಹಿತಂ ಜಾಗೃತಿ ಯತ್ಪಾದುಕೆ ಅದಕ್ಕಿಂತ ಮೇಲ್ಪಟ್ಟದ್ದು ರಾಮಪಾದುಕ ಪ್ರಭಾವ ಪಾದುಕ ಮಹಿಮೆ ಅದಕ್ಕೋಸ್ಕರವಾಗಿಯೇ ವಾಲ್ಮೀಕಿಯ ಬಾಯಲ್ಲಿ ಯಾ ಅರವಿಂದ ಸಂಭವ ವಧೂ ಅರವಿಂದ ಸಂಭವ ಅಂದ್ರೆ ಬ್ರಹ್ಮ ಪುಷ್ಪೋದ್ಭವ ಕಮಲೋದ್ಭವ ಅವನ ವಧುವಂದ್ರೆ ಸರಸ್ವತಿ ಮಂಜೀರ ಶಿಂಜಾರವ ಕಾಲಿಗೆ ಗೆಜ್ಜೆ ಹಾಕ್ಕೊಂಡಿದ್ದಾಳೆ ಸರಸ್ವತಿ ವಾಲ್ಮೀಕಿ ನಾಲಿಗೆಯಲ್ಲಿ ಸ್ಪರ್ಧಾ ದುರ್ಧರ ಪಾದ ಬದ್ಧ ಫಣಿತಿ ಏನು ಶ್ಲೋಕ ಬರೆದ್ರು ನರ್ತನ ಮಾಡ್ತಾ ಇದ್ದಾಳಂತೆ ಕಾಲು ಗೆಜ್ಜೆ ಹಾಕ್ಕೊಂಡು ಸರಸ್ವತಿ ಒಂದು ಪಾದ ಸರಸ್ವತಿ ಪಾದ ಅಂದರೆ ಒಂದು ಅರ್ಥ ಶ್ಲೋಕದಲ್ಲಿ ಒಂದು ಪಾದ ಬರೋ ಅರ್ಥರಲ್ಲಿ ಇನ್ನೊಂದು ಪಾದ ನಾನು ಬರ್ತೇನೆ ಅಂತ ಸ್ಪರ್ಧಾ ದುರ್ಧರ ಕಾಂಪಿಟೇಷನ್ ಮಾಡಿಕೊಂಡು ಪುಂಖಾನುಪುಂಖವಾಗಿ ಶ್ಲೋಕಗಳು ಒಂದರ ಮೇಲೆ ಒಂದು ಒಂದರ ಮೇಲೊಂದು ಅವರು ಪದಗಳನ್ನು ತಡ್ಕಾಡುವುದಾಗಲಿ ಹೇಳ್ತೇನೆ ತಲೆ ಕೆರೆಯುವುದಾಗಲಿ ಏನು ಮಾಡಿದ ಸ್ಪರ್ಧಾ ದುರ್ಧರ ಪಾದ ಬದ್ಧ ಫಣಿತಿ ವಲ್ಮೀಕ ಜನ್ಮ ಕವಿ ಒಂದು ಸಾವಿರದ ಎಂಟು ಶ್ಲೋಕ ಪಾದುಕ ಸಹಸ್ರ ವಾಲ್ಮೀಕಿ ರಾಮಾಯಣಕ್ಕೆ ಅತ್ಯಪೂರ್ವಾದ ವ್ಯಾಖ್ಯಾನ ನಾನು ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ಬಡಿಸಿ ಹೇಳ್ತೇನೆ ಹತ್ತು ದಿವಸ ಎಂಟು ದಿವಸ ಅನೇಕ ಕಡೆ ತಿಂಗಳುಗಟ್ಟಲೆ ರಾಮಾಯಣವನ್ನು ವ್ಯಾಖ್ಯಾನ ಮಾಡಿದ್ದೇನೆ ನಾನು ತಮ್ಮಂತಹ ಶ್ರೋತೃಗಳು ಸಿಕ್ಕೋದು ಬಹಳ ಅಪರೂಪ ಶ್ರೋತೃಗಳನ್ನು ನಾನು ಸ್ತೋತ್ರ ಮಾಡ್ತಿದ್ದೇನೆ ತಿಳ್ಕೊಬೇಡಿ ಐ ಮಸ್ಟ್ ಟೇಕ್ ಯು ಇಂಟು ಮೈ ಕಾನ್ಫಿಡೆನ್ಸ್ ಉತ್ತಮ ಶ್ರೋತೃಗಳಲ್ಲದೇ ಇದ್ದರೆ ನೆನ್ನೆ ಅಷ್ಟೊತ್ತು ಕಾಯ್ತಾ ಕೂತಿದ್ರ ಗುಡ್ ಬೈ ಹೇಳಿ ಹೋಗಿಬಿಡ್ತಿದ್ರಿ ಇವತ್ತು ಕೂತಿದ್ದೀರಿ ಕೇಳಬೇಕು ಅಂತ ಆಸೆ ಹೃದಯವನ್ನು ಬಿಚ್ಚಿ ವಾಲ್ಮೀಕಿಗಳ ಹೃದಯವನ್ನು ನಿಮಗೆ ಕೊಡಬೇಕು ಅಂತ ಭಗವಂತ ಈ ರೀತಿ ಪ್ರೇರಿಸಿದ್ದಾನೆ ಎಲ್ಲೆಲ್ಲಿ ಮರ್ಮ ಇಟ್ಟಿದ್ದಾರೆಯೋ ಅದನ್ನು ಹೇಳೋಣ ಅದನ್ನೇ ಭೋಜರಾಜ ಕವಿ ಮೊದಲು ಸರಸ್ವತಿ ಬಂದುಬಿಟ್ಲು ಬ್ರಹ್ಮದೇವನಪ್ಪಣೆಯಂತೆ ನೀವು ಮೊದಲು ಹೋಗು 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 ಅಲ್ಲಿ ಕ್ರೌವಿಂಶದ ಪ್ರಸಂಗ ನಡೀತಾ ಇದೆ ಅವನು ಬಾಯಲ್ಲಿ ಏನು ಶ್ಲೋಕ ಬಂದುಬಿಡುತ್ತೀ ಹೇ ಸರಸ್ವತಿ ಸರಿಯಾದ ಮಾತನ್ನಾಡಿಸು ಮುದ್ರಾಲಂಕಾರದಲ್ಲಿ ಆಡಿಸು ಅವನು ಬೇಡರಿಗೆ ಬೈಬೇಕು ಅಂತ ಹೋಗ್ತಾನೆ ಏಳು ಕಾಂಡಗಳ ಅರ್ಥ ಒಳಗಿರುವಂತೆ ಸಪ್ತ ಕಾಂಡಗಳ ಮುದ್ರಾಲಂಕಾರ ರೂಪದಲ್ಲಿ ಮುದ್ರಾಲಂಕಾರ ಅಂತ ಒಂದು ಹೇಳ್ತಾರೆ ಅಲಂಕಾರ ಶಾಸ್ತ್ರದಲ್ಲಿ ಒಂದು ನಾಟಕಾರ ಮುಂದೆ ಬರುವ ನಾಟಕದ ಸಮಗ್ರ ವಿಷಯವನ್ನು ನಾಂದಿ ಪದ್ಯದಲ್ಲಿಯೇ ಹೇಳಿ ತೋರಿಸೋದು ತುಂಬ ವಿಶೇಷ ಕಾಳಿದಾಸ ಮಾಡಿದ್ದಾನೆ ಭವಭೂತಿ ಮಾಡಿದ್ದಾನೆ ಭಾಸ ಮಾಡಿದ್ದಾನೆ ಮುದ್ರಾ ರಾಕ್ಷಸ ನಾಟಕದಲ್ಲಿ ವಿಶಾಖದತ್ತನೂ ಮಾಡಿದ್ದಾನೆ ಇದು ಭಾರತೀಯರ ಪದ್ಧತಿ ಮೆನುವು ಕಾರಣ ಕೊಟ್ಟ ಹಾಗೆ ಈ ಮೊದಲ ಶ್ಲೋಕದಲ್ಲಿ ಏನೇನು ಮುಂದೆ ಬರುತ್ತೆ ಅಂತ ತಿಳಿಸೋದು ವಾಲ್ಮೀಕಿ ರಾಮಾಯಣದ ಎಲ್ಲ ಅರ್ಥಗಳನ್ನು ಈ ಒಂದು ಶ್ಲೋಕದಲ್ಲಿ ಬರುವಂಥ ಹೋಗು ನೀನು ಹೋಗು ಅಂತ ಸರಸ್ವತಿಯನ್ನು ಮುಂದೆ ತಳ್ಳಿಬಿಟ್ಟ ಇವಳು ಬಂದಳು ಒಂದು ಶ್ಲೋಕ ಆಡಿದಳು ವಾಲ್ಮೀಕಿ ನಾಲಿಗೆಯಲ್ಲಿ ಹಿಂದೆ ನೋಡಿದಳು ಮುಂದೆ ನೋಡಿದಳು ಬಂದೇ ಅಂತ ಬ್ರಹ್ಮದೇವ ವಾಲ್ಮೀಕಿ ನಿನ್ನ ಬಾಯಲು ಬಂದಿದ್ದು ಶ್ಲೋಕವಪ್ಪ ಎಡಿಸಿ ನೋಡು ಎಂಟೆಂಟು ಅಕ್ಷರಗಳ ನಾಲ್ಕು ಸಾಲು ಇದೇ ಛಂದಸ್ಸರಿ ರಾಮಾಯಣವನ್ನು ಬರೀ ಯಾವ ಚೌಕಟ್ಟು ನನ್ನ ಮಗ ಹೇಳಿದ್ದಾನೇನಾರದ ಈಗ ನಾನು ಅಪ್ಪಣೆ ಕೊಟ್ಟಿದ್ದೇನೆ ನೀ ಬರದ್ದೇನೂ ಸುಳ್ಳಾಗೋದಿಲ್ಲ ಯಾವತ್ತೋ ನಡೆದಿದ್ದ ಕಥೆ ಅಂತ ನೀನು ಯೋಚನೆ ಮಾಡಬೇಡ ನೀ ಚೆನ್ನಾಗಿ ಬರೀ ಎಂಬುದಾಗಿ ಹೇಳಿ ಆ ಕಾವ್ಯಕ್ಕೆ ವಾಲ್ಮೀಕಿ ಇನ್ನೂ ಬರೆಯದೇ ಇರುವ ಕಾವ್ಯಕ್ಕೆ ಫಲಶ್ರುತಿಯನ್ನು ಹೇಳಿಬಿಟ್ಟ ಬ್ರಹ್ಮದೇವ ದೇವ ಗರುತಾ ಕಾವ್ಯೇ ಕಾಚಿದತ್ರ ಭವಿಷ್ಯತಿ ನೀನು ಹೇಳಿದ್ದೆಂದೂ ಸುಳ್ಳಾಗುವುದಿಲ್ಲ ಸುಳ್ಳಾಗಿದ್ದದ್ದು ನೀವು ಬರೆಯೋದೇ ಇಲ್ಲ ಋಷಿ ಬರೆದದ್ದು ಸುಳ್ಳಾಗುವುದಿಲ್ಲ ಯಾರು ಕಥೆ ಹೇಳಿದ್ರೆ ನಾವೇನು ಕೇಳ್ತೇವೆ ಇದಕ್ಕೆ ಋಷಿ ಪ್ರಮಾಣವೇನು ಈ ದೇಶದಲ್ಲಿ ಕೇಳುವ ಪದ್ಧತಿ ಋಷಿಗಳು ಬರೆಯದೇ ಇದ್ದರೆ ಅದು ಕಾಗಿ ಕಾಗೆಗೂ ಬೇಕೆ ನಮಗದು ಪ್ರಮಾಣವಿಲ್ಲ ರಾಮಾಯಣದ ಬಗ್ಗೆ ಎಷ್ಟೋ ಪೋಲಿ ಕಥೆಗಳು ಪ್ರಚಾರದಲ್ಲಿವೆ ಪೌಲಿಯಿಂದ ತಮಿಳು ಅರ್ಥದಲ್ಲಿ ಪೊಳ್ಳು ಅನ್ನೋ ಅರ್ಥದಲ್ಲಿ ಸೇತುವೆ ಕಟ್ಟಬೇಕಾಯ್ತಂತೆ ರಾಮಚಂದ್ರ ಇದು ತಮಿಳುನಾಡಲ್ಲಿ ಎಷ್ಟು ಅಬದ್ಧವಾದ ಕಥೆಗಳು ನೋಡಿ ಒಂದು ಉದಾಹರಣೆ ಸೇತುವೆ ಕಟ್ಟಬೇಕಾಯಿತು ರಾಮಚಂದ್ರ ಸ್ವಾಮಿ ಮುಹೂರ್ತ ನೋಡಬೇಕು ಜ್ಯೋತಿಷ್ಯ ಸರಿಯಾದ ಪುರೋಹಿತ ಇಲ್ವಲ್ಲ ಅಂತ ಅಲ್ಲಿ ನೋಡುವಾಗ ರಾವಣನೇ ಬ್ರಾಹ್ಮಣ ವೇಷದಲ್ಲಿ ಬಂದು ಈ ಮುಹೂರ್ತದಲ್ಲಿ ಸೇತುವೆ ಇಡು ಅಂತ ತನ್ನ ತಾನೇ ಮುಹೂರ್ತವನ್ನು ಹೇಳಿಕೊಟ್ಟ ಅಂತ ಒಂದು ಸುಳ್ಳು ಕಥೆ ಎಷ್ಟು ಕಥೆಗಳು ತಮಿಳ್ನಾಡಲ್ಲಿ ರಾಮಾಯಣ ಪಂಡಿತರು ಹೆಚ್ಚಾಗಿದ್ದರು ಒಂದು ಕಾಲದಲ್ಲಿ ಈಗ ತಮಿಳ್ನಾಡಲ್ಲಿ ನೀವು ಕಷ್ಟ ಈ ಪೋಲಿ ಕಥೆಗಳ ಹಾವಳಿ ಬಹಳ ಕೃಪಾನಂದ ವಾರಿಯರಂತೂ ಒಬ್ಬರಿದ್ದರು ಎಷ್ಟೊಂದು ಅಬದ್ಧವಾದ ಇವಿಲ್ಲ ಈಗ ಸುಮ್ಮನೆ ನಗಸೋದು ಜನಗಳನ್ನ ಇಂಥ ಸುಳ್ಳು ಸುಳ್ಳು ಕಥೆ ತಮಿಳಲ್ಲಿ ಈಗ ಸೀತಾದೇವಿ ಆ ರಾವಣನ ಪುಷ್ಪಕದಲ್ಲಿ ಕೂತಾಗ ಆ ರಥ ಓಡಲಿಲ್ವಂತೆ ಆಗ ರಾವಣ ಏನು ಮಾಡಿದ್ದಂತೆ ಅಲ್ಲಿ ಬಿದ್ದಿದ್ದೊಂದು ಹೆಂಚಿ ಬಕ್ರೆ ತಗೊಂಡು ಹೆಂಚಿನ ಚೂರನ್ನು ಇದು ಎನ್ನ ಅಂತ ಕೇಳಿದಂತೆ ಇದು ವಾ ಇದು ಓಡು ಓಡು ಅಂತ ಹೇಳಿದ ಕೂಡಲೇ ರಥ ಓಡಿತು ಹೇಗೆ ನೋಡಿ ಈ ತಮಿಳಲ್ಲಿ ಮಾತ್ರ ಓಡು ಅಂದರೆ ಹೆಂಚು ಬಕ್ರೆ ಕನ್ನಡದಲ್ಲಿ ಓಡು ಅಂತ ಹೇಳೋದಿಲ್ಲ ಇಂಥ ಶುದ್ಧ ಪೋಖರಿ ಕಥೆಗಳನ್ನೆಲ್ಲ ಹೇಳಿ ಕೆಲವು ನಮಗೆ ತುಂಬ ಕೋಪ ಬರುತ್ತೆ ಋಷಿಬದ್ಧವಾಗಿದ್ದರೆ ಅರ್ಥ ಪ್ರಮಾಣ ತೋರಿಸಿ ರಾಮನೇ ಕೇಳ್ತಾನೆ ಲವಕುಶರನ ಈ ಕಥೆ ನಿಜ ಅನ್ನೋದಕ್ಕೇನು ಸಾಕ್ಷಿ ಹೇಳಿ ಪ್ರಮಾಣ ಹೇಳಿ ಅಪ್ರಾಮಾಣಿಕ ಕಥೆಗಳನ್ನು ಹೇಳಿದರೆ ನಮ್ಮ ಬಾಯಿ ತೇಜಸ್ಸು ಹೋಗಿಬಿಡುತ್ತೆ ಕೆಲವರಿಗೆ ಕೆಟ್ಟು ಪರಿಣಾಮ ಆಗುತ್ತೆ ಆದ್ದರಿಂದ ಅಷ್ಟೇ ಅಲ್ಲ ಅಯ್ಯ ಯಾವತ್ತು ಸ್ಥಾಸ್ಂತಿ ಗಿರಯ ಭೂಮಿ ಮೇಲೆ ಬೆಟ್ಟಗಳಿರೋ ತನಕ ತಲೆ ಗಂಗಾದಿ ತೀರ್ಥಗಳು ಇರುವ ತನಕ ತಾವದ್ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ಅಲ್ಲಿ ತನಕ ರಾಮಾಯಣದ ಕಥೆ ಲೋಕದಲ್ಲಿ ಪ್ರಚಾರದಲ್ಲಿ ಇರ್ತದೆ ರಷ್ಯಾದಲ್ಲಿ ಚೈನಾದಲ್ಲಿ ಜಪಾನ್ದಲ್ಲಿ ಅಮೇರಿಕಾದಲ್ಲಿ ಭಾರತದಲ್ಲಿ ಅಂತೂ ಆಶ್ಚರ್ಯವಿಲ್ಲ ಎಲ್ಲ ಕಡೆ ರಾಮಾಯಣ ಕಥೆ ಇರುತ್ತೆ ಕಮ್ಯುನಿಸ್ಟ್ ರಷ್ಯಾ ಇರುವಾಗಲೂ ಅಲ್ಲಿ ರಾಮಾಯಣ ಬ್ಯಾಲೆ ನೃತ್ಯವನ್ನು ಏರ್ಪಡಿಸಿದ್ದರು ಕಮ್ಯುನಿಸ್ಟ್ ರಷ್ಯಾದಲ್ಲಿ ರಾಮಾಯಣದ ಕಥೆ ರೋಚಕತೆ ಅದು ನಾನಾ ರೂಪದಲ್ಲಿ ಲೋಕದಲ್ಲಿ ಪ್ರಚಾರ ಉಂಟಪ್ಪ ಇಂಡೋನೇಷ್ಯಾದಲ್ಲಿ ರಾಮಾಯಣವಿದೆ ಇಂಡೋನೇಷ್ಯಾದಲ್ಲಿ ಮಹಾಭಾರತವಿದೆ ನಾನು ಧರಿಸಿದ್ದೇನೆ ಅವರ ಭಾಷೆ ಹೆಚ್ಚು ಕೊಮ್ಮೆ ಸಂಸ್ಕೃತವನ್ನು ಹೋಲುತ್ತೆ ಹತ್ತನೇ ಶತಮಾನದ ರಾಮಾಯಣ ಮಹಾಭಾರತಗಳು ಫಸ್ಟ್ ವರ್ಲ್ಡ್ ರಾಮಾಯಣ ಕಾನ್ಫರೆನ್ಸ್ ನಡೆದದ್ದು ಇಂಡಿಯಾ ಇಂಡೋನೇಷ್ಯಾದಲ್ಲಿ ಯಶಯಮಾನ್ ಇಂಡಿಯನ್ಸ್ ಮೊದಲನೇ ರಾಮಾಯಣ ಮಹಾಸಮ್ಮೇಳನ ವಿಶ್ವ ಸಮ್ಮೇಳನ ನಡೆದದ್ದು ಇಂಡೋನೇಷ್ಯಾದಲ್ಲಿ ಭಾರತೀಯ ರೀತಿಯ ಜಾಗದಲ್ಲಿ ನಮ್ಮಲ್ಲಿ ನಡೆಯಲಿಲ್ಲ ಆದ್ದರಿಂದ ತಾವತಿ ಲೋಕೇಶು ಪ್ರಚರಿಷ್ಯತಿ ರಾಮಾಯಣದ ಕಥೆ ಪ್ರಚಾರದಲ್ಲಿರುತ್ತೆ ರಾಮಾಯಣ ಕಥಾ ತ್ವತ್ಕೃತ ಪ್ರಚರಿಷ್ಯತಿ ತಾವದು ಊರ್ಧ್ವಂ ಅಧಶ್ಚತ್ವ ಮಲ್ಲೋಕೇಶವನಿ ವತ್ಸಿ ಕೇಳ್ತಾ ಇದೀಯ ರಾಮಾಯಣದ ಕಥೆ ಲೋಕದಲ್ಲಿ ಪ್ರಚಾರ ಇರೋ ತನಕ ಅಯ್ಯ ವಾಲ್ಮೀಕಿ ನೀನು ಈ ಲೋಕವನ್ನು ಬಿಟ್ಟರೂ ನನ್ನ ಲೋಕದಲ್ಲಿ ಬ್ರಹ್ಮಲೋಕದಲ್ಲಿರ್ತೀಯೇ ಬ್ರಹ್ಮಪಟ್ಟ ಇಲ್ಲ ಬ್ರಹ್ಮಲೋಕದಲ್ಲಿ ಶಾಶ್ವತವಾಗಿದ್ದುಕೊಂಡು ವಾಲ್ಮೀಕಿ ಅಲ್ಲಿ ಬ್ರಹ್ಮನಿಗೆ ರಾಮಾಯಣ ಹೇಳುವ ಕೆಲಸ ಎಂಬುದಾಗಿ ಹೇಳಿ ಇದರಲ್ಲಿ ಯಾವ ರೀತಿಯ ಅಲಂಕಾರ ವಾಕ್ಯದ ಜೋಡಣೆ ಎಲ್ಲವನ್ನು ಇಟ್ಟಿದ್ದಾರೆ ಅಂತ ತದುಬಗದ ಸಮಾಸ ಸಂಧಿಯೋಗಂ ಶಬ್ದಗಳನ್ನು ಸೇರಿಸುವಾಗ ಸಂಧಿ ಅಂತ ಬರ್ತದೆ ಸಮಾಸ ಅಂತ ಬರ್ತದೆ ವ್ಯಾಕರಣ ಶುದ್ಧವಾಗಿ ಶಬ್ದಗಳು ಜೋಡಿಸ್ಕೊಂಡು ಬಂದುವು ಪ್ರಯತ್ನಪಟ್ಟು ಬರೀಲಿಲ್ಲ ವಾಲ್ಮೀಕಿ ಸಮಮಧುರೋಪನತಾರ್ಥವಾಕ್ಯಬದ್ಧಂ ಆ ಮಧುರತ್ವ ರುಚಿ ಶ್ಲೋಕಗಳಲ್ಲಿ ಹೇಗಿದೆ ಅಂದರೆ ಒಂದೊಂದು ಶ್ಲೋಕವು ಕಾಳುಗಳು ತುಂಬಿದ ತೆನೆ ಹೇಗೆ ಬಾಗಿ ಬಾಗಿ ಸ್ವೀಕಾರ ಮಾಡಿ ಅಂತ ಕೇಳ್ತವೆಯೋ ಹಣ್ಣು ತುಂಬಿದ ಗಿಡ ಮರಗಳ ಟೊಂಗೆಗಳು ತಲೆ ಬಾಗಿ ಸ್ವೀಕಾರ ಮಾಡಿ ಅಂತ ಕೇಳುವಂತೆ ಸಮ ಮಧುರೋಪನತ ರಘುವರ ಚರಿತಂ ಮುನಿ ಪ್ರಣೀತಂ ದಶಶಿರಶವಧಂ ನಿಶಾಮಯಧ್ವಂ ಇದು ರಘುವರ ಚರಿತ್ರೆ ರಾಮನ ಚರಿತ್ರೆ ರಾವಣನನ್ಕೊಂದು ಕಥೆ ಇದೆಯಲ್ಲ ಅಂತ ಅದು ಹೇಳಬೇಕಾಗಿದೆ ಅಂತ ಹೇಳ್ತೇವೆ ಹೊರತು ಇಲ್ಲಿ ಪ್ರಧಾನವಾದದ್ದು ರಾಮಕಥೆ ಸಮಮಧುರೋಪನ ಉಪನತ ಅರ್ಥವಾಕ್ಯಬದ್ಧ ಅಂತ ಹೇಳಿ ಬ್ರಹ್ಮದೇವ ಅಂತರ್ಧಾನವಾದ ವಾಲ್ಮೀಕಿ ಮನಸ್ಸಲ್ಲಿ ಲೆಕ್ಕಾಚಾರ ಮಾಡಿಕೊಂಡರು ನಾರದರು ಹೇಳಿದ್ದಾಯಿತು ಈ ಶ್ಲೋಕಗಳನ್ನು ನಾನು ಎಲ್ಲಿಂದ ಆರಂಭ ಮಾಡಬೇಕು ಎಲ್ಲಿಂದ ಮುಗಿಸಬೇಕು ತನ್ನ ಚರಿತ್ರೆ ಒಂದು ಹೇಳಬೇಕಲ್ಲ ಪ್ರಾರಂಭದಲ್ಲಿ ನಾರದರನ್ನು ತಾನು ಪ್ರಶ್ನೆ ಕೇಳಿದ್ದು ಅವರು ಉತ್ತರ ಕೊಟ್ಟಿದ್ದು ಕ್ರವಂಶದ ಪ್ರಸಂಗನನ್ನೇ ಹೇಳಿದ್ದು ಯಾಕೋ ತುಂಬ ಚೆಲ್ಲಾಟ ಮಾಡ್ತಿದೆ ಇವತ್ತು ಮೊದಲಲ್ಲಿಯೇ ವಿಘ್ನ ಬಂದು ಬಿಡಲ ಆಮೇಲೆ ಬರೋದು ಬೇಡ ಪ್ರಾಚೀನಾಗ್ರೇಶು ದರ್ಭೇಶು ಧರ್ಮೇಣಾವೇಕ್ಷತೆ ಗತಿಂ ಪೂರ್ವ ದಿಕ್ಕಿಗೆ ದರ್ಭೆಗಳನ್ನು ಹಾಸಿಕೊಂಡು ಕಣ್ಣು ಮುಚ್ಚಿ ಯೋಗಾಸನದಲ್ಲಿ ಕುಳಿತು ವಾಲ್ಮೀಕಿ ಮನಸ್ಸಿನ ಕಣ್ಣಿನಿಂದ ಈ ಕಥೆಯ ಆರಂಭ ಮೊದಲಾದವುಗಳನ್ನು ಹುಡುಕ್ತಾ ಇದ್ದಾರೆ ಎಲ್ಲಿಂದ ಶುರು ಮಾಡಬೇಕು ಹಸಿತಂ ಭಾಷಿತಂಚವೆ ಗಚರ್ಯಾಯಚ್ಚಚಷ್ಟಿ ಚಷ್ಟಿತಂ ಸಭಾರ್ಯೇಣ ಸರಾಮೇಣ ಯತ್ ತತ್ರ ತತ್ವತಃ ಹಸಿತಂ ರಾಮಚಂದ್ರ ಎಲ್ಲಿ ನಕ್ಕಿದ್ದ ಎಲ್ಲಿ ಮಾತನ್ನಾಡಿದ್ದ ಎಲ್ಲಿ ನಡೆದಿದ್ದ ಎಲ್ಲಿ ಚೇಷ್ಟೆಗಳನ್ನು ಮಾಡಿದ್ದ ಸೀತಾದೇವಿ ಜೊತೆಯಲ್ಲಿ ಚಕ್ಕಂದ ಮಾಡಿದ್ದಲ್ಲಿ ಶೂರ್ಪಣಿ ಜೊತೆಯಲ್ಲಿ ಹಾಸ್ಯ ಮಾಡಿದ್ದಲ್ಲಿ ತಂದೆಯನ್ನು ಸಾಂತ್ವನ ಮಾಡಿದ್ದಲ್ಲಿ ಕಬಂದಾದಿಗಳನ್ನು ಸಂಹಾರ ಮಾಡಿದ್ದಲ್ಲಿ ರಾವಣನ ಜೊತೆಯಲ್ಲಿ ಚಲ್ಲಾಟ ಮಾಡಿದ್ದಲ್ಲಿ ಇದೆಲ್ಲವನ್ನು ಮನಸ್ಸಿಗೆ ತಂದುಕೊಂಡರೂ ಮನಸ್ಸು ಅತ್ಯಂತ ಹದವಾಯಿತು ವಾಲ್ಮೀಕಿಗೆ ಈ ರಾಮಕಥೆಯ ಧ್ಯಾನದಿಂದ ತತಃಪಶ್ಯತಿ ಧರ್ಮಾತ್ಮ ಇದನ್ನು ಕಣ್ಣಿಂದ ನೋಡೋದಕ್ಕೆ ಆರಂಭ ಮಾಡಿದರು ಇದು ನೋಡಿ ಬರದದ್ದು ಕಥೆ ಕೇಳಿ ಬರದದ್ದಲ್ಲ ಆದ್ದರಿಂದ ವಾಲ್ಮೀಕಿಯನ್ನು ಅನುಸರಿಸಿ ನಾವು ಕಥೆಯನ್ನು ಹೇಳುವಾಗ ನಿಮಗೂ ನೋಡಿದ ಅನುಭವ ಆಗ್ತದೆ ಆದರೆ ಕಣ್ಣಿಗೆ ಸ್ಟ್ರೈನ್ ಆಗೋದೆಲ್ಲ ಟಿ ವಿ ನೋಡಿದ ಹಾಗೆ ಯಾಕೆಂದರೆ ಒಳಗಣ್ಣಿಗೆ ಹಿಡಿಯುವ ಕಥೆ ಹೊರಗಣ್ಣು ಮುಚ್ಚಿ ಹೋಗ್ತದೆ ನೀವು ನನ್ನ ನೋಡ್ತಿದ್ದೀರೋ ಬಿಟ್ಟಿದ್ದೀರೋ ಇದು ಜಾದು ಮ್ಯಾಜಿಕ್ ಅನೇಕ ಕಡೆ ಹೇಳ್ತಾರೆ ಸ್ವಾಮಿ ರಾಮಾಯಣ ಹೇಳ್ತೀರಿ ಕೇಳುವಾಗ ನಮಗೆ ಹೊರಗಡೆ ಕಾಣಿಸೋದಿಲ್ಲ ಒಳಗಣ್ಣಲ್ಲಿ ಬರೀ ರಾಮಾಯಣ ಚಿತ್ರಗಳೇ ಹಾದು ಹೋಗ್ತಾ ಇವೆ ಎಂಬುದಾಗಿ ನೀವೇನು ಹೇಳ್ತೀರಿ ಮೊದಲನೇ ಪ್ರಯೋಗದಲ್ಲಿಯೇ ಋಷಿಗಳೇ ಹೇಳಿದ್ರು ಆ ಮಾತನ್ನು ತತಃ ಪಶ್ಯತಿ ಧರ್ಮಾತ್ಮ ತತ್ಸರ್ವ ಯೋಗಸ್ಥಿತ್ತ ಪುರಾ ಯತ್ತತ್ರ ನಿರ್ವೃತ್ತ ವಾಮಲಕಂ ಯಥಾ ಅಂಗೈಯಲ್ಲಿ ನಲ್ಲಿಕಾಯಿಟ್ಕೊಂಡು ಅದೆಲ್ಲವನ್ನು ಕಾಣ್ತಾ ಇದ್ದಾರೆ ಧರ್ಮವೀರ್ಯದಿಂದ ಅದನ್ನು ಕಂಡವರು ಅನುಕ್ರಮಣಿಕೆಯಲ್ಲಿ ಅದನ್ನೆಲ್ಲ ಹೇಳಿಬಿಟ್ರು ಸರಿ ಪ್ರಾರಂಭ ಮಾಡಿದರು ಹೇಳ್ತಾ ಹೋದರು ಭರದ್ವಾಜರು ಅದನ್ನು ಜ್ಞಾಪಕ ಇಟ್ಕೊಳ್ತಾ ಹೋದರು ಅವರು ಮಾಡಿದ ದೊಡ್ಡ ಕೆಲಸ ಭರದ್ವಾಜ ಮಹರ್ಷಿ ಇವರು ಹೇಳಿದ್ದನ್ನೆಲ್ಲ ನೆನಪಿಟ್ಟುಕೊಂಡಿದ್ದಾರೆ ಎಷ್ಟು ದಿವಸ ಹಿಡೀತೋ ನಮಗದು ಗೊತ್ತಿಲ್ಲ ಅದಾದ ನಂತರ ಒಂದು ಸಂದರ್ಭದಲ್ಲಿ ಕ ಒಂದು ಲೇಖನ ಎಲ್ಲೂ ಬರೋ ಬಾಯಿಲೆ ಹೇಳಿ ಉಕ್ತ ಕ್ರಮ ಎಲ್ಲ ಮುಗಿದ ನಂತರ ಭರದ್ವಾಜರನ್ನು ಕೂರಿಸ್ಕೊಂಡು ಮಗು ನಾ ಲೆಕ್ಕ ಹಾಕಲಿಲ್ಲಪ್ಪ ಈ ಶ್ಲೋಕ ಬರೆಯುವಾಗ ಸುಮಾರು ಎಷ್ಟಾಯಿತು ಅಂತ ಲೆಕ್ಕ ಮಾಡು ಅವರು ದಿವಸ ದಿವಸ ಎಷ್ಟಾಯಿತು ಅಂತ ಲೆಕ್ಕ ಇಟ್ಟಿದ್ದವರು ಜಿಯಾ ಇದು ಇಪ್ಪತ್ನಾಲ್ಕು ಸಾವಿರ ಆಯಿತು ಹಬ್ಬ ಅಂದರು ವಾಲ್ಮೀಕಿ ಗಾಯತ್ರಿ ಮೊದಲನೇ ಅಕ್ಷರ ಶುರುವಾಗಿ ಗಾಯತ್ರಿ ಕೊನೆಯ ಅಕ್ಷರದಲ್ಲಿ ಮುಗಿಯತಕ್ಕಂಥ ಈ ದಿವ್ಯ ಗ್ರಂಥ ಇಪ್ಪತ್ತ್ನಾಲ್ಕು ಸಾವಿರ ಸಾವಿರ ಶ್ಲೋಕ ಇದು ಗಾಯತ್ರಿಯ ಅರ್ಥರೂಪದಲ್ಲಿ ಒಂದು ಅಕ್ಷರಕ್ಕೆ ಒಂದು ಸಾವಿರ ಶ್ಲೋಕ ಇದು ಬ್ರಹ್ಮದೇವರ ಮಾಯೆ ಎಂಬುದಾಗಿ ಹೇಳಿಕೊಂಡು ಉತ್ತರ ಕ್ಷಣದಲ್ಲಿ ಕೃತ್ವಾಪಿ ತನ್ ತನ್ಮಹಾಪ್ರಾಜ್ಞ ಸಭವಿಷ್ಯಂ ಸಹೋತ್ತರಂ ಸಭವಿಷ್ಯಂ ಉತ್ತರಕಾಂಡದ ಬಹುಭಾಗ ನಡೆದು ಹೋಗಿತ್ತು ನೆನ್ಯೋ ಮೊನ್ನೋ ಹೇಳಿದೆ ವಾಲ್ಮೀಕಿ ರಾಮಾಯಣವನ್ನು ಆರಂಭ ಮಾಡುವ ಕಾಲಕ್ಕೆ ಸೀತಾದೇವಿ ಅವರ ಆಶ್ರಮದಲ್ಲಿಯೇ ಇದ್ದು ಲವಕುಶರು ಹುಟ್ಟಿ ಅಂದರೆ ಸೀತಾ ಪರಿತ್ಯಾಗಾದಿಗಳೆಲ್ಲ ನಡೆದು ಇನ್ನೇನು ಹೆಚ್ಚು ಕಾಮಿ ಉತ್ತರಕಾಂಡದ ಕಥೆ ಮುಗಿಯುವುದರಲ್ಲಿತ್ತು ಇನ್ನು ಸ್ವಲ್ಪ ಬಾಕಿ ಇತ್ತು ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಇವರು ಪ್ರಾಣ ಬಿಡುವುದು ಮುಂದೆ ಲಕ್ಷ್ಮಣಾದಿಗಳಿಗೆ ಪುತ್ರತ್ವ ಪ್ರಾಪ್ತಿಯಾಗುವುದು ಅವರಿಗೆಲ್ಲ ಬೇರೆ ಬೇರೆ ದೇಶದಲ್ಲಿಟ್ಟು ಪಟ್ಟಾಭಿಷೇಕ ಮಾಡುವುದು ರಾಮ ಲಕ್ಷ್ಮಣ ಇವರೆಲ್ಲ ಸರಿಯೂ ನದಿಯಲ್ಲಿ ಪ್ರವೇಶ ಮಾಡುವುದು ಇದೊಂದು ಸ್ವಲ್ಪ ಬಾಕಿ ಇನ್ನೂ ನಡೆಯುವುದಿತ್ತು ಸಭವಿಷ್ಯಂ ಸಹೋತ್ತರಂ ಆ ಭವಿಷ್ಯವನ್ನು ಇಲ್ಲಿ ನಡೆದ ಉತ್ತರಕಾಂಡದ ಕಥೆಯನ್ನು ಎಲ್ಲ ರಚನೆ ಮಾಡಿ ಅದು ಮುಂದೆ ಹೀಗೆ ಆಗ್ತದೆ ಅಂತ ಅವರಿಗೆ ಜ್ಞಾನದೃಷ್ಟಿಯಲ್ಲಿ ಗೊತ್ತಾಯಿತು ರಚನೆ ಮಾಡಿಬಿಟ್ರು ಚಿಂತೆಯ ಪ್ರಯುಂಜಿಯ ಪ್ರಯುಂಜಿಯಾಜತಿ ಪ್ರಭು ಇಷ್ಟು ದೊಡ್ಡ ಗ್ರಂಥವನ್ನು ಪ್ರಯೋಗ ಮಾಡೋರು ಯಾರು ಎರಡು ಶ್ಲೋಕ ಮೂರು ಶ್ಲೋಕ ಬರ್ಕೊಟ್ರೆ ಊರು ಹಚ್ಬೋದು ಸಣ್ಣ ಸಣ್ಣ ಕವಿಗಳ ಲಿರಿಕ್ಸ್ ಅಂತ ಹೇಳ್ತೇವೆ ಭಾವಗೀತೆಗಳು ಅದನ್ನು ನೆನಪಿಟ್ಟುಕೊಳ್ಬೋದು ಒಂದು ಶ್ಲೋಕ ನೆನಪಿಟ್ಕೊಳ್ಬೋದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ನೆನಪಿರೋರು ಯಾರು ಅಂತ ಯೋಚನೆ ಮಾಡುವಾಗ ಈಗ ಉತ್ತರಕಾಂಡದ ಕಥೆಗೆ ಬರ್ತಾ ಇದ್ದೇವೆ ಇದು ಇಕ್ಷವಾಕು ವಂಶದ ದೊರೆಗಳ ಸ್ವಾರಸ್ಯ ಮತ್ತು ತ್ರೇತಾಯುಗದ ಪ್ರಜೆಗಳ ಸ್ವಾರಸ್ಯ ಯಾವ ಸ್ವಾರಸ್ಯ ಒಬ್ಬರು ಹೇಳದೆಯೇ ಇನ್ನೊಬ್ಬರ ಮನಸ್ಸಲ್ಲಿದ್ದದ್ದನ್ನು ಅರಿಯುವ ಶಕ್ತಿ ಇಂಗಿತಜ್ಞಾಸ್ತು ಮಗಧಾಹ ಪ್ರೇಕ್ಷಿತಜ್ಞಾಸ್ತು ಕೋಸಲಾಹ ಕರ್ಣಪರ್ವದಲ್ಲಿ ಈ ಶ್ಲೋಕ ಬರ್ತದೆ ಮಗದ ದೇಶದವರು ಬಿಹಾರ ದೇಶದವರು ಘಾತಕರು ಇಂಗಿತಜ್ಞರು ಪಕ್ಕದಲ್ಲಿ ಕೂತಿದ್ದವರು ಮನಸ್ಸಲ್ಲೇ ನಡೆಯುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರಂತೆ ಅದಕ್ಕೆ ಅಲ್ಲಿ ಲಾಲು ಪ್ರಸಾದ್ ಅಂತವರು ಬರ್ತಾರೆ ಪ್ರೇಕ್ಷಿತಜ್ಞಾಸ್ತು ಕೋಸಲಾಹ ಕಂಡುಬಿಟ್ಟು ನೋಡಿದರೆ ಅವರು ಹೃದಯ ಕೋಸಲ ದೇಶದವರಿಗೆ ಹೇಳಿದ್ದೀರಿ ಶ್ಲೋಕ ಅರ್ಧ ಹೋಗ್ತಾ ಕುರುಪಾಂಚಾಲಹ ಒಂದು ಅರ್ಧ ಹೇಳಿದರೆ ಇನ್ನೊಂದು ಅರ್ಧ ತಿಳಿಯುತ್ತೆ ಕುರುಪಾಂಚಾಲ ದೇಶದವರಿಗೆ ಇವತ್ತು ತುಂಬ ಹೊತ್ತಾಯಿತು ಹಾಗೂ ಜನನು ಕಡಿಮೆ ಇದ್ದಾರೆ ಅಂದ್ರೆ ಉಪನ್ಯಾಸ ಅರ್ಥ ಅರ್ಧ ಹೇಳಿದ್ರೆ ಅರ್ಧ ತಿಳಿಯುತ್ತೆ ಕುರುಪಾಂಚಾಲ್ ದೇಶದವರು ಡೆಲ್ಲಿ ದೇಶದವರು ಸರ್ವೋಕ್ತ ದಕ್ಷಿಣ ಪಥಃ ಈ ಸದರನ್ಸ್ ಈಡಿಯಟ್ಸು ಎಲ್ಲ ಹೇಳಿದ್ರೆ ತಿಳಿಯುತ್ತೆ ಅವರಿಗೆ ಈಗ ಹೇಗಿದೆ ಅಂದರೆ ಎಲ್ಲ ಹೇಳಿದ್ರೂ ತಿಳಿಯೋದಿಲ್ಲ ಅಂತ ಹೇಳೋ ಸ್ಥಿತಿ ಇದೆ ಇದು ಇದು ಸಮಗ್ರ ಭಾರತ ದೇಶದ ಪರಾಮರ್ಶೆಯನ್ನು ಮಾಡಿದ್ದಾರೆ ವೇದವ್ಯಾಸರು ಕರ್ಣಪರ್ವ ಮಹಾಭಾರತದಲ್ಲಿ ಆದ್ದರಿಂದ ಇವರು ವಾಲ್ಮೀಕಿಗಳ ಚಿಂತೆಯನ್ನು ಅರ್ಥ ಮಾಡಿಕೊಂಡರು ಹುಡುಗರು ಯಾರಿಗೆ ಈ ಲೋಕದಲ್ಲಿ ರಾಮಾಯಣ ಪ್ರಚಾರ ಮಾಡೋರು ಅಂತ ಹುಡುಕುವಾಗ ಅಗೃಣೀತಾಂ ತದಃ ಪಾದವ ಕುಶೀಲವೋ ಕುಶಲವರು ಅಂತ ನಾವು ಹೇಳ್ತೇವೆ ಕುಶಲವ ಅಂತ ಬಿಡಿಸಿ ಕುಶೀಲವ ಕುಶೀಲವ ಅಂತ ಒಂದೇ ಶಬ್ದ ಸಂಸ್ಕೃತದಲ್ಲಿ ಕುಶೀಲವ ಅಂದರೆ ಗಾಯಕ ಪೂರ್ವದ ದೊರೆಗಳ ಚರಿತ್ರೆಯನ್ನು ಸುಶ್ರಾವ್ಯವಾಗಿ ಹಾಡಿನಲ್ಲಿ ಹಾಡಿ ತೋರಿಸುವವರಿಗೆ ಕುಶೀಲವರು ಎಂಬುದಾಗಿ ಹೆಸರು ಇದು ಹೆಚ್ಚು ಕಮ್ಮಿ ಕುಶಲವ ಅನ್ನೋದನ್ನೇ ಹೋಲುವಂಥ ಒಂದು ಶಬ್ದ ಆ ಹುಡುಗರಿಗೆ ಅಷ್ಟೊತ್ತಕ್ಕಾಗಲೇ ವಾಲ್ಮೀಕಿ ಸಂಗೀತ ಕಲಿಸಿದ್ರು ಸಾಹಿತ್ಯ ಕಲಿಸಿದ್ರು ವೇದಗಳನ್ನು ಕಲಿಸಿದರು ಆ ಹುಡುಗರು ಎಲ್ಲವನ್ನು ಕಲಿಸಿದ್ರು ಗುರುಗಳು ಕೊಟ್ಟದ್ದೆಲ್ಲವನ್ನು ಎಲ್ಲವನ್ನ ಅಷ್ಟು ಚಿಕ್ಕ ವಯಸ್ಸು ಸುಮಾರು ಎಂಟು ವರ್ಷದ ಹುಡುಗರು ನಮಗೆ ಕೊಡಿ ಅದ್ರನ್ನು ನೀಟ ಆ ಹಿಡ್ಕೊಂಡ್ರು ಹುಡುಗರೇ ಈ ರಾಮಾಯಣ ನಮಗೆ ಕೊಡಿ ನನಗೆ ಈ ಚಿಂತೆ ಇದನ್ನು ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಅವ್ರು ಕೇಳಲಿಲ್ಲ ಕೊಡಿ ಅಂತ ಇವರು ಕೇಳಿಬಿಟ್ರು ಇವ್ರಿಗೆ ಕಣ್ಣಲ್ಲಿ ನೀರು ಬಂತು ವಾಲ್ಮೀಕಿಗಳಿಗೆ ನೋಡಿದ್ರು ತವತು ಮೇಧಾವಿನೋ ದೃಷ್ಟ ಇಷ್ಟು ಸಣ್ಣ ಹುಡುಗರಿಗೆ ಇಷ್ಟು ದೊಡ್ಡ ಕಾವ್ಯ ರಾಮಾಯಣವನ್ನು ಕೊಟ್ಟರೆ ನಿಂತುಕೊಳ್ಳುತ್ತಿಯ ತಲೆಯಲ್ಲಿ ಹಸಿ ಮಣ್ಣಲ್ಲಿ ಮಾಡಿದ ಇಟ್ಟಿಗೆ ಏನು ಒಂದರ ಮೇಲೊಂದು ಇಟ್ಟು ಕಟ್ಟಿದರೆ ಗೋಡೆ ಹಾಕಿ ದಡಮ್ ಅನ್ನುತ್ತೋ ಸಾಯ್ತಾರೆಯೋ ಹಾಗೆ ಒಬ್ಬನಿಗೆ ಈ ದೊಡ್ಡ ಗ್ರಂಥವನ್ನು ಕೊಡಬೇಕಾದ್ರೆ ಮನಸ್ಸಿನ ಭೂಮಿಕೆ ಹೇಗಿದೆ ನೋಡಬೇಕಲ್ಲ ಮೇಧಾವಿನೋ ದೃಷ್ಟ ಮೇಧಾಶಕ್ತಿ ಇದು ಭಾರತ ದೇಶದ ಜನರಿಗೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಇದು ದೈವದತ್ತವಾದ ಶಕ್ತಿ ಹತ್ತು ಸಾವಿರ ಮೇಲ್ಪಟ್ಟು ಮಂತ್ರಗಳ ಋಗ್ವೇದದ ಮಹಾಗ್ರಂಥವನ್ನು ಇವತ್ತಿಗೂ ಮೊದಲಿಂದ ಕೊನೆಯ ತನಕ ಪುಸ್ತಕ ನೋಡದೆ ಕಂಠಸ್ವಾಗಿ ಹೇಳ್ತಕ್ಕಂಥ ವೈದಿಕ ಪರಂಪರೆಯ ದೊಡ್ಡ ವಿದ್ವಾಂಸರನ್ನು ಕಾಣ್ತಾರೆ ಅದನ್ನು ನೀವು ಘನಕ್ರಮದಲ್ಲಿ ಕ್ರಮಪಾಠದಲ್ಲಿ ಜಟೆಯಲ್ಲಿ ಕ್ಯೂಬಿಕಲ್ ಕ್ವಾಡ್ರಪುಲ್ ಆ ರಿಸರ್ವೇಷನ್ಸ್ ವೇದ ಮಾಡುವ ಕ್ರಮ ಇದೆಯಲ್ಲ ಆಶ್ಚರ್ಯವಾಗುತ್ತೆ ತಮಿಳುನಾಡಲ್ಲಿ ವಿಶೇಷವಾಗಿ ಆಂಧ್ರದಲ್ಲಿ ಅಂಥ ಸಣ್ಣ ಸಣ್ಣ ಹುಡುಗರು ಇದ್ದಾರೆ ಎಂಟು ಹತ್ತು ವರ್ಷದ ಹುಡುಗರು ವೇದ ಕಾಂಡಪಾಠ ಇಷ್ಟನೇ ಕಾಂಡ ಇಷ್ಟನೇ ಅನುವಾಕ ಇಷ್ಟನೇ ಮಂತ್ರದಲ್ಲಿ ಇಷ್ಟನೇ ನಂಬರ್ ಪದ ಯಾವುದು ಅಂದರೆ ಟಕ್ ಅಂತ ಹೇಳ್ತಕ್ಕ ವಿದ್ಯಾರ್ಥಿಗಳಿದ್ದಾರೆ ಒಂದು ಪದವನ್ನು ಕೊಟ್ಟು ಇದು ಯಾವ ಕಾಂಡದಲ್ಲಿ ಬರುತ್ತೆ ಯಾವ ಜಾಗದಲ್ಲಿ ಬರುತ್ತೆ ಅಂತ ನಂಬರ್ ಹೇಳ್ತಾರೆ ಹುಡುಗರು ಹಾಗೆ ಕಲಸಿ ಅವ್ರಿಗೆ ಅದೇ ಅಭ್ಯಾಸ ನೆನಪಿಟ್ಟುಕೊಳ್ಳುವುದೇ ಅಭ್ಯಾಸ ಯಜುರ್ವೇದ ಸಾಮಾನ್ಯವಲ್ಲ ಗದ್ಯಾಕಾರದಲ್ಲಿರುವುದು ಸಾಮವೇದ ರಾಗದಲ್ಲಿರುವುದು ಇವುಗಳನ್ನು ಹ್ಯಾ ಕಂಠಪಾಠ ಮಾಡ್ತೀಯ ಇವತ್ತು ಹಾಗೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕವನ್ನು ಕಂಟುಪಾಠ ಮಾಡಿಬಿಟ್ಟು ಹುಡುಗರು ಹೇಳಿಕೊಟ್ಟಿದ್ದಾರೆ ಯಾಕೆ ವೇದೋಪಬ್ರಹ್ಮಣಾರ್ಥ ಬ್ರಹ್ಮಣಾರ್ಥಾಯ ವೇದಗಳ ಅರ್ಥವನ್ನು ವಿಶದೀಕರಣ ಮಾಡುವುದಕ್ಕೆ ವೇದ ಪುರುಷನ ಗಂಟಲು ಎಲ್ಲಿ ಶಿಥಿಲವಾಗ್ತದೆಯೋ ಅಲ್ಲಿ ಇಬ್ಬರು ಶಿಷ್ಯರು ಗಾಯಕರಿಗೆ ಹಿಮ್ಮೇಳ ಹೇಳುವಂತೆ ವೇದಾರ್ಥಗಳ ವಿಶದೀಕರಣಕ್ಕೆ ಇದನ್ನು ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಸಕಲ ರಸಗಳನ್ನಿಟ್ಟರು ಈ ಹುಡುಗರು ಅಭ್ಯಾಸ ಮಾಡಿದರು ವಾಚೋ ವಿಧೇಯಂ ತತ್ಸರ್ವಂ ಕೃತ್ವ ಕಾವ್ಯಂ ಅನಿಂದಿತವು ವಾಚೋ ವಿಧೇಯಂ ಮಾತು ಹೇಳದ ಕೇಳಬೇಕು ಲೇ ಮಗು ಲವ ಇದು ಬಾಲಕಾಂಡದಲ್ಲಿ ಇಪ್ಪತ್ತನೇ ಸರ್ಗದಲ್ಲಿ ಈ ಶ್ಲೋಕ ಇರಬೇಕಲ್ಲ ನೋಡೋ ಇದರ ಅರ್ಧ ಭಾಗ ಇನ್ಯಾವುದೋ ತಕ್ಷಣ ಹೇಳೋ ಹುಡುಗರು ವಾಲ್ಮೀಕಿಗೆ ಹೇಳೋರು ಯಾವ ಕಾಂಡದಲ್ಲಿ ಯಾವ ಜಾಗದಲ್ಲಿ ಯಾವ ಶ್ಲೋಕ ಎಲ್ಲಿ ಬರುತ್ತದೆ ವಾಚೋ ವಿಧೆ ಸರ್ ಇದನ್ನು ಹೇಳಿದ್ದಾರೆ ಭಾಳ ಸಂತೋಷವಾಯಿತು ವಾಲ್ಮೀಕಿಗೆ ಇಬ್ಬರು ಹುಡುಗರು ತಯಾರಾದರು ರಾಮಾಯಣಕ್ಕೆ ನಮ್ಮ ಆಶ್ರಮದಲ್ಲಿಯೇ ಪ್ರಯೋಗವಾಗಲಿ ಪ್ರಥಮ ಪ್ರಯೋಗ ಅಂತ ಹೇಳಿ ಅವರು ದೊಡ್ಡ ಕುಲಪತಿಗಳು ವಾಲ್ಮೀಕಿ ಕುಲಪತಿ ಅವರ ದೊಡ್ಡ ಆಶ್ರಮ ಹೇಗಿತ್ತು ಒಂದು ವಿಶ್ವವಿದ್ಯಾಲಯ ಹತ್ತಾರು ಸಾವಿರ ವಿದ್ಯಾರ್ಥಿಗಳು ಸಾವಿರ ಸಾವಿರ ಗಟ್ಟಲೆ ಗುರುಗಳು ವೇದ ಕೇಳ್ತೀರಾ ಸಂಗೀತ ಕೇಳ್ತೀರಾ ನರ್ತನ ಕೇಳ್ತೀರಾ ವಾಣಿಜ್ಯ ಕೇಳ್ತೀರಾ ರಾಜನೀತಿ ಶಾಸ್ತ್ರವನ್ನು ಕೇಳ್ತೀರಾ ದಂಡನೀತಿಯನ್ನು ಕೇಳ್ತೀರಾ ಮಿಲಿಟರಿ ಟ್ರೈನಿಂಗ್ ಕೇಳ್ತೀರ ಕುದುರೆ ಹತ್ತೋದು ಆನೆ ಹತ್ತೋದು ಇದಕ್ಕೆಲ್ಲಕ್ಕೆ ಅಧ್ಯಾಪಕರು ಬ್ರಾಹ್ಮಣರು ಕಲಿಯುವಂಥ ರಾಜಕುಮಾರರು ವೈಶ್ಯಪುತ್ರರು ಕ್ಷತ್ರಿಯರು ಬ್ರಾಹ್ಮಣರು ಅನೇಕ ಗಟ್ಟಲೆ ಇರತಕ್ಕಂಥ ದೊಡ್ಡ ಆಶ್ರಮ ವಾಲ್ಮೀಕಿ ಆಶ್ರಮ ಅದರಲ್ಲಿ ಹುಡುಕಿದರು ವಾಲ್ಮೀಕಿ ಸಂಗೀತ ತಿಳಿದವರು ಶಬ್ದಶಾಸ್ತ್ರ ತಿಳಿದವರು ವ್ಯಾಕರಣ ತಿಳಿದವರು ತರ್ಕವನ್ನು ತಿಳಿದವರು ನಾಟ್ಯವನ್ನು ತಿಳಿದವರು ಅವರೆಲ್ಲರನ್ನು ಸಭೆ ಕೂಡಿಸಿಬಿಡೆಯ ಭರದ್ವಾಜ ಇವತ್ತು ಬೆಳಗ್ಗೆಯಿಂದ ನಮ್ಮ ರಾಮಾಯಣದ ಪ್ರಯೋಗ ಆಗಲಿ ವಿದ್ವಾಂಸರ ಮೊದಲು ಎಲ್ಲ ಕೇಳಲಿ ಅವರ ಮನಸ್ಸಿಗೆ ಹೇಗೆ ಬರುತ್ತೆ ನೋಡಿಕೊಂಡು ಮುಂದೆ ಇದನ್ನು ಅಯೋಧ್ಯೆಯಲ್ಲಿ ಹೇಳಿಸೋಣ ಎಂಬುದಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ ಪ್ರಯೋಗ ತುಂಬ ಯಶಸ್ವಿಯಾಯಿತು ಋಷೀಣಾಂಚ ದ್ವಿಜಾತೀನಾಂ ಸಾಧೂನಾಂಚ ಸಮಾಗಮಂ ಯಥೋಪದೇಶಂ ತತ್ವಜ್ಞವು ಜಗತುಸ್ಥೌ ಸಮಾಹಿತೌ ಉಪದೇಶ ಹೇಗಾಗಿದೆ ಅದೇ ಕ್ರಮದಲ್ಲಿ ಹೇಳಿದರು ಒಂದು ಅಕ್ಷರ ಹೆಚ್ಚಿಗೆ ಸೇರಿಸೋದು ಇಲ್ಲದೆ ತೆಗೆಯೋದು ಇದು ರಾಮಾಯಣ ವ್ಯಾಖ್ಯಾನವಲ್ಲ ಶ್ಲೋಕಗಳನ್ನು ಹೇಳುವುದು ಗಮಕ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಅರ್ಥವಿಶದೀಕರಣವಿರಲಿಲ್ಲ ಓದು ಜಾಡಿನಲ್ಲಿಯೇ ಅರ್ಥ ತಿಳಿದು ಬಿಡಬೇಕು ಆ ಶ್ಲೋಕ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ದಿವಸಕ್ಕೆ ದಿವಸಕ್ಕೆ ಇಷ್ಟಿಷ್ಟು ಕ್ರಮದಲ್ಲಿ ಇಷ್ಟಿಷ್ಟೇ ಕಂತುಗಳಲ್ಲಿ ಹೇಳಬೇಕು ಅಂತ ರಾಮಾಯಣವನ್ನು ಇವರು ಹೇಳ್ತಾ ಹೇಳ್ತಾ ಜನರೆಲ್ಲ ಕೇಳಿದ್ರು ಕೇಳಿದ್ರು ಆಶ್ರಮದಲ್ಲಿದ್ದವರೆಲ್ಲ ಒಂದು ಕೂತ್ಕೊಂಡ್ರು ಬೇರೆ ಆಶ್ರಮಗಳಿಂದ ಬರೋಕ್ಕೆ ಶುರು ಮಾಡಿದರು ಹಳ್ಳಿಗಾಡಿಂದ ಬರೋಕ್ಕೆ ಶುರು ಮಾಡಿದರು ಮೈಕ್ರೋಫೋನ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಹಾಗೆ ಹೇಳಿರ್ಬೇಕು ನೋಡ್ಕೊಳ್ಳಿ ಸರ್ಕ್ಯುಲರ್ ವರ್ತಲಾಕಾರದಲ್ಲಿ ಎಲ್ಲ ಕೂತಿದ್ದಾರೆ ಹುಡುಗರು ತಿರುಕೊಂಡು ತಿರುಕೊಂಡು ಹೇಳ್ತಿದ್ದಾರೆ ತಂಬೂರಿ ಹಾಕಿಕೊಂಡು ಮೆಟ್ಟಲಿಲ್ಲದ ಇಲ್ಲದ ವೀಣೆಯಲ್ಲಿ ನಿಮಗೆ ಈ ಸಾಪಾಸ ಗುರುತು ಎಲ್ಲೆಲ್ಲಿ ಬರುತ್ತೆ ಗೊತ್ತಲ್ಲ ಹೇಳ್ತಾರೆ ಮುಂದೆ ಅದೇ ಜಾಗದಲ್ಲಿ ನುಡಿಸ್ತಾ ಹೇಳ್ಬೇಕು ರಾಮಾಯಣವನ್ನು ಅಂತ ಇದು ಹೇಳ್ತಾ ಹೇಳ್ತಾ ಒಂದೊಂದು ದಿವಸದ ಈ ರಾಮಾಯಣವನ್ನು ಕೇಳಿ ಕೇಳಿ ಒಬ್ರೊಬ್ಬರು ಗುಜುಗುಜು ಮಾತನಾಡಿಕೊಳ್ತಾ ಇದ್ದರು ಋಷಿಗಳು ಕೇಳಿದವರು ಚಿರ ನಿರ್ವೃತ್ತಮ್ಯೇತೀ ಪ್ರತ್ಯಕ್ಷಮಿವ ಮದರ್ಶಿತಂ ಇದು ಯಾವತ್ತೋ ನಡೆದ ಕಥೆ ಕಾಣೋ ನಮ್ಮೆದುರಿಗೇ ನಡೆಯುವಂತೆ ಕಾಣುವಂತೆ ವಾಲ್ಮೀಕಿ ರಚನೆ ಮಾಡಿದ್ದಾರಲ್ಲಪ್ಪ ಇದೇನು ಕೌತುಕ ವಿಶ್ವಾಮಿತ್ರ ಕೋಪ ಎಂಥದ್ದು ತಾಟಿಕೆ ಸತ್ತವಳೆಂಥ ಘೋರ ತಾಟಕಿ ಆ ಕಥೆ ಕಣ್ಣೆದುರಿಗೆ ಹಾಯುವಂತೆ ಬರೆದಿದ್ದಾರಲ್ಲ ಹುಡುಗರು ಹಾಡ್ತಾ ಇದ್ದಾರಲ್ಲ ಪ್ರವಶ್ಯತಾವು ಭವ ಸುಷ್ಟು ತಥಾಭಾವಂ ಮಗಾಯತಾಂ ಪ್ರವಿಶ್ಯ ಶಬ್ದಗಳಲ್ಲಿ ಭಾವದಲ್ಲಿ ಪ್ರವೇಶ ಮಾಡಿ ಹಾಡ್ತಾ ಇದ್ದಾರೆ ಸಂಗೀತಗಾರ ಹಾಡುವಾಗ ಆ ಹಾಡಿನ ಭಾವದಲ್ಲಿ ರಾಗದ ಭಾವದಲ್ಲಿ ತಾನು ಪ್ರವೇಶ ಮಾಡಬೇಕು ನುಗ್ಗಬೇಕು ನುಗ್ಗಿ ತಾನು ಸಭೆಯಲ್ಲಿದ್ದೇನೆ ಅನ್ನೋದನ್ನು ಮರೀಬೇಕು ಒಬ್ಬ ಕವಿ ಇಂಗ್ಲೀಷ್ ಕವಿ ಹೇಳ್ತಾನೆ ಟಿ ಎಸ್ ಎಲ್ ಡಬ್ಲ್ಯೂ ಬಿ ಏಟ್ಸ್ ಯು ಆರ್ ದಿ ಮ್ಯೂಸಿಕ್ ವೈಲ್ ದಿ ಮ್ಯೂಸಿಕ್ ಲಾಸ್ ಈ ಮಾತು ಅರ್ಥ ಆಗುತ್ತೆ ನೋಡಿ ಅವರು ಸಂಗೀತ ಕೇಳ್ತೀರಿ ಆನಂದ ಪಡ್ತೀರಿ ಸಂಗೀತ ಎಲ್ಲಿದೆ ಅಲ್ಲ ಅದಕ್ಕೆ ಸ್ಪಂದನ ಮಾಡುವ ನೀವೇ ಸಂಗೀತ ಸ್ವರಗಳು ನೀವೇ ವಾದ್ಯಗಳು ನೀವು ಸಂಗೀತ ಆಗಿಬಿಡ್ತೀರಾ ಆ ಹೊತ್ತಿನಲ್ಲಿ ಇಬ್ಬರಿದ್ದಾರೆ ಒಬ್ಬ ಹಾಡಿದಂತೆ ಕಾಣಿಸ್ತಾ ಇದೆ ಇಬ್ಬರ ಸ್ವರ ಒಂದೇ ಸ್ವರದಂತೆ ಇದೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು ಎಂಬುದಾಗಿ ಸಂತೋಷಪಟ್ಟರು ರಾಮಾಯಣದ ಮಂಗಳ ಮಹೋತ್ಸವ ಬಂತು ಋಷಿಗಳೆಲ್ಲ ಎದ್ದು ಮಕ್ಕಳಿಗೆ ಏನಾದರೂ ಚಿಕ್ಕ ಚಿಕ್ಕ ಕಾಣಿಕೆ ಕೊಡಬೇಕಲ್ಲ ಗುರು ಕಾಣಿಕೆ ಏನು ಕೊಟ್ಟರು ಅಂತ ಕೇಳಿದರೆ ಇದು ಋಷಿಗಳ ಬಡತನಕ್ಕೆ ಒಂದು ಕನ್ನಡಿ ಹೆಡಿಯುವಂತೆ ಕೊಟ್ಟಿದ್ದಾರೆ ವಾಲ್ಮೀಕಿ ಬಡತನ ಅಂದರೆ ಸೆಲ್ಫ್ ಇಂಪೋಸ್ಡ್ ಪಾವರಿಟಿ ಅತ್ಯಂತ ತೃಪ್ತ ಸರಳ ಜೀವನದ ಬ್ರಾಹ್ಮಣ ಶ್ರೇಷ್ಠರು ಹಣ ಗಳಿಕೆಗೆ ಗಂಟು ಬೀಳದೆ ಅವರ ಜೀವನ ನಡೆಯೋದಕ್ಕೇನು ಬೇಕು ಅಷ್ಟು ಇದ್ದೇ ಇತ್ತು ಅನ್ನ ವಸತಿ ಮುಂತಾದವು ತಮ್ಮ ತಮಗೂ ಉಚಿತವಾದ ರೀತಿಯಲ್ಲಿ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ ಏನೇನು ಬಹುಮಾನ ಕೊಟ್ಟರು ಒಬ್ಬರು ಕಮಂಡಲು ಕೊಟ್ಟರು ಒಬ್ಬರು ಉಟ್ಕೊಳ್ಳೋ ನಾರ್ಮಡಿ ಕೊಟ್ಟರು ವಲ್ಕಲಂ ಚೀರಂ ಅನ್ಯ ಇನ್ನೊಬ್ಬ ಹೌದುಂಬರೀಂ ಬೃಸೀಂ ಅನ್ಯ ಅತ್ತಿ ಮರದ ತೊಗಟೆಯಿಂದ ಮಾಡಿದ ಕೂತ್ಕೊಳ್ಳೋಕೆ ಬೇಕಾದಂಥ ಒಂದು ಹಾಸು ಕೃಷ್ಣಾಜುನಿಕ್ ಸಬ್ಸ್ಟ್ಯೂಟಲ್ಲು ಅತ್ತಿ ಮರದ ತೊಗಟೆ ಬಹಳ ಮೃದುವಾಗಿರುತ್ತೆ ನಿವಾಸ ಸ್ಥಾನ ಅದು ಬೃಸಿ ಕೂತ್ಕೊಳ್ಳುವಂಥದ್ದು ಕೆಲವರು ದರ್ಭೆ ಮುಷ್ಟಿ ಕೊಟ್ಟರು ಕೆಲವರು ಹುಡುಗರಿಗೆ ಜುಟ್ಟು ಕಟ್ಟಿಕೊಳ್ಳೋದಕ್ಕೆ ಬೇಕಾದ ಬಾಳೆ ನಾರನ್ನು ಕೊಟ್ಟರು ಜಟಾ ಬಂಧನ ಬುದ್ಧಿರಿಯ ಋಷಿಗಳಿಗೆ ಬ್ರಾಹ್ಮಣರು ಹೇಗಿದ್ದಾರೆ ನೋಡಿ ಸಣ್ಣ ಹುಡುಗರು ಜಟೆ ಕಟ್ಕೊಳ್ಳೋಕೆ ಬೇಕಾದ ನಾರು ಕೊಟ್ಟಿದ್ದಾರೆ ಕೆಲವರು ಇನ್ನೊಬ್ಬ ಸಂಕೋಚ ಪಟ್ಕೊಂಡು ಹುಡುಗರನ್ನು ಕಡಿದು ಕೌಪೀನವನ್ನು ಕೊಟ್ಟ ಬರೆದಿದ್ದಾರೆ ವಾಲ್ಮೀಕಿ ಅಂದರೆ ಬ್ರಾಹ್ಮಣರು ಹೀಗಿದ್ದರೆ ಬ್ರಾಹ್ಮಣರು ಹಣಕ್ಕೆ ಗಂಟು ಬಿದ್ದರೆ ಬ್ರಾಹ್ಮಣ್ಯ ಹೋಯ್ತು ಸಂಪಾದನೆ ಗಂಟು ಬಿಡಬಾರದು ಜಟಾ ಬಂಧನ ಇನ್ನೊಬ್ಬ ಮಗು ಕೊಡೋಕೆ ಏನೂ ಇಲ್ಲಪ್ಪ ಅಂತ ತಬ್ಬಿಕೊಂಡು ಕಣ್ಣೀರು ಹಾಕಿ ಆಯುಷ್ಯಮರೇ ದೀರ್ಘಾಯುಷ್ಮಂತನಾಗಿ ಬಾಳು ಅಂದರು ಹೀಗೆ ಯಾರ್ಯಾರು ಏನೇನಿತ್ತೋ ಆ ಮಕ್ಕಳನ್ನು ಸಂತೋಷಪಡಿಸಿದ್ದಾರೆ ತುಂಬ ಪ್ರಶಸ್ ಪ್ರಶಾಸನ ಮಾಡಿದ್ದಾರೆ ಅಭಿಗೀತ ವಿದಂಗೀತಂ ಗೀತಂ ಸರ್ವ ಕೋವಿದವು ಹುಡುಗರು ರಾಮಾಯಣವನ್ನೇ ಹಾಡಿದರು ಸರ್ವಗೀತೆಯ ಶುಕೋವಿದವು ಯಾವ್ಯ ಕಾವ್ಯ ಕೊಟ್ಟರು ಹಾಡು ಬಲ್ಲರು ಸಂಗೀತ ಚೆನ್ನಾಗಿ ಗೊತ್ತಿದೆ ರಾಗಗಳನ್ನು ಬದಲಿ ಮಾಡ್ತಾ ಇದ್ದಾರೆ ಮೂರು ಶ್ಲೋಕ ನಾಲ್ಕು ಶ್ಲೋಕ ಆಗೋತಿ ರಾಗ ಬದಲಿ ಮಾಡುವುದು ಮತ್ತು ತಂದೆಯವರು ಆಗೋದು ಅವ್ರು ರಾಮಾಯಣವನ್ನು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಗ್ರಂಥ ಇಲ್ಲಿ ಎದೆಗೆ ಉತ್ತರಿಯ ಕಟ್ಟಿಬಿಟ್ಟು ಕೂತ್ರೆ ಏಕಾಸನದಲ್ಲಿ ಕೂತ್ರೆ ಆರು ಗಂಟೆ ಎಂಟು ಗಂಟೆ ಕಾಲ ಜಾಗ ಬಿಟ್ಟು ಹೇಳ್ತಿರಲಿಲ್ಲ ಕೇಳುವವ್ರಿಗೆ ಅರ್ಥ ಆಗಲಿ ಬಿಡಲಿ ರಾಗ ಶ್ರವಣ ಆಗಬೇಕು ಆಗ ಓದ್ತಾ ರಾಮಾಯಣವನ್ನು ಐ ಹಾವ್ ಬಿನ್ ಕಂಡೀಷನ್ ದಟ್ ತಿಳಿಲಿ ಬಿಳಿ ಅವ್ರು ಓದ್ತಾ ಇದ್ದಿದ್ದು ಕೇಳಬೇಕು ಕಾಂಬೋದಿ ಭೈರ್ವಿ ತೋಡಿ ರಾಗ ತಗೊಂಡ್ರೆ ಆ ಶ್ಲೋಕಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಅವ್ರು ಮಾಡ್ತಕ್ಕಂಥ ರೀತಿ ಕೆಲವರು ಹೇಳಿದರು ಈ ಕಾವ್ಯ ಎಲ್ಲಿ ಶುರುವಾಗ್ತದೆಯೋ ಅಲ್ಲೇ ಮುಕ್ತಾಯವಾಗ್ತಾ ಇದೆಯಲ್ಲ ಇದು ಒಂದು ಆಶ್ಚರ್ಯ ಇದು ಆಶ್ಚರ್ಯ ವಿಧಮಾಖ್ಯಾನಂ ಮುನಿ ಸಂಪ್ರಕೀರ್ತಿತಂ ಪರಂ ಕವಿ ರಾಮ ಸಮಾಪ್ತಂಚ ಯಥಾಕ್ರಮಂ ಶುರುವಾಗೋದು ಒಂದು ಕಡೆ ಮುಕ್ತಾಯ ಆಗೋದು ಒಂದು ಕಡೆ ಅಸಂಬದ್ಧ ಪ್ರಲಾಪಗಳು ನಡುವೆ ಹಾಗಿದ್ದರೆ ಆಗೋದಿಲ್ಲ ಅಲ್ಲಿ ಹೇಳಿದರೆ ಮುಗಿಸ್ಲೇ ಇಲ್ವಲ್ಲ ಒಂದು ಪಾಯಿಂಟ್ ತೆಗೆದರೆ ಆ ಪಾಯಿಂಟ್ಗೆ ಬರಬೇಕು ಲೂಸ್ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವರು ಇದೆ ಎಂಥ ಆಕ್ಷೇಪ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡ್ತೇವೆ ಸಮಯ ಬಂತ ಹೇಳ್ತೇವೆ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ದೂಷಣೆಯನ್ನು ಯಾರಾದರೂ ಹೇಳಿದರೆ ಮೈ ಉರಿದು ಹೋಗ್ತದೆ ನನಗೆ ಇದ್ಯಾಕೆ ವಾಲ್ಮೀಕಿ ತಾನಾಗಿ ಹೇಳಬೇಕು ಅಂತ ಹೇಳಿದ್ದಲ್ಲ ಭಗವತ್ ಪ್ರೇರಣೆಯಿಂದ ಬಂದದ್ದು ದೇರ್ ಆರ್ ಸಿಂಪ್ಲಿ ನೋ ಲೂಸ್ ಎಂಟ್ಸ್ ಎಲ್ಲಿ ಮುಟ್ಟಿದರೆ ಅದು ಜಡೆ ಹೆಣ್ದು ಹಾಗೆ ಒಂದೇ ರೀತಿಯಲ್ಲಿ ಹೋಗ್ತಕ್ಕದ್ದು ವಿಚಿತ್ರಾರ್ಥವದಂ ಸೌಮ್ಯಕ್ಕೆ ಗಾಯಕ ಸಮಚೋದಯತೆ ವಿಚಿತ್ರಾರ್ಥ ಬಂದು ಒಂದು ಪದ ಒಂದು ಶಬ್ದ ಒಂದು ಕಡೆ ಬಂದಿರುತ್ತೆ ಅದಕ್ಕೆ ನಾನಾರ್ಥಗಳುಂಟು ಒಂದು ಅರ್ಥ ಹಿಡಿಯೋದ್ರಲ್ಲಿ ಸಾಕಾಗತ್ತೆ ನಮಗೆ ಇಷ್ಟೊಂದು ಅರ್ಥ ಇಲ್ಲಿದೆಯೇ ನಿಮ್ಗೆ ಸಮಸ್ಯೆಯ ಬರುತ್ತೆ ಇಲ್ಲದೆ ಎದ್ದು ಹೇಳ್ತಾ ಇದ್ದೀರಿ ಅಂತ ಆಕ್ಷೇಪ ಮಾಡ್ತೀರಿ ಮನೆಗೆ ಹೋಗುವಷ್ಟರಲ್ಲಿ ಇಲ್ಲ ಇಲ್ಲ ಅವರು ಹೇಳಿದ್ದೆ ಸರಿ ಅಂತ ನಿಮಗೆ ಅನಿಸುತ್ತೆ ವಾಲ್ಮೀಕಿ ಹೇಳಿದ ಶೋಕೋಕ್ತಿಯಲ್ಲಿ ಶ್ಲೋಕ ಇರಬಹುದು ಅಂತ ಅವರಿಗೇ ಗೊತ್ತಿರಲಿಲ್ಲ ಕವಿಗಿಂತ ಕಾವ್ಯ ದೊಡ್ಡದು ಅಲ್ಲೇ ಪ್ರೂವ್ ಮಾಡಿಬಿಟ್ರು ಒಂದು ಶ್ಲೋಕದ ಅರ್ಥವನ್ನು ಇಷ್ಟೇ ಅಂತ ಹೇಳುವುದಕ್ಕೆ ಕವಿಯಾರು ನಿಮ್ಮ ಕೈ ಕಾವ್ಯ ಬಂತು ನೀವು ಮಗುವನ್ನು ಹಡಿತೀರಿ ತಾಯಿ ಈ ಮಗುವಿನ ಹೃದಯವನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಮಗು ದೊಡ್ಡವನಾದ ಮೇಲೆ ಅವನು ನಿಮಗಿಂತ ದೊಡ್ಡವನಾಗ್ತಾನೆ ಕವಿ ಹಡೆದ ಕಾವ್ಯ ಕವಿಗಿಂತ ದೊಡ್ಡದು ಇದರಲ್ಲಿ ಹೇಳ್ತಾರೆ ನಮ್ಮ ಮೀಮಾಂಸೆಗಾರರು ಇಂಥ ರಾಮಾಯಣವನ್ನೇ ಕೇಳಬೇಕು ಎಂಬುದಾಗಿ ಇಲ್ಲಿ ಪ್ರಚೋದನೆಯಾಯಿತು ಋಷಿಗಳೆಲ್ಲ ಕೇಳಿದರು ಸಂತೋಷಪಟ್ಟರು ಪ್ರಾಯಶಃ ವಾಲ್ಮೀಕಿಗೂ ಹೇಳಿದರು ಹೇ ಭಗವನ್ ಇದನ್ನು ಹುಡುಗರು ಇಲ್ಲಿ ಹೇಳೋದು ದೊಡ್ಡದಲ್ಲ ಇದನ್ನು ರಾಮನೇ ಕೇಳಬೇಕಲ್ಲ ಅಂತ ಋಷಿಗಳಿಗೂ ಬಯಕೆಯಾಯಿತು ಇದು ಹೇಳ್ತಾ ಹೇಳ್ತಾ ರಾಮಾವತಾರ ಮುಗೀತಾ ಮುಗೀತಾ ಉತ್ತರಕಾಂಡಕ್ಕೆ ಬರ್ತಾ ಇದ್ದೇವೆ ನೋಡಿ ಉತ್ತರಕಾಂಡ ತಗೊಂಡು ಮತ್ತು ಬಾಲಕಾಂಡಕ್ಕೆ ಬರುತ್ತೇವೆ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ರಚಿಸಿ ಮುಗಿಸುವ ಹೊತ್ತಿಗೆ ಶತ್ರುಘ್ನ ಅಯೋಧ್ಯೆಯಿಂದ ಬಂದ ಏನಪ್ಪ ಸಮಾಚಾರ ಅಂದರು ಏನಿಲ್ಲ ನಮ್ಮ ಪ್ರಭುಗಳು ಕೊನೆಯ ಅಶ್ವಮೇಧೆಯಾಗುವ ಸಂಕಲ್ಪ ಮಾಡಿದ್ದಾರೆ ತಾವು ಶಿಷ್ಯ ಸಮೇತರಾಗಿ ದಯಮಾಡಿಸಬೇಕಂತೆ ಇದು ಪತ್ರಿಕೆ ಸಮರ್ಪಣೆ ಮಾಡಿ ಗುರುಪಾದಕ್ಕೆ ನಮಸ್ಕಾರ ಮಾಡಿದ ವಾಲ್ಮೀಕಿಗಳಿಗೆ ಕಣ್ಣಲ್ಲಿ ನೀರು ಉಂಟಾಯಿತು ಆಹಾ ಇದು ಭಗವತ್ ಸಂಕಲ್ಪ ಎಷ್ಟು ಆಶ್ಚರ್ಯವಿದೆ ಇದು ಯಾ ನಾನು ಪ್ರವಚನಗಳಲ್ಲಿ ಎಷ್ಟೋ ಹೇಳೋಕ್ಕಾಗೋದಿಲ್ಲ ಒಂದು ತಿಂಗಳು ಕೊಟ್ಟಿದ್ದೀರಿ ಮಹಾರಾಯರು ಇಲ್ಲೊಂದು ವಿಷಯ ಹೇಳ್ತೇನೆ ಅನೇಕ ಕವಿಗಳು ನಮ್ಮ ಕನ್ನಡದ ತೊರವೆ ರಾಮಾಯಣವನ್ನು ಮೊದಲುಗೊಂಡು ಮುಗ್ಗರಿಸಿದ ನೂರಾರು ಭಾಗಗಳು ವಾಲ್ಮೀಕಿಯಲ್ಲಿವೆ ಒಂದು ಪ್ರಶ್ನೆ ಕೇಳಿದ್ರೆ ನೀವು ಯಾರು ಉತ್ತರ ಕೊಡಲಾರ್ರಿ ಅಂಥ ಪ್ರಶ್ನೆ ಯಾಕೆ ಕೇಳ್ತೀರಿ ಅಂತ ಕೇಳಬೇಡಿ ಆ ಪ್ರಶ್ನೆ ಯಾಕೆ ಕೇಳ್ತೀರಿ ಅಂದರೆ ಉತ್ತರ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೋಸ್ಕರವಾಗಿ ರಾಮಚಂದ್ರ ಸ್ವಾಮಿಯ ಕೊನೆಯ ಅಶ್ವಮೇಧ ಎಲ್ಲಿ ನಡೆಯಿತು ಯಾರು ಹೇಳ್ತೀರಾ ಒಬ್ರು ಹಾಂ ಬ್ಯೂಟಿಫುಲ್ ನಾ ಹೇಳಿದ್ದೆಲ್ಲರೋ ಕೇಳಿರ್ಬೇಕು ನೀನು ನೈಮಿಷಾರಣ್ಯದಲ್ಲಿ ನಡೆಯಿತು ಎರನೇ ಪ್ರಶ್ನೆ ಯಾತಿಕೆ ಅಂತ ಹೇಳ್ತೀರಾ ಪೌಂಡರೀಕ ಅಶ್ವಮೇಧಾಭ್ಯಾಂ ವಾಜಪೇಯನ ಚಾ ಸಕೃತಿ ಅನ್ನೇಶ ವಿವಿಧ್ಯಯ ಯಜ್ಞೈಹಿ ಅಯಜತ್ પાર્ಥಿವಾತ್ಮಜಃ ರಾಜ್ಯಂ ಚ ದಶಸಸ್ರಾಣಿ ಪಾಪ್ಯ ವರ್ಷಾಣಿ ರಾಘವಃ ಶತಾಶ್ವಮೇಧಾನಾಜಕ್ರೇ ಸದಶ್ವಾಂ ಭೂರಿ ದಕ್ಷಿಣಾಂ ಪಟ್ಟಾಭಿಷೇಕ ಸರ್ಗದಲ್ಲಿ ಹೇಳ್ತಾರೆ ಪೌಂಡರೀಕ ಅಶ್ವಮೇಧಾ ಇವುಗಳನ್ನು ನೂರಾರು ಸಲ ಮಾಡಿದ್ದಾರೆ ರಾಮಚಂದ್ರ ದಕ್ಷಿಣೆ ತಗೊಂಡು ಹೋಗೋದಕ್ಕೆ ಭಾರ ಆಗಿ ಬ್ರಾಹ್ಮಣರು ಮಹಾರಾಯ ನಿನ್ನ ಯಜ್ಞಾರು ಸಾಕು ಮಾಡು ದಕ್ಷಿಣೆಯಾದರೂ ಕಮ್ಮಿ ಮಾಡು ನಮ್ಮ ಕೈಲಿ ಹತ್ಕೊಂಡು ಆಗೋದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಶತಾಶ್ವಮೇಧ ನಾಜ ನೂರ ಅಶ್ವಮೇಧವನ್ನು ಮಾಡಿಬಿಟ್ಟ ರಾಮಚಂದ್ರ ಅದನ್ನು ಅಲ್ಲೇ ಹೇಳಿದ್ದಾರೆ ಪಟ್ಟಾಭಿಷೇಕ ಸರ್ಗದಲ್ಲಿ ಅಂದರೆ ನಾವು ಉತ್ತರಕಾಂಡಕ್ಕೆ ಈ ಪ್ರಸಂಗಕ್ಕೆ ಬರುವುದಕ್ಕೆ ಪೂರ್ವದವರೆಗೂ ಅಶ್ವಮೇಧಗಳಲ್ಲಿ ನಡೀತಾ ಇದ್ದವು ಅಯೋಧ್ಯೆಯಲ್ಲಿ ನಡೀತಾ ಇದ್ದವು ಸರೈವಾಶ್ಚ ಉತ್ತರೇ ತೀರೆ ಯಜ್ಞೂಮಿರ್ವಿಧೀಯತ ದಶರಥ ರಾಮಜನನಕ್ಕೆ ಪೂರ್ವದಲ್ಲಿ ಒಂದು ಯಾಗವನ್ನು ಅಶ್ವಮೇಧವನ್ನು ಮಾಡಿದ ಅದು ನಡೆದದ್ದು ಸರಯು ನದುವಿನ ಉತ್ತರ ತೀರದಲ್ಲಿ ಅಯೋಧ್ಯೆಗೆ ಹೋಗಿದ್ದೀರಾ ಎರಡು ಸಲ ಹೋಗುವ ಭಾಗ್ಯ ಉಂಟಾಯಿತು ಒಂದನೇ ಸಲ ಹೋದಾಗ ರಾಮಾಯಣದಲ್ಲಿ ಬರುವ ಎಲ್ಲ ಪಟ್ಟಾಭಿಷೇಕದ ಘಟ್ಟಗಳನ್ನು ಸೇರಿಸಿ ನದಿ ತೀರದ ಒಂದು ಗುಡಿಸಲ್ಲಿ ನಾನು ಪಟ್ಟಾಭಿಷೇಕವನ್ನು ಮಾಡಿದೆ ಆ ಸಂದರ್ಭದಲ್ಲಿ ಬಾಬ್ರಿ ಮಸೀದಿ ಇನ್ನೂ ಇತ್ತಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಸಿಖ್ರು ನಾನೆಲ್ಲ ಪ್ರದಕ್ಷಿಣೆ ಮಾಡಿ ಅಲ್ಲಿದ್ದವರು ರಿಸರ್ವ್ ಪೊಲೀಸ್ನಲ್ಲಿ ತಮಿಳ್ನಾಡಿನವನೊಬ್ಬ ಇದ್ದ ರಾಮಾವತಾರವಾದ ಈ ಡೋಮ್ ಇದೆಯಲ್ಲ ಇದರ ಮಧ್ಯದಿಂದ ಒಂದು ಹಿಡೀ ಮಣ್ಣು ನಾನು ಕೊಡು ಅಂತ ಕೇಳಿದೆ ನಾ ಗುದ್ಲಿ ತಗೊಂಡಾಗದ್ರೆ ಆಕ್ಷೇಪ ಮಾಡ್ತಾರೆ ನೀವು ಆ ಕಡೆ ಎಲ್ಲಿ ತಂದು ಕೊಡ್ತೇನೆ ಅಂತ ಅವನು ಕಳ್ಳತನದಿಂದ ತಂದುಕೊಟ್ಟ ಅದನ್ನು ಅಷ್ಟಕೋಣಾಕಾರದ ಪೆಟ್ಟಿಗೆಯಲ್ಲಿಟ್ಟು ಅಷ್ಟಚಕ್ರ ನವದ್ವಾರ ದೇವಾನಾಂಪೂರ್ ಯೋಧ್ಯ ನಮ್ಮ ಮನೆಯಲ್ಲಿ ಅಷ್ಟಚಕ್ರದ ಪೆಟ್ಟಿಗೆಯಲ್ಲಿ ಆ ಮೃತಿಕೆಯನ್ನಿಟ್ಟು ಸ್ವಾಮಿ ರಾಮಚಂದ್ರನನ್ನು ಪ್ರತಿಷ್ಠೆ ಮಾಡಿದ್ದೇನೆ ನಾನು ಅಯೋಧ್ಯೆಯಲ್ಲೇ ಇದ್ದೇನೆ ಅಂತ ಭಾವ ಅಯೋಧ್ಯೆಯಲ್ಲೇ ಪ್ರಾಣ ಬಿಡಬೇಕು ಅಂತ ಸಂಕಲ್ಪ ದೇವರಿಷ್ಟ ಅಯೋಧ್ಯೆಯಲ್ಲಿ ಇದ್ದು ಬಿಡಬೇಕು ಅದು ಹೇಳ್ತಾ ಹೇಳ್ತಾನೆ ನನ್ನ ಸಂಕಲ್ಪವನ್ನು ದೇವರು ಬೇರೆ ರೀತಿ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಮನೆಗೆ ಅಯೋಧ್ಯೆ ಅಂತ ಹೆಸರಿಟ್ಟೆ ಧಾರವಾಡದಲ್ಲಿ ಅಲ್ಲಿಂದ ಗೆಟ್ಔಟ್ ಮಾಡಿದ ಭಗವಂತ ಹದಿಮೂರು ವರ್ಷ ಆದಮೇಲೆ ನನ್ನ ಮಗ ಎಲ್ಲೊಂದು ಮನೆ ಕಟ್ಟಿ ಅದಕ್ಕೆ ಅಯೋಧ್ಯೆ ಅಂತ ಹೆಸರಿಟ್ಟಿದ್ದಾನೆ ಅಪ್ಪನಿಗೆ ಬೇಜಾರಾಗದೇ ಇರಲಿ ಇಂಥ ಅಯೋಧ್ಯ ಅದರ ಆಕರ್ಷಣೆ ಏನು ಹೇಳಿ ನಾನು ಎರಡು ಸಲ ಹೋಗಿದ್ದೇನೆ ಸುಮಾರು ಏಳೂವರೆ ಸಾವಿರ ರಾಮದೇವರ ಗುಡಿಗಳಿವೆ ಅಯೋಧ್ಯೆಯಲ್ಲಿ ಮಹಾರಾಯರೇ ಮೋರ್ ದ್ಯಾನ್ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರಾಮ ಟೆಂಪಲ್ಸ್ ಎವ್ರಿ ಹೌಸ್ ಇಸ್ ಎ ಟೆಂಪಲ್ ನೀವು ಸಾಯಂಕಾಲ ಸಂಧ್ಯಾವನ್ನು ಮಾಡಿಕೊಂಡು ಒಂದು ಸುತ್ತು ಅಯೋಧ್ಯೆಯಲ್ಲಿ ಬಂದರೆ ಪ್ರತಿಯೊಂದು ಮನೆಯಲ್ಲಿ ತುಳಸಿ ರಾಮಾಯಣವನ್ನು ಹಾರ್ಮೋನಿಯಂ ತಬಲಾ ಇಟ್ಕೊಂಡು ಹಾಡ್ತಾ ಇರುವುದನ್ನು ಕೇಳ್ತೀರಿ ಭಾಗ್ಯವಂತರು ಸಾಯಂಕಾಲದ ಹೊತ್ತು ನೀವು ಸುತ್ತಾಡಬೇಕು ರಾಮಚಂದ್ರ ದರ್ಬಾರ್ ನಡೆಸಿದ ಜಾಗ ಅವನ ಜನನವಾದ ಜಾಗ ಒಂದೊಂದು ತೋರಿಸ್ತಾರೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ರಾಮದಾಸ್ ರಾಮದಾಸ್ಜಿ ಮಹಾಂತ ಎಂಬುವ ಮಹಾಭಕ್ತರು ಉತ್ತರಾದಿ ಮಹಾಂತರು ರಾಮಾನಂದಿಯ ಪರಂಪರೆಯವರು ನಾವು ಹೋದಾಗ ದಡೂತಿ ಶರೀರ ಒಂದು ಗೋಣೀಶೀಲ್ದ ಮೇಲೆ ಕೂತಿರೋರು ವಾಲ್ಮೀಕಿ ಭವನ್ ಅಂತ ಕಟ್ಟಿಸಿದ್ದಾರೆ ಮೂರಂತಸ್ತಿನ ಕಟ್ಟಡ ಆಗಿನ ಕಾಲದಲ್ಲಿ ಹದಿನೈದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಅದು ಆರು ಕೋಟಿ ರೂಪಾಯಿ ಆಯಿತಂತೆ ಅದರ ಸ್ವಾರಸ್ಯ ಏನು ಅಂದರೆ ಇಲ್ಲಿ ಗೋಡೆಗಳಿಗೆ ಈ ಸೌಂಡ್ ಪ್ರೂಫ್ ಹಾಕಿರೋ ಹಾಗೆ ನೆಲದಿಂದ ಈ ಸ್ಪೀಕರ್ ಇರುವಷ್ಟು ಎತ್ತರಕ್ಕೆ ಅಮೃತಶಿಲೆಯ ಕಲ್ಲುಗಳನ್ನು ಜೋಡಿಸಿ ಮೂರಂತಷ್ಟಿಗೂ ಕೆಳಗಿಂದ ನೀವು ಒಂದು ಕಡೆ ರೌಂಡ್ ಹಾಕ್ತಾ ಮೇಲಕ್ಕೆ ಹೋದರೆ ಸಮಗ್ರ ವಾಲ್ಮೀಕಿ ರಾಮಾಯಣವನ್ನು ಬರಿಗಣ್ಣಿನಲ್ಲಿ ಕನ್ನಡಕ ಇಲ್ಲದೆ ಓದುವಂತೆ ಒಂದೊಂದು ಶ್ಲೋಕದ ಮೇಲೆ ಬಂಗಾರವನ್ನು ಮೆತ್ತಿಸಿ ವಾಲ್ಮೀಕಿ ರಾಮಾಯಣವನ್ನು ಮಾಡಿದ್ದಾರೆ ವಾಲ್ಮೀಕಿ ರಾಮಾಯಣದ ಮ್ಯೂಸಿಯಂ ಮಾಡಿದ್ದಾರೆ ಪ್ರತಿಯೊಂದು ಜಗತ್ತಿನ ಭಾಷೆಯಲ್ಲಿರುವ ಸಕಲ ರಾಮಾಯಣಗಳನ್ನು ಒಂದು ಕಡೆ ಸಂಗ್ರಹಿಸಿಟ್ಟಿದ್ದಾರೆ ಅದನ್ನು ದರ್ಶನ ಮಾಡುವುದಕ್ಕೋಸ್ಕರವಾಗಿ ಆದರೂ ದಯವಿಟ್ಟು ಅಯೋಧ್ಯೆಗೆ ಹೋಗಿ ಬನ್ನಿ ನೀವು ನಾಳೆ ಹೊರಡೋದಾದರೆ ನೀವು ಬಂದ ಮೇಲೆಯೇ ಮತ್ತೆ ಪ್ರವಚನ ಶುರು ಮಾಡಿ ಅಯೋಧ್ಯೆ ಅಯೋಧ್ಯೆ ದೇವಾನಾಂ ಪೂರ್ವ ಯೋಧ್ಯ ಇದು ದೇವತೆಗಳ ಊರು ಆ ಮುಂದೆ ಬರುತ್ತೆ ವರ್ಣನೆ ಅಲ್ಲಿ ಸರಿಯೂ ನದಿ ಒಂದು ವಿಚಿತ್ರವಾದ ನದಿ ಸರಿಯೂ ನದಿ ಎಲ್ಲಿ ಹುಟ್ಟುತ್ತೆ ಅನೇಕರಿಗೆ ಗೊತ್ತಿಲ್ಲ ಅದು ಮಾನಸ ಸರೋವರದಲ್ಲಿ ಹುಟ್ಟುತ್ತೆ ಹಿಮವತ್ ಪರ್ವತದ ಎತ್ತರ ಮೇಲ್ಗಡೆಯಲ್ಲಿ ಮಾನಸ ಸರೋವರ ಹಿಮಾಲಯ ಪರ್ವತದಲ್ಲಿ ಯಾವುದೋ ಒಂದು ಕಣ್ಣಿನಿಂದ ಹುಟ್ಟಿ ಬರುತ್ತದೆ ಈ ಸರಿಯೂ ನದಿ ಅದರಷ್ಟು ಸಿಹಿ ತೀರ್ಥ ಭಾರತ ದೇಶದಲ್ಲಿ ಇನ್ಯಾವುದೇ ನದಿಗೆ ಇಲ್ಲ ಮೊಸಳೆಗಳು ಹೆಚ್ಚು ಒಳಗೆ ಹೋಗಬೇಡಿ ಈಜೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ತೀರ್ಥಪಾನ ಮಾಡಿ ಆ ನದಿಯ ಜಾಣತನ ಎಂಥದ್ದು ಅಂದರೆ ನದಿ ಎತ್ತರದಲ್ಲಿದೆ ಊರು ತಗ್ಗಿನಲ್ಲಿದೆ ಅಯೋಧ್ಯೆ ಆ ನದಿ ಹೇಗೆ ಹರಿಯುತ್ತೆ ಅಂದರೆ ಊರಿನ ಕಡೆಗೆ ತಂಗಾಳಿಯನ್ನು ಬೀಸಿ ಆ ಕಡೆ ಖಾಲಿ ಇರುವ ದಡಕ್ಕೆ ಮರಳನ್ನೆಲ್ಲ ಹೊಡೆದುಕೊಂಡು ಹೋಗ್ತದೆ ಮರಳೆಲ್ಲ ಆ ಕಡೆಗೆ ರಂಗೋಲಿ ಹಾಕೋದಕ್ಕೆ ಶುರುವಾದ್ರೂ ಮರಳಿದ್ದ ಹಾಗೆ ಗಾಳಿ ಬರ್ತದೆ ಆ ಗಾಳಿ ತೋರ್ಲು ಆ ಮರಳೆಲ್ಲ ಅಲ್ಲಿ ಹೋಗುತ್ತೆ ಊರು ತಂಪಾಗಿರುವಂಥ ಅದ್ಭುತವಾದ ಊರು ಆ ಮರಳಿನ ರಾಶಿ ಮೇಲ್ಗಡೆ ಸರೈವಾಶ್ಚ ಉತ್ತರೇ ತೀರೆ ಯಜ್ಞಭೂಮಿರ್ವಿಧಿಯತ ಅಲ್ಲಿ ಅಶ್ವಮೇಧ ಮಂಟಪವನ್ನು ಕಟ್ತಾ ಇದ್ರು ದಶರಥರಿಯಾಗಗಳು ಅವರು ಪೂರ್ವ ಮಾಂಧಾತ ಭಗೀರಥ ದಿಲೀಪ ಸಗರ ಮೊದಲಾದವರೆಲ್ಲ ಅಶ್ವಮೇಧ ಮಾಡಿದ್ದು ಅದೇ ಜಾಗದಲ್ಲಿ ರಾಮಚಂದ್ರಸ್ವಾಮಿ ತನ್ನ ಅನೇಕ ಅಶ್ವಮೇಧಗಳನ್ನು ಮಾಡಿದ್ದು ಅಲ್ಲಿ ಆದರೆ ಈ ಕೊನೆಯ ಶ್ವಮೇಧವನ್ನು ಗೋಮತಿ ತೀರದಲ್ಲಿ ನೈಮಿಷಾರಣ್ಯದಲ್ಲಿ ಚಕ್ರತೀರ್ಥವೆಂಬ ಜಾಗದಲ್ಲಿ ಮಾಡಿದ್ದಾನೆ ಇದರ ಸ್ವಾರಸ್ಯ ತುಂಬ ಇದೆ ವಾಲ್ಮೀಕಿ ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ ಇವತ್ತು ಹೇಳ್ತಾ ಕೂತರೂ ಉಪನ್ಯಾಸ ಎಲ್ಲ ಅದೇ ಆಗುತ್ತೆ ಇನ್ನು ಕಥೆ ಮುಂದಕ್ಕೆ ಹೋಗಬೇಕು ಸಮಯ ಬಂದಾಗಿ ಹೇಳ್ತೇನೆ ನೋಡಿಕೊಂಡು ಸರ್ಕು ತೆಗಿಬೇಕು ಸಸ್ಯ ಪ್ರಜಾಭ್ಯ ಇಲ್ಲೇ ಹೇಳೋದಲ್ಲ ಆಹ್ವಾನ ಬಂದುಬಿಡ್ತು ವಾಲ್ಮೀಕಿ ವರ್ತಮಾನೇ ತಥಾಭೂತೆ ಚ ಪರಮಾಧ್ಭುತೆ ಸಶಿಷ್ಯ ಅಜಗಾಮಾಶೋ ವಾಲ್ಮೀಕಿ ಹಿ ಮುನಿಪುಂಗವ ಮುಂದೆ ಕಥೆ ಇದು ಅದರ ಹಿಂದಿನ ಕಥೆ ಹೇಳ್ತೇನೆ ನೀವು ಬರಬೇಕಂತೆ ಅಂತ ಹೇಳಿ ಕಳಿಸ್ದ ರಾಮಚಂದ್ರ ಅಲ್ಲಿ ಹೇಗೆ ಕಟ್ಟಿದ್ದಾರೆ ಆ ಊರನ್ನು ಹೊಸ ಊರನ್ನು ಗೋಮತಿ ನದಿ ತೀರದಲ್ಲಿ ಅಯೋಧ್ಯೆಯಂತೆ ಯಥಾವತ್ ಸೃಷ್ಟಿ ಮಾಡಿಟ್ಟಿದ್ದಾರೆ ಹಣಕೇನು ಒಂದು ಕಾಂಗ್ರೆಸ್ ವರ್ಷದ ಸಮ್ಮೇಳನ ಏರ್ಪಡಿಸಿದರೆ ಒಂದು ಅಹಿಂದ ಸಮ್ಮೇಳನಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ನೋಡಿದ್ದೀರಿ ನೀವು ರಾಮಚಂದ್ರನ ಅಶ್ವಮೇಧ ಒಂದು ವರ್ಷ ನಡೆಯುವಂಥ ಅಶ್ವಮೇಧಕ್ಕೆ ಹೊಸ ನಗರ ನಿರ್ಮಾಣವಾಗಿದೆ ಅದರಲ್ಲಿ ಆ ಅಶ್ವಮೇಧ ಅತ್ಯಪೂರ್ವವಾದದ್ದು ಇದು ಕೊನೆಯದು ಅಂತ ಪ್ರಭು ಮನಸ್ಸಲ್ಲಿ ಮಾಡಿಕೊಂಡಿದ್ದಾನೆ ಅನೇಕರಿಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ ಸುಗ್ರೀವನ ಮೊದಲು ಅಂತ ಉಳಿದಿದ್ದ ಅಶ್ವಮೇಧಗಳಿಗೆ ಅವರನ್ನೆಲ್ಲ ಕರೆದಿರಲಿಲ್ಲ ವಾರ್ಷಿಕ ನಡೀತಾ ಇತ್ತು ಹಾಗೆಯೇ ಅದು ಸುಗ್ರೀವನನ್ನು ಕರೆಸು ಎರಡನೇದು ಅದು ಅಷ್ಟೇ ಅಲ್ಲ ಕಿಷ್ಕಿಂಧೆಯಲ್ಲಿರುವ ಸಕಲವಾನರ ವೀರರ ಸಮೇತ ಬರಬೇಕು ಅಂತ ಹೇಳು ಕೊನೆಯ ಶ್ರೀಮೇಲ ನೋಡಲಿ ಎರಡನೇದು ವಿಭೀಷಣನಿಗೆ ಬರ ಹೇಳು ಅತ್ಯಂತ ಪ್ರಿಯವಾದ ಕೆಲಸ ಮಾಡಿದ್ದಾನೆ ದಾಕ್ಷಿಣಾತ್ಯರು ಪೂರ್ವಾತ್ಯರು ಅನೇಕ ದ್ವರಗಳು ಯಾರ್ಯಾರಿದ್ದಾರೆ ನಮ್ಮ ಸಾಮಂತರು ಎಲ್ಲರನ್ನು ಬರಿ ಮಾಡು ಎಲ್ಲ ಋಷಿಗಳನ್ನು ಮುನಿಗಳನ್ನು ಬರಿಮಾಡು ಒಂದು ಗುರುಕುಲವನ್ನು ಬಿಡಬೇಡ ಲಕ್ಷ್ಮಣ ಎಲ್ಲರೂ ಬಂದು ಸೇರಬೇಕು ಯಜ್ಞವಾಟಿಕೆಯಲ್ಲಿ ಯಜ್ಞ ಸುಮಹಾನ್ ಗೋಮತ್ಯ ನೈಮಿಷೇ ಬನೇ ಇಲ್ಲಿದೆ ನೋಡಿ ಪ್ರಮಾಣ ನಾನು ವಾಲ್ಮೀಕಿಯನ್ನು ಎದುರಿಗಿಟ್ಕೊಂಡು ಒಂದು ಮಾತು ಸುಳ್ಳನ್ನು ಹೇಳುವನಲ್ಲ ಹೇಳಿದ ದಿವಸ ನನ್ನ ಬಾಯಲ್ಲಿ ರಾಮ ಹೊರಟು ಹೋಗ್ತಾನೆ ಪ್ರಮಾಣ ಬಾಯಲ್ಲಿ ರಾಮಾಯಣ ಗೊತ್ತಿದ್ದರೂ ಪುಸ್ತಕ ಹಾಕಿಟ್ಕೊಳ್ತಾರೆ ಎದುರಿಕೆ ಅಂತ ನಿಮಗೆ ನಂಬಿಕೆ ಬರಬೇಕು ಇದು ಓದಿದರೆ ಗೊತ್ತಾಗುತ್ತೆ ಗೋಮತ್ಯ ನೈಮಿಷೇ ನಮ್ಮ ದೇಶದ ಎಲ್ಲ ಪುರಾಣಗಳನ್ನು ಸೂತ ಪೌರಾಣಿಕರು ದ್ವಾಪರ ಯುಗದಲ್ಲಿ ವ್ಯಾಸ ಶಿಷ್ಯರಾಗಿ ನಮಗೆಲ್ಲರಿಗೂ ಉಪದೇಶ ಮಾಡಿದ್ದಾಗ ಅದು ನೈಮಿಷ ಅರಣ್ಯ ಅರಣ್ಯ ರೂಪದಲ್ಲಿದ್ದಾನೆ ಭಗವಂತ ನಾವು ಅದಕ್ಕೆ ಹೋಗಿಲ್ಲ ಎನ್ನುವ ಯಾತ್ರೆ ಅದೊಂದು ಬಾಕಿ ಕೂತಿದೆ ಅಯೋಧ್ಯೆಯಲ್ಲಿ ಇದು ಲಿಸ್ಟ್ ಹೇಳ್ತಾ ಇದ್ದೇನೆ ಅಯೋಧ್ಯೆಯಲ್ಲಿ ರಾಮಾಯಣ ಸಮಗ್ರ ರಾಮಾಯಣ ಹೇಳಬೇಕು ಅಂತ ಒಂದು ಆಸೆ ಗಂಗೋತ್ರಿಯಲ್ಲಿ ಭಾಗವತ ಹೇಳಬೇಕು ಅಂತ ಒಂದು ಆಸೆ ಈ ಭೂಮಿಯಲ್ಲಿ ನೈಮಿಷ ಕ್ಷೇತ್ರದಲ್ಲಿ ಯಾವುದಾದರೂ ಒಂದು ವಿಷ್ಣು ಪುರಾಣವನ್ನು ಹೇಳಬೇಕು ಅಂತ ಆಸೆ ಆಯುಷ್ಯ ಕಡಿಮೆ ಶಕ್ತಿ ಕಡಿಮೆ ಆಸೆ ಬಹಳ ಅಪಾರವಾದದ್ದು ಹೇಗೆ ನಡೆಸ್ತಾನೋ ದೇವರು ಗೊತ್ತಿಲ್ಲ ಅವನಿಗೆ ಬಿಟ್ಬಿಡೋಣ ಒಂದು ವರ್ಷ ಪೂರ್ತಿ ನಡೆಯೋ ಯಾಗದಲ್ಲಿ ಎಷ್ಟೊಂದು ಸಂತರ್ಪಣೆಯನ್ನು ಮಾಡ್ತಾಯಿದ್ದೇವೆಯೋ ಬಂದವರಿಗೆಲ್ಲ ಜಾತಿಯವರಿಗೆ ಅದಕ್ಕೆ ಬೇಕಾದಂತಹ ಶತಂ ಸಹಸ್ರಂ ಸಹಸ್ರಾಣಂ ತಂಡುಲಾನಾಂ ವಪುಷ್ಮತ ಒಳ್ಳೆ ಜಾತಿ ಅಕ್ಕಿ ಭತ್ತ ಎಲ್ಲವನ್ನು ಶೇಖರಿಸೋ ಲಕ್ಷ್ಮಣ ಅಯುತಂ ತಿಲದ್ರಮ ತಿಲಮುದ್ರಾನಮ್ ಎಳ್ಳಿನ ಮೂಟಗಳನ್ನು ತರಿಸು ಪುಷ್ಟಿ ಕೊಡುವಂಥ ಪದಾರ್ಥ ಅದು ಚಣಕಾನಮ್ ಕಡಲೆ ಮೂಟೆಯನ್ನು ತರಿಸು ಕುಳಿತಾನಂ ಕುಳಿತ ತಮಿಳಲ್ಲಿ ಕೊಳ್ಳು ಅಂತ ಹೇಳ್ತೇವೆ ಹುರುಳಿ ನಿತ್ಯ ಸಾರು ಮಾಡಬೇಕು ನಿತ್ಯ ಪಲ್ಯ ಮಾಡಬೇಕು ನಿತ್ಯ ಶುಂಡಲ್ ಮಾಡಬೇಕು ಗುಗುರಿ ಮಾಡಬೇಕು ಇದಕ್ಕೆ ಬೇಕಾದ್ದೆಲ್ಲ ತರಿಸಾಣ್ ಉದ್ದು ಲವಣ ಸಚ ಸಮುದ್ರದಲ್ಲಿ ತಯಾರಾಗುವ ಉಪ್ಪು ಭೂಮಿಯಲ್ಲಿಯೇ ಸಿಕ್ಕುವಂಥ ಉಪ್ಪು ಇವುಗಳನ್ನು ತರಿಸಿಟ್ಕೋ ಈ ಎಲ್ಲ ಸಣ್ಣ ಸಣ್ಣ ವಿಷಯ ಈ ಎಲ್ಲ ಸ್ವಯಂ ರಾಮಚಂದ್ರ ಕೊಡ್ತಾನೆ ಗವ್ಯಂ ನಾನಾ ಜಾತಿಯ ತುಪ್ಪಗಳು ವರ್ಷಗಟ್ಟಲೆ ಕಡದೇ ಇರತಕ್ಕಂಥ ತುಪ್ಪಗಳು ಅಷ್ಟೇ ಅಲ್ಲ ಸುವರ್ಣ ಕೋಟ್ಯ ಅಪಟ ಬಂಗಾರದ ನಾಣ್ಯಗಳು ನಾಣ್ಯ ಮಾಡದೆ ಒಡವೆಗೆ ಬೇಕಾದಂತಹ ಬಂಗಾರ ಹಿರಣ್ಯಸ್ ಶತೋತ್ತರಾಹ ಇದೆಲ್ಲವನ್ನು ನೀನು ಅಲ್ಲಿ ಸಿದ್ಧ ಮಾಡು ಮೊದಲು ಭರತ ಅಲ್ಲಿಗೆ ಹೋಗಲಿ ಅಗ್ರತೋ ಭರತ ಟೌನ್ ಪ್ಲಾನಿಂಗ್ ಪೂರ್ತಿ ಭರತ ನೋಡಿಕೊಳ್ಳಿ ವಸಿಷ್ಠರು ವಾಮದೇವರು ಮಂತ್ರಿಗಳು ಹೋಗಿ ಅಗ್ರಹಾರ ನಿರ್ಮಾಣ ಹಾಗೆ ಆಗಬೇಕು ಯಾರ್ಯಾರು ಯಾವ್ಯಾವ ಬೀಜಲ್ಲಿ ಜಾಗ ಮಾಡಬೇಕು ಕುಂಬಾರದಲ್ಲಿ ಮೇದರಲ್ಲಿ ನೇಕಾರದಲ್ಲಿ ಶಿಲ್ಪಿಗಳಲ್ಲಿ ಎಲ್ಲರಿಗೂ ಜಾಗವನ್ನು ಮಾಡು ಬುದ್ಧಿ ಹೊರಟೆಯಿಂದ ಲಕ್ಷ್ಮಣ ಸ್ವಲ್ಪ ತಡೆಯೋ ಕಾಂಚನಿ ಮಮ ಪತ್ನಿ ಇಂಚ ದೀಕ್ಷಾರ್ಹಂ ಯಜ್ಞ ಕರ್ಮಣಿ ಸೀತ ಇಲ್ಲದೆ ಯಜ್ಞ ಮಾಡುವ ಹಾಗೆಲ್ಲವೋ ಲಕ್ಷ್ಮಣ ಉಳಿದಿದ್ದ ಯಜ್ಞಗಳೆಲ್ಲ ಮಾಡುವಾಗ ಅವಳಿದಳು ಮಹಾತಾಯಿ ಈಗ ನನ್ನ ಪಕ್ಕದೆಲ್ಲ ಅವಳಿಲ್ಲದೆ ಅಪತ್ನಿ ಯಜ್ಞ ಯಜ್ಞಾಧಿಕಾರವಿಲ್ಲ ಅದಕ್ಕಾಗಿ ಬಂಗಾರದಲ್ಲಿ ಸೀತೆಯ ಒಂದು ಪ್ರತಿಮೆಯನ್ನು ಮಾಡಿಸು ಹೇಗಿರಬೇಕು ದೀಕ್ಷಾರ್ಹಂ ಯಜ್ಞ ಕರ್ಮಣಿ ನಾನು ದೀಕ್ಷೆ ವಹಿಸುವುದಕ್ಕೆ ಅವಳು ಸರಿಯಾದ ಮುದ್ರೆಯಲ್ಲಿರಬೇಕು ನಾ ಕಂಕಣ ಕಟ್ಟಿದರೆ ಕಟ್ಟಿಸ್ಕೊಳ್ಳೋ ಕೈ ಸಿದ್ಧವಾಗಿರಬೇಕು ಆ ಪ್ರತಿಮೆಯನ್ನು ನೋಡಿ ಸೀತೆ ಇದು ಬ್ರಾಹ್ಮಣನಿಗೆ ಹತ್ತು ಲಕ್ಷ ಹೊನ್ನ ಕೊಡ್ತಾ ಇದ್ದೇನೆ ಒಂದು ಉದ್ಧರಣಿ ತೀರ್ಥ ಹಾಕುವಂದರೆ ಆ ಕೈಯಲ್ಲಿ ಉದ್ಧರಣಿ ಹಿಡ್ಕೊಂಡು ತೀರ್ಥ ಹಾಕುವಂತೆ ಇರಬೇಕು ಬಲಗೈಯಲ್ಲಿ ಅಂಥದ್ದೊಂದು ವಿಗ್ರಹವನ್ನು ಮಾಡು ಎಂಬುದಾಗಿ ಎಷ್ಟು ನೊಂದುಕೊಂಡು ಹೇಳ್ತಾನೆ ರಾಮಚಂದ್ರ ಬಂಗಾರದ ವಿಗ್ರಹ ರಾಮಾವತಾರ ಸಂಪೂರ್ಣವಾದಾಗ ಅಂತ ಒಂದು ಕೃತಿ ಒಂದು ಕಾದಂಬರಿ ಬರದೆ ಶ್ರೀನಿವಾಸ ಏನೋರು ಪಬ್ಲಿಷರು ಅವ್ರಿಗೂ ನಮಗೂ ಕೊಸರಾಟ ಎರಡು ವರ್ಷ ಮೂರು ವರ್ಷ ಅದು ಯಾವುದೋ ಪತ್ರಿಕೆಯಲ್ಲಿ ಸೀರಿಯಲ್ ಬಂತು ರಾಮಾವತಾರದ ಕೊನೆಗಳಿಗೆಗಳು ಅಂತ ಟೈಟ್ಲ್ ಕೊಟ್ಟಿದ್ದೆ ನೀವು ಪಬ್ಲಿಷ್ ಮಾಡಿ ಸ್ವಾಮಿ ರಾಮಾವತಾರದ ಕೊನೆ ನಾನು ಹೆಂಗೆ ಪಬ್ಲಿಷ್ ಮಾಡಲಿ ಇದು ಕೊನೆ ಆಗಬಾರದು ಗ್ರಂಥ ಇದನ್ನ ಪಬ್ಲಿಷ್ ಮಾಡೋದಿಲ್ಲ ಅವರು ಕೇಳ್ತಲೇ ಇರಬೇಕು ರಾಮಾಯಣವನ್ನು ಇದು ಕೊನೆಯಾಗಬಾರ್ದು ಅನ್ನೋ ಗ್ರಂಥ ನನಗೆ ಐವತ್ತು ಶು ಅಷ್ಟು ಏನು ಹೇಳಬೇಕು ಇವರಿಗೆ ಅದಕ್ಕೆ ಬೇರೆ ಏನಾದರೂ ಹೆಸರಿಡಿ ಸಂಪೂರ್ಣವಾದಾಗ ಸ್ವಲ್ಪ ಇದ್ದರಲ್ಲಿ ವಾಶ್ ಮಾಡಿ ಕೊಟ್ಟ ಮೇಲೆ ಅವರು ಪಬ್ಲಿಷ್ ಮಾಡಿದರು ಆಮೇಲೆ ಕೇಳ್ತಾರೆ ಮೊದಲನೇ ಏಳು ಅಧ್ಯಾಯಗಳನ್ನು ಯಾವ ಮೂಡ್ನಲ್ಲಿ ಬರೆದ್ರಿ ನೀವು ಸೀತಾದೇವಿ ದಯವಿಟ್ಟು ಓದಿ ಪುಸ್ತಕ ಔಟ್ ಆಫ್ ಪ್ರಿಂಟಿಗ ಮತ್ತೆ ಆಗ್ತಾಯಿದ್ದು ಸೀತಾದೇವಿ ರಸಾತಳಕ್ಕೆ ಹೋಗಿಬಿಟ್ರು ಇದಕ್ಕಿಂತ ಸ್ವಲ್ಪವೇ ಮುಂದೆ ಬರುವ ಕಥೆ ಅದಾದ ಮೇಲೆ ಎಷ್ಟೋ ದಿವಸಗಳ ಕಾಲ ಅಂತಃಪುರದ ಬಾಗಿಲು ಹಾಕಿಬಿಟ್ಟ ರಾಮಚಂದ್ರ ಭರತ ಶತ್ರುಘ್ನ ಒಬ್ಬರಿಗೂ ಭೇಟಿ ಕೊಡಲಿಲ್ಲ ಅನ್ನವಿಲ್ಲ ಆಹಾರವಿಲ್ಲ ಕೌಶಲ್ಯ ಬಂದರೂ ಇಲ್ಲ ಲಭುಶರು ಬಂದರೂ ಇಲ್ಲ ಯಾರೂ ಇಲ್ಲ ಆ ಅಂತಃಪುರದ ತನ್ನ ಏಕಾಂತ ಕೊಠಡಿಯಲ್ಲಿ ತಾನು ಧರಿಸ್ತಾ ಇದ್ದಂತಹ ತಲೆಯ ಬಂಗಾರದ ಕಿರೀಟ ಒಂದು ಕಡೆ ತಾನು ಉಪಯೋಗ ಮಾಡ್ತಾ ಇದ್ದ ಪಾದಿಕೆ ಒಂದು ಕಡೆ ಬಂಗಾರದ ಪ್ರತಿಮೆ ಸೀತಾದೇವಿ ಒಂದು ಕಡೆ ಆ ಏಕಾಂತದಲ್ಲಿ ಸೀತಾದೇವಿ ದಿವಸಕ್ಕೊಂದು ಸಲ ಪಾದುಕೆಯಿಂದಲೋ ಕಿರೀಟದಿಂದಲೋ ಬಂಗಾರದ ಪ್ರತಿಮೆಯಿಂದಲೋ ಮಾತನಾಡುವಂತೆ ಆ ರಾಮ ಸೀತೆಯರ ಸಂಭಾಷಣೆ ಅದು ಏಳು ಅಧ್ಯಾಯವನ್ನು ಅದು ಹೇಗೆ ನನಗೆ ದೇವರು ಪ್ರೇರಣೆ ಕೊಟ್ಟು ಗೊತ್ತಿಲ್ಲ ಏನೋ ಒಂದು ಬರೆದಿಟ್ಟಿದ್ದೇನೆ ಸೀತಾದೇವಿ ಕೇಳ್ತಾಳೆ ನಾನು ಮಾತ್ರ ಮುಟ್ಟೋಕೆ ಬರಬೇಡಿ ನಾನು ನಿಮ್ಮನ್ನು ಮಾತನಾಡಿಸ್ತಾ ಇದ್ದೇನಂತೆ ಪ್ರಭು ಪಾದುಕೆಯನ್ನು ಮಾತನಾಡ್ತಾಳೆ ದೇವಿ ನಿನ್ನ ಮೇ ನಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ದರೆ ಪ್ರಭು ನಾನು ಜೀವಂತ ಇರುವಾಗ ಪ್ರಭು ಅದು ಹೇಗೆ ನೀವು ನಿರ್ಜೀವವಾದ ಪ್ರತಿಮೆಯನ್ನು ಇಟ್ಕೊಂಡು ಯಾಗವನ್ನು ಮಾಡಿದರೆ ಅಂತ ಕೇಳ್ತಾಳೆ ನಿಮ್ಮ ಹೃದಯ ಕಾಲಕ್ಕೆ ಹೋಗುತ್ತೆ ಆ ಪುಸ್ತಕ ಓದಿದರೆ ಅದಕ್ಕೆ ಪ್ರೇರಕವಾದ ನೀವು ಉತ್ತರಕಾಂಡ ವಾಲ್ಮೀಕಿ ನಮ್ಮ ಗುರು ಅನ್ನಪಾನಾ ವಸ್ತ್ರಾಣಿ ವಸ್ತ್ರಣಿ ಅನುಗಾ ಮಹಾತ್ಮನಾಂ ಎಲ್ಲ ಬರ್ತಾರೆ ವಾನರರು ರಾಕ್ಷಸರು ಅವರವರಿಗೂ ಉಚಿತವಾದ ರೀತಿಯಲ್ಲಿ ಆಹಾರ ವಿಹಾರ ಬಿಡಾರ ಎಲ್ಲ ರಚನೆ ಮಾಡು ಅಂತ ಹೇಳಿ ನೈಮಿಷೇ ವಶತಸ್ಥ ಸರ್ವ ಯೇವದಾಧಿಪ ಮುಂದಿನ ಸರ್ಗದಲ್ಲಿಯೂ ದ್ವಿನವತಿ ತಮ ತೊಂಬತ್ತೆರಡನೇ ಸರ್ಗ ಉತ್ತರಕಾಂಡದಲ್ಲಿ ತಿರುಗಿ ಹೇಳ್ತಾರೆ ಇದು ನಡೆದಿದ್ದು ನೈಮಿಷಾರಣ್ಯದಲ್ಲಿ ನನಗೆ ಇಲ್ಲ ಕುತೂಹಲ ಹೇಳ್ಬಿಡ್ತೇನೆ ಎಲ್ಲ ಬಿಟ್ಟು ನೈಮಿಷಾರಣ್ಯ ಅಲ್ಲಿ ಯಾಕೆ ಮಾಡ್ತಾರೆ ಅದು ಉತ್ತರ ಪ್ರದೇಶ ಅದು ಪವಿತ್ರ ಕ್ಷೇತ್ರ ಅಯೋಧ್ಯೆ ಬಿಟ್ಟು ಅದಕ್ಕೆ ಮಾಡಿದ ಅಂದರೆ ಸೀತಾದೇವಿ ಪರಿಶುದ್ಧಳು ಅಂತ ಅವನ ಮನಸ್ಸಿಗೆ ಗೊತ್ತಿದೆ ಅಲ್ಲೇ ಬಿಟ್ಟು ಬಾ ವಾಲ್ಮೀಕಿ ಆಶ್ರಮದಲ್ಲಿ ಅಂತ ಹೇಳಿದ್ದಾನೆ ಊರ ಜನರೆಲ್ಲ ಅಯೋಧ್ಯೆಯವರು ಮಾತೆಯನ್ನು ದೂಷಣ ಮಾಡಿದರು ಒಬ್ಬ ಅಗಸ ಅಲ್ಲ ಹತ್ತು ತಿಂಗಳು ಪರಪುರುಷನ ಮನೆಯಲ್ಲಿದ್ದ ಪತ್ನಿಯನ್ನು ಸ್ವೀಕಾರ ಮಾಡಿದ ರಾಮ ಅಂದರೆ ನಾವು ಹಾಗೆ ಮಾಡ್ಬೋದಲ್ಲ ಮರ್ಯಾದೆಯಾಗಿ ಹೇಳಿಕೊಡುವ ರಾಮಚಂದ್ರ ಅಂತ ಒಂದೊಂದು ಬೀದಿಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ನದಿ ತೀರಗಳಲ್ಲಿ ಚಾವಡಿಗಳಲ್ಲಿ ಕಟ್ಟೆಗಳಲ್ಲಿ ಜನ ಹೇಳ್ತಿದ್ದಾರೆ ನಾನು ಹೇಗೆ ಹೇಳಿ ಪ್ರಭು ಅಂತ ಭದ್ರ ಹೀಗೇನೋ ರಾಜನಾದವನು ಮಾರ್ಗದರ್ಶನ ಮಾಡಬೇಕು ಅವಳು ಶುದ್ಧ ನನಗೆ ನನಗೊತ್ತಿದ್ದರೂ ಸಾಲದು ಜಗತ್ತಿಗೂ ಓದ್ತಿರಬೇಕು ಒಳ್ಳೆ ಕಾಲು ಬರುತ್ತೆ ವಾಲ್ಮೀಕಿ ಆಶ್ರಮದಲ್ಲಿ ಬಿಡು ಅಂತ ಹೇಳಿ ಬಿಟ್ಟ ಮೇಲೆ ಈ ಕೊನೆಯ ಸಂದರ್ಭದಲ್ಲಿ ಮತ್ತೆ ಅಯೋಧ್ಯೆಯಲ್ಲೇ ಸಂಕಲ್ಪ ಮಾಡಿ ಈ ಯಾಗವನ್ನು ಮಾಡಿದರೆ ಸೀತಾದೇವಿ ಮತ್ತೆ ಬಂದು ಸೇರಿಕೊಂಡ್ರೆ ಜನ ಮತ್ತೆ ಆಕ್ಷೇಪ ಎತ್ತಿಯಾರು ಕುಶೋದ್ಯ ಮಾಡಿ ಯಾರು ಅಂತ ಅಯೋಧ್ಯೆಯೇ ಬೇಡ ಸಮಾಗಮಕ್ಕೆ ಅಂತ ಗೋಮುತಿ ದೇವರು ಕ್ಷಿಪ್ಟ್ ಮಾಡಿದ್ದಾನು ರಾಮಚಂದ್ರ ಇದು ಪಾಲಿಟಿಕ್ಸು ಹಾಗಿದ್ರೆ ಸೀತೆ ಅಲ್ಲಿ ಬಂದಿದ್ಲೆ ಅದನ್ನು ಬರೀಲಿಲ್ಲ ವಾಲ್ಮೀಕಿ ನಮ್ಮ ಹೃದಯಕ್ಕೆ ಮೊಳೆ ಬಿಟ್ರು ನಿನಗೆ ಕಲ್ಪನೆ ಇದ್ದರೆ ನೀವು ಬರೀ ನಾ ಬರೀಲಿಲ್ಲ ಹೇಳಿ ನಮಗೆ ಪೀತ್ನಾಟ ಆಹ್ವಾನ ಪತ್ರಿಕೆ ಬಂತು ವಾಲ್ಮೀಕಿಗೆ ಇವರು ಆಶ್ರಮದಲ್ಲಿ ತೂಗು ಹಾಕಿದ್ದ ಪಂಜರ ಗಿಳಿಗಳ ಸಮೇತವಾಗಿ ಹೊರಟಿದ್ದಾರೆ ಎಷ್ಟೊಂದು ಗಾಡಿಗಳು ಎಷ್ಟೊಂದು ಗಾಡಿಗಳು ಶಕಟಾಂಶ ಪೂರ್ಣಾನ್ ಫಲ ಮುಗುಲೈಶೋಭನಾನ್ ಹಳೆ ಕಾಲದಲ್ಲಿ ಲಾರಿಗಿರಿ ಬಸ್ ಇಲ್ಲದೇದ ಕಾಲದಲ್ಲಿ ಒಂದು ದೊಡ್ಡ ಮಠಾಧೀಶರು ಇನ್ನೊಂದು ಊರಿಗೆ ಬರಬೇಕಾದ್ರೆ ಒಂದು ಇಪ್ಪತ್ತು ಮೂವತ್ತು ಗಾಡಿಗಳಲ್ಲಿ ಬರ್ತಿದ್ರು ಶಿಷ್ಯರಿಗೆಲ್ಲ ಗಾಡಿ ನಾವೆಲ್ಲ ಹಿಂದೆ ನೋಡಿದ್ದು ಕೇಳಿದ್ದು ಕಲ್ಲು ಒನಕೆ ಕಸಬರಿಗೆ ದನಕರುಗಳಿಗೆ ಆಗುವ ಹುಲ್ಲು ದಾರಿಯಲ್ಲಿ ಎಲ್ಲವನ್ನು ಹೇರಿಕೊಂಡು ಬಿಡೋರು ಸಾಯಂಕಾಲ ಎಲ್ಲಿ ಆದರೆ ಅಲ್ಲೇ ಗಾಡಿ ನಿಲ್ಲಿಸುವುದು ವರ್ತುಲಾಕಾರದಲ್ಲಿ ಮಧ್ಯೆ ಮಂಟಪ ದೇವರ ಪೀಠ ಇಳಿಸಿ ಅಲ್ಲೇ ಪೂಜೆ ಆರತಿ ಸಂಧ್ಯಾ ವಂದನೆ ಹೀಗೆಲ್ಲ ನಡೆಸ್ತಿದ್ರು ಒಂದು ಕಾಲದಲ್ಲಿ ಈಗ ಮನೆ ಮನೆ ಐವತ್ತರವತ್ತು ವರ್ಷಗಳ ತನಕ ನಾವು ನೋಡಿದ್ದು ರಾಮಾಯಣದ ಕಾಲದಲ್ಲಿ ಎಷ್ಟೊಂದು ನೂರಾರು ಗಾಡಿಗಳಲ್ಲಿ ಶಿಷ್ಯರು ಹೊರಟಿರಬೇಡ ಆ ಗಾಡಿಗಳಲ್ಲಿ ತೂಗು ಹಾಕಿದ್ದ ಪಂಜರದ ಗಿಣಿ ಶುಕ ಸಾರಿಕೆ ನವಿಲು ಅವೆಲ್ಲವನ್ನು ಕರ್ಕೊಂಡು ಹೊರಟಿದ್ದಾರೆ ಎಷ್ಟೋ ಅನಾಥ ಸ್ತ್ರೀಯರಿಗೆ ಮಹರ್ಷಿ ವಾಲ್ಮೀಕಿ ಆಶ್ರಯವನ್ನು ಕೊಟ್ಟಿದ್ದ ತನ್ನ ಆಶ್ರಮದಲ್ಲಿ ಮಗಳೇ ಇದ್ದೋಗಮ್ಮ ಋಷಿಪತ್ನಿಯರು ಸೇವೆ ಮಾಡುತ್ತಿದ್ದರು ದುಃಖಿತರಾಗಿದ್ದವರಿಗೂ ಸಾಂತ್ವನ ಹೇಳುವಂತೆ ಅದರಲ್ಲಿ ಸ್ವಯಂ ಸೀತಾದೇವಿಯ ಇದ್ದಾಳೆ ಪರಿತ್ಯಕ್ತೆ ಪತಿಯಿಂದ ಗಂಡ ಹೆಂಡ್ರಲ್ಲಿ ಎಷ್ಟೇ ಮನಸ್ಸು ನಿರ್ಮಲವಾಗಿದ್ದರೂ ನೋಡುವರ ದೃಷ್ಟಿಯಲ್ಲಿ ರಾಮನಿಂದ ಬಿಡಲ್ಪಟ್ಟವಳು ಪರಿತ್ಯಕ್ತೆ 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 ಇದೊಂದು ಸ್ಟಿಗ್ಮ ಯಾರ ಕಣ್ಣಿಗೂ ಬೀಳದೆ ಇದ್ದಳು ಇವಳೇ ತಾಯಿ ಅಂತ ಗೊತ್ತು ಮಕ್ಕಳಿಗೆ ಇವಳೇ ಸೀತೆ ಅಂತ ಗೊತ್ತಿಲ್ಲ ನಮ್ಮ ತಂದೆ ರಾಮಚಂದ್ರ ಇವಳನ್ನು ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಹುಡುಗರಿಗೆ ಅಷ್ಟು ಎಚ್ಚರಿಕೆಯಿಂದ ಬೆಳೆಸಿದ್ದಾರೆ ಎಲ್ಲ ರಾಮಾಯಣದಲ್ಲಿ ಉಕ್ತವಾಗಿವಲ್ಲಲ್ಲಿ ಈಗ ಸೀತಾದೇವಿನ ವಾಲ್ಮೀಕಿ ತನ್ನ ಆಶ್ರಮದಲ್ಲೇ ಬಿಟ್ಟು ಬಂದರು ಗೋಮತಿ ತೀರಿಗೆ ಕರ್ಕೊಂಡ್ಬಂದ್ರು ಅಂತ ಪ್ರಶ್ನೆ ಯಾಕಪ್ಪ ಇದು ಕೇಳಬಾರ್ದು ಪ್ರಶ್ನೆ ಏನಿದು ನೀವೇನು ಉತ್ತರ ಹೇಳ್ತೀರಿ ನಿಮ್ಮನ್ನು ಕೇಳಿ ಸೀತಾದೇವಿ ಒಬ್ಬಳನ್ನೇ ಅಲ್ಲಿ ಬಿಟ್ಟು ಬರುವುದು ಹೇಗೆ ನೋಡ್ಕೊಳ್ಳೋರು ಯಾರು ಅಲ್ಲ ಸೀತಾದೇವಿಯನ್ನು ಬಿಟ್ಟು ಬರುವುದಕ್ಕೋಸ್ಕರವಾಗಿ ಗೋಮತೀರದಲ್ಲಿ ಯಾಕೆ ಮಾಡಲಿಲ್ಲ ರಾಮಸ್ವಾಮಿ ಅವಳನ್ನು ಕರ್ಕೊಂಬ ಅಂತ ಬಹಿರಂಗವಾಗಿ ಕರ್ಕೊಂಡು ಹೋಗೋದು ಹೇಗೆ ಒಳ್ಗೊಳಗೆ ಏನೋ ಆಗಿದೆ ಮಾತು ಅಂತಾರೆ ಅದು ಬಿಡೋದಿಲ್ಲ ಜನ ಸೀತಾದೇವಿಯನ್ನು ಕರೆದಿದ್ದಾರೆ ಅಂತ ಇಟ್ಕೊಳ್ಳಿ ವಾಲ್ಮೀಕಿ ಸುಲಭವಾಗಿ ಬರ್ತಾಳೆಯೇ ಸೀತಾದೇವಿ ಇದಕ್ಕೊಂದು ಡೈಲಾಗ್ ಒಂದು ಸಂಭಾಷಣೆ ಇದೆಲ್ಲ ಬರೆದಿದ್ದೇನೆ ಶ್ರೀನಿವಾಸ ಏನೋರು ನಾವು ಬದುಕಿರೋದಲ್ಲ ರಾಮಾಯಣದ ಕಥೆ ಬರೀರಿ ಎರಡು ಸಂಪುಟ ಮೂರು ಸಂಪುಟ ಅಂತ ಹೇಳಿದ್ದಾರೆ ಶುರು ಮಾಡಿಟ್ಟಿದ್ದೇನೆ ಯಾವತ್ತು ಬರುತ್ತೆ ವೇಳೆ ಗೊತ್ತಿಲ್ಲ ವಾಲ್ಮೀಕಿ ಕೇಳ್ತಾರೆ ಅಮ್ಮ ಗಿಣಿ ಕೋಗಿಲೆ ಮೊದಲುಗೊಂಡೆಲ್ಲ ತಗೊಂಡು ಹೊರಟಿದ್ದೇವೆ ಆಶ್ರಮದಿಂದ ತಾಯಿ ನೀನೂ ಬರಬೇಕು ರಾಮಚಂದ್ರ ಸ್ವಾಮಿ ನಿನ್ನ ಗಂಡ ಪ್ರಭು ಕೊನೆಯಾಗ ಮಾಡ್ತಿದ್ದಾನೆ ಬರಬೇಕು ಅವಳೆಷ್ಟು ಕಣ್ಣೀರು ಹಾಕಿರಬೇಡ ಸೀತಾದೇವಿ ಗುರುಗಳೇ ನಾನು ಪ್ರಭುವಿನ ಧರ್ಮಪತ್ನಿ ಹೌದು ನಿಮಗಿಂತ ನಾನು ಪ್ರಭುವಿಗೆ ಹತ್ರ ನಿಮಗೆ ಆಹ್ವಾನ ಪತ್ರಿಕೆ ಬಂತು ಬಾಯಿ ಮಾತಿನಲ್ಲಿ ಆದರೂ ಶತ್ರುಘ್ನನ್ನು ಅವಳನ್ನು ಹೇಳು ಅಂತ ಒಂದು ಮಾತನ್ನು ಹೇಳಲಿಲ್ಲ ನಾನು ಹೇಗೆ ಬರಲಿ ಎಪ್ಪಡಿ ಬರುವೆಂ ಅವ್ರಿಗದು ಸಮ್ಮತವೋ ಇಲ್ವೋ ನನಗೆ ಹೇಗೆ ಗೊತ್ತು ಅದಕ್ಕೆ ಚೌಕಾಶಿ ಮಾಡ್ತಾರೆ ವಾಲ್ಮೀಕಿ ಹೇಳ್ತಾರೆ ಇವಳು ಹೇಳ್ತಾಳೆ ಆಗ ಕೊನೆಯಲ್ಲಿ ಸೀತೆಯೇ ಹೇಳ್ತಾಳೆ ಇಲ್ಲ ಯಾಗಕ್ಕೆ ಖರೀದಿದ್ರೂ ಹೋಗಬೇಕು ಅಂತ ಅನಾಹುತೋಧ್ವರಂ ಗಚ್ಚೇತ್ ಒಂದು ರಾಮಾಯಣ ಯಜ್ಞ ನಡೆಯುತ್ತೆ ಪಕ್ಕದಲ್ಲೇ ಇದ್ದಾರೊಬ್ಬರು ನಮಗೆ ಇನ್ವಿಟೇಷನ್ ಕೊಟ್ಟಿಲ್ವಲ್ಲ ಅನ್ನಬಾರ್ದು ಇನ್ವಿಟೇಷನ್ ಕೊಟ್ಟು ಕರೆಯೋದಲ್ಲ ಇನ್ವಿಟೇಷನ್ ತಿಳೀಲಿ ಅಂತ ಬೋರ್ಡ್ ಹಾಕೋದೆ ಹೊರತು ಖರೀದಿ ಇದ್ದರೂ ಬರಬೇಕು ಇಂಥ ಯಾಗಕ್ಕೆ ನಾನೇ ಬರ್ತೇನೆ ಗುರುಗಳೇ ಆದರೆ ಹೇಗೆ ಬರ್ತೇನೆ ಯಾಗಕ್ಕೆ ಹೋಗುವವರು ಯಾಗಾರ್ಹವಾದ ಪದಾರ್ಥಗಳನ್ನು ತಗೊಂಡು ಹೋಗಬೇಕು ಸಮಿತು ಪುಷ್ಪ ತುಳಸಿ ಊದಿನ ಕಡ್ಡಿ ಈಗ ರಾಮ ಮಾಡ್ತಕ್ಕ ಈ ಮಹಾಯಾಗದಲ್ಲಿ ಕೊನೆಯಲ್ಲಿ ಆತ್ಮಾಹುತಿ ರೂಪದಲ್ಲಿ ಒಂದು ಹಿಡೀ ಸಮಿತಾಗಿ ಬರ್ತೇನೆ ನಾನು ಅಂತ ಮಾತಾಯಿ ಹೇಳಿ ತುಂಬ ನೊಂದುಕೊಂಡು ಬರ್ತಾಳೆ ಅಲ್ಲೇ ಒಂದು ಕಡೆ ಆಶ್ರಮದಲ್ಲಿ ಗೊತ್ತಿಲ್ಲದೆ ಒಂದು ಕಡೆ ಕೂತಿರ್ತಾಳೆ ಆಕೆ ಇವರು ಶಪಥವನ್ನು ಮಾಡಿ ಲವಕುಶರು ರಾಮಾಯಣವನ್ನು ಹೇಳಿದ ಮೇಲೆ ಅಯ್ಯೋ ವಾಲ್ಮೀಕಿ ಆಕೆ ಸಭೆಯಲ್ಲಿ ಬಂದು ತಾನು ಶುದ್ಧರಾಗಿದ್ದೇನೆ ಅಂತ ಇನ್ನೊಮ್ಮೆ ಪ್ರತಿಜ್ಞೆ ಮಾಡಲಪ್ಪ ನಾ ಪ್ರತಿಜ್ಞೆ ಸ್ವೀಕಾರ ಮಾಡ್ತೇನೆ ಅವಳನ್ನ ಅಂತ ಹೇಳುವಾಗ ಮೂರು ದಿವಸ ಪ್ರಾತಃ ಕಾಲದಲ್ಲಿ ಸೀತೆಯನ್ನು ಹಾಜರುಪಡಿಸ್ತಾರೆ ಅಂದರೆ ಅವರು ಅಲ್ಲಿಂದ ಕರೆಸಲಿಲ್ಲ ಆಶ್ರಮದಲ್ಲಿದ್ದಳು ಸೀತಾದೇವಿ ಅಂತ ಅರ್ಥ ಎಲ್ಲಿ ಬಿಟ್ಟಿದ್ದಾರೆ ಕೊಂಡು ನೀವು ಸೇರಿಸ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಆಹ್ವಾನ ಎಲ್ಲ ಹೋಯಿತು ಒಂದು ವರ್ಷ ಆ ಕುದುರೆಯನ್ನು ಬಿಟ್ಟರು ಹತ್ತು ದಿಕ್ಕುಗಳಿಗೆ ಸುತ್ತಾಡಿತು ಆ ಕುದುರೆ ಅಶ್ವಮೇಧದ ತತ್ವ ಬಹಳ ದೊಡ್ಡ ತತ್ವ ಅದಕ್ಕೆ ಮೂರು ಅರ್ಥಗಳನ್ನು ಹೇಳ್ತಾರೆ ಅಶ್ವಮೇಧ ಪ್ರಶ್ನೆ ಏನು ಬರುತ್ತೆ ನಮ್ಮ ತೈತಿರ್ಯ ಬ್ರಾಹ್ಮಣ ಸಂಹಿತೆಯಲ್ಲಿ ಕೆಲವು ಭಾಗಗಳು ಅವುಗಳ ಯಾಜ್ಞಿಕಿಯ ಅರ್ಥ ರಾಷ್ಟ್ರವನ್ನು ಒಂದುಗೂಡಿಸುವ ಯಜ್ಞ ಅದು ರಾಷ್ಟ್ರ ಕಟ್ಟುವ ಯಜ್ಞ ಸಂಗ್ರಹಣ್ಯೇಷ್ಟೇ ಇಮಾಂ ಜನತಾಂ ಸಂಗೃಹ ದ್ವಾದಶ ರತ್ನವರ ಶನಾಭವತಿ ಹನ್ನೆರಡು ಅನ್ನೋದು ದೈವ ನಿರ್ಮಿತವಾದ ಅಂಕಿ ಸಂವತ್ಸರೋವೈ ಪ್ರಜಾಪತಿ ಹೀ ಸಿಸ್ಟಮ್ ಅಲ್ಲ ಹನ್ನೆರಡು ಅನ್ನೋದು ಪೂರ್ಣಾಂಕ ನಾವು ನೀವು ಮಾಡಿದ್ದಲ್ಲ ವರ್ಷಕ್ಕೆ ಹನ್ನೆರಡೇ ತಿಂಗಳಿರಬೇಕು ನಾವು ಮಾಡಿದ್ವಿ ನೀವು ಮಾಡಿದ್ವಿ ನೋಡಿ ಆರೇ ಋತುಗಳು ನಾವು ಮಾಡಿದ್ವಿ ಹಗಲು ರಾತ್ರಿ ಎರಡೇ ಭಾಗ ನಾವು ಮಾಡಿದ್ವಿ ಉತ್ತರಾಯಣ ದಕ್ಷಿಣಾಯನ ನಾವು ಮಾಡಿದ್ವಿ ಕಾಲವನ್ನು ನಾವು ಸೃಷ್ಟಿ ಮಾಡಲಿಲ್ಲ ಅದನ್ನು ಭಗವಂತ ಮಾಡಿದ ಅದಕ್ಕೆ ಭಗವಂತನು ಹನ್ನೆರಡು ತಿಂಗಳು ಕೌಸಲ್ಯ ಗರ್ಭದಲ್ಲಿದ್ದು ಪೂರ್ಣತ್ವವನ್ನು ತೋರಿಸೋದಕ್ಕೆ ಬಂದಿದ್ದಾನೆ ತತಶ್ಚ ದ್ವಾದಶ ಮಾಸೆ ಒಂಬತ್ತು ತಿಂಗಳು ಮಗುವಲ್ಲ ನಾವೆಲ್ಲ ಪೂರ್ಣರು ತೊರವೇ ರಾಮಾಯಣಕಾರ ಒಂಬತ್ತು ತಿಂಗಳು ಹುಟ್ಟಿದ ಅಂತ ಬರೆದು ಬಿಟ್ಟ ಮುಗುರಿಸಿಬಿಟ್ಟ ಇಷ್ಟು ದೊಡ್ಡ ಪಂಡಿತ ವಾಲ್ಮೀಕಿ ರಾಮಾಯಣವನ್ನು ಸರಿಯಾಗಿ ನೋಡದೆ ದೃಷ್ಟಾಚಾತುರ್ಯಗಳಾಗ ಒಂಬತ್ತು ತಿಂಗಳು ಮಗುವಂತ ಬರೆದಿದ್ದಾನೆ ತಲೆ ಚಚ್ಕೋಬೇಕು ಯಾಗ ನಡೀತಾ ಕೂದರೆ ಹೊರಟಿದೆ ಆ ಹೊರಟ ಕಡೆ ಇದು ಒಂದನೇ ಅರ್ಥ ಯಾಜ್ಞಿಕೆಯ ಅರ್ಥ ರಾಷ್ಟ್ರ ಒಗ್ಗೂಡಿಸುವ ಪೊಲಿಟಿಕಲ್ ಸ್ಯಾಕ್ರಿಫೈಸ್ ಎರಡನೇ ಇನ್ನರ್ ಸ್ಪಿರಿಚುವಲ್ ಮೀನಿಂಗ್ ಮನುಷ್ಯ ಮರ್ತ್ಯಲೋಕದಲ್ಲಿರುವವನು ಕಾಲವನ್ನು ಹೇಗೆ ಗೆಲ್ಲುವುದು ಹೌ ಟು ಕಾನ್ಕರ್ ಟೈಮ್ ಎರಡನೇ ಅರ್ಥ ಮೂರನೇದು ಪ್ರಾಣಾಯಾಮವನ್ನು ಮಾಡಿ ಪರಿಪೂರ್ಣತ್ವವನ್ನು ಪಡೆಯುವುದು ಹೇಗೆ ಇದು ಮೂರರ್ಥ ಇದೆ ಸುಭಾಷ್ ಕಾಕ್ ಎಂಬ ವಿದ್ವಾಂಸರು ಕಾಶ್ಮೀರದವರು ದಿ ಮೀನಿಂಗ್ ವಿಶ್ವಮೇಧ ಒಂದು ಸಣ್ಣ ಪುಸ್ತಕ ಮೋತಿಲಾಲ್ ಬನಾರ್ಸು ದಾಸ್ ಅದ್ಭುತವಾದ ಗ್ರಂಥ ಅದರ ಅರ್ಥಗಳನ್ನು ಇನ್ನಷ್ಟು ವಿಶದೀಕರಣ ಮಾಡಿ ಕನ್ನಡಕ್ಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ನಮ್ಮ ಕೌಟಿಲ್ಯ ಇನ್ಸ್ಟಿಟ್ಯೂಟ್ನಿಂದ ಪ್ರತಿಯೊಂದು ಯಾಗಕ್ಕೆ ಅಧ್ಯಾತ್ಮಪರವಾದ ಪರವಾದ ಅರ್ಥ ಉಂಟು ವೇದಗಳನ್ನು ನಾವು ನಂಬಬೇಕು ಅಕ್ಷರಗ್ರಹಣ ಮಾಡಬೇಕು ಅಕ್ಷರಗಳ ಒಳಗಡೆ ಪ್ರವೇಶ ಮಾಡಿ ನಾವು ನೋಡಿಕೊಳ್ಳಬೇಕು ಅಂಥದ್ದೊಂದು ಅಶ್ವಮೇಧ ಅದು ಪರಮಾದ್ಭುತವಾಗಿ ನಡೀತಾ ಇದೆ ಇನ್ನೇನು ಪೂರ್ಣಾಹುತಿ ಕೊಡಬೇಕು ವಸಂತದಲ್ಲಿ ಆರಂಭ ಮಾಡಿ ವಸಂತದಲ್ಲಿ ಪೂರ್ಣವಾಗೋ ಯಾಗ ಅಶ್ವಮೇಧ ಯಾಗ ಮನಸ್ಸಿಗೆ ಬಂದ ಮಾಡೋ ಹಾಗಿಲ್ಲ ವಸಂತೇಯ ಜಯತ ವಸಂತ ಋತುವಿನಲ್ಲೇ ಮಾಡಬೇಕು ಅದಕ್ಕೆಲ್ಲ ಕಲ್ಪಶಾಸ್ತ್ರ ಇಂಥ ನಕ್ಷತ್ರ ತಿಥಿ ವಾರ ಅಂತಿಟ್ಟು ಯಾಗ ಆರಂಭವಾಯಿತು ಬರೋರೆಲ್ಲ ಬಂದಿದ್ದಾರೆ ಊಟ ಮಾಡೋರು ಮಾಡ್ತಿದ್ದಾರೆ ಹೋಗೋರು ಹೋಗ್ತಿದ್ದಾರೆ ಪ್ರಾತಃವನ ಸಾಯಂ ಸಾಯಂಸವನ ಮೂರು ಹೊತ್ತು ಪೂರ್ಣಾಹುತಿ ಕೊಡಬೇಕು ಮಧ್ಯದ ವೇಳೆಗಳಲ್ಲಿ ಭೂಮಿಯ ನಾಲ್ಕು ಮೂಲಗಳಲ್ಲಿ ಆ ಭೂಮಿ ಬಂಗಾರದ ಕಟ್ಟೆ ಎಷ್ಟು ದೊಡ್ಡ ಕಟ್ಟೆ ಅದರ ನಾಲ್ಕು ಮೂಲಗಳಲ್ಲಿ ಅನೇಕರು ಕೂತ್ಕೊಂಡು ಇತಿಹಾಸ ಪುರಾಣಗಳನ್ನು ಹೇಳ್ತಾ ಬಂದವರನ್ನು ಎಂಟರ್ಟೈನ್ ಮಾಡಬೇಕು ಎಲ್ಲರಿಗೂ ಯಾಗ ಯಜ್ಞ ಅರ್ಥ ಆಗೋದಿಲ್ಲ ಅದು ಹಬೆ ಹೊಡಿತಾ ಇರುತ್ತೆ ಆ ಪೂರ್ಣಾಹುತಿ ನಡೆದ ಸಂದರ್ಭದಲ್ಲಿ ವೇಳೆ ಕಳೆಯಿದೆ ಬಂದವರಿಗೆ ಇತಿಹಾಸ ಪುರಾಣಗಳ ಕತೆ ಹೇಳಬೇಕು ಪೌರಾಣಿಕರು ಅಥವಾ ಬ್ರಹ್ಮೋದ್ಯ ಪ್ರಶ್ನೋತ್ತರಗಳನ್ನು ಕ್ವಿಸ್ ಪ್ರೋಗ್ರಾಮ್ ನಡೆಸಬೇಕು ಇದೆಲ್ಲ ಶಾಸ್ತ್ರವಿದೆ ಆದ್ದರಿಂದ ಅದು ನಡೀತಾ ಇದೆ ನಡೀತಾ ಇದೆ ಇನ್ನು ನಮಗೆ ವೇಳೆ ಇಲ್ಲ ಅಂತ ವಾಲ್ಮೀಕಿ ಏನು ಮಾಡಿದ್ರು ಇನ್ನೇನು ಪೂರ್ಣಾಹುತಿ ಆಗುವುದಕ್ಕೆ ಎರಡು ದಿವಸ ಬಾಕಿ ಇದೆ ಅನ್ನು ಹೊತ್ತಿಗೆ ಯಜ್ಞವಾಟಿಗೆಗೆಗೆ ಸೇರುವಂತೆ ಅನೇಕರನ್ನು ಸೇರಿಸಿಕೊಂಡು ಶಕಟಾಂಶ ಬಹುನ್ಪೂರ್ಣ ಫಲಮೂಲ ಇಷ್ಟಶೋಭನಾನ್ ಕಾಡಲ್ಲಿ ಬೆಳೆದಂತಹ ಗೆಡ್ಡೆ ಗೆಣಸು ಹಣ್ಣು ತುಂಬಿಕೊಂಡು ಹೊರಟಿದ್ದಾರೆ ಚಕ್ರವರ್ತಿ ಕೊಡುವ ಪಟ್ಟಣದ ಒಂದು ಪದಾರ್ಥವು ಬೇಡ ಎಂಬುವ ನಿರ್ಲಿಪ್ತ ಭಾವನೆಯಿಂದ ಮಕ್ಕಳಿಗೂ ಅದನ್ನು ಹೇಳ್ತಾರೆ ಪೂರ್ವಕಾಲದಲ್ಲಿಯೂ ಈಗಿನ ಕಾಲದಲ್ಲಿಯೂ ಮಹಾತ್ಮರು ಅಲ್ಲಿ ಯಾತ್ರೆ ಹೊರಟರೆ ನಿಲ್ಲುವಂಥ ಪದಾರ್ಥಗಳನ್ನು ಮನೆಯಿಂದಲೇ ತಂದು ಉಪಯೋಗ ಮಾಡೋದನ್ನು ನೀವು ನೋಡಿದ್ದೀರಿ ನೀರು ಕೂಡ ತರ್ತಾರೆ ಕೆಲವರು ಗೆಡ್ಡೆ ಗೆಣಸು ಹಂಪಲ ಕೆಟ್ಟೋಗೋದಿಲ್ವೇ ಅಂದರೆ ಬಿಸಿಲಿಗೆ ಇಟ್ಟು ಬಿಟ್ಟರೆ ಅವು ಸುಂಡಿ ಹೋಗ್ತವೆ ಅಂತ ಒಣಗಿದ್ದು ಡ್ರೈ ಫ್ರೂಟ್ಸ್ ಗಂಟ್ಲಾರದೆ ಇರುವಂಥ ಪದಾರ್ಥಗಳು ಜ್ಯೇಷ್ಠ ಮಗು ಬದಲಾದ ಮೂಲಿಕೆಗಳು ಇವುಗಳನ್ನೆಲ್ಲ ತುಂಬಿಕೊಂಡು ಬಂದಿದ್ದಾರೆ ಬಂದ ಮೇಲೆ ವಾಲ್ಮೀಕಿ ಹೇಳಿದರು ಅಯ್ಯ ಇದು ಸುಸಜ್ಜಿತವಾದ ಅಪರ ಅಯೋಧ್ಯೆಯಂತೆ ಕಾಣುವಂಥ ಪಟ್ಟಣ ಲವಕುಶ್ರೇ ಇಲ್ಲಿ ಬನ್ನಿ ಇಲ್ಲುವಂಥ ತಮಾಷಿ ನೀವು ಯಾರು ಏನು ಅಂತ ಯಾರಿಗೂ ಹೇಳಬಾರ್ದು ಹೆಗಲ ಮೇಲೆ ನೀವು ಆ ವೀಣೆಗಳನ್ನಿಟ್ಟುಕೊಂಡು ಈ ಸುಂದರವಾದ ಏನು ಮಾಡಿದ್ದಾರೆ ಇಲ್ಲಿ ಆ ಬೀದಿ ಬೀದಿಗಳಲ್ಲಿ ನೀವು ರಾಮಾಯಣವನ್ನು ಹೇಳಬೇಕು ಕೃಷ್ಣಂ ರಾಮಾಯಣಂ ಕಾವ್ಯಂ ಗಾಯೇಥಾಂಪರ ಯಾಮುಧ ಋಷಿ ಪುಣ್ಯೇಶು ಬ್ರಾಹ್ಮಣ ಬ್ರಾಹ್ಮಣಾವಸತು ಚ ರಥ್ಯಾಸು ರಾಜಮಾರ್ಗೇಶು ಪಾರ್ಥಿವ ನಾಮ ಗೃಹು ಚ ಬೀಜಿಯಲ್ಲಿ ಹೇಳ್ತಾ ಹೋಗಿ ರಾಜಮಾರ್ಗದಲ್ಲಿ ರಥ್ಯಾಸು ಸಣ್ಣ ಓಣಿಗಳಲ್ಲಿ ಯಾರಾದರೂ ಕ್ಷತ್ರಿಯರು ದೊರೆಗಳು ಊರಿನವರು ಗಣ್ಯರು ಸೇನಾಧಿಕಾರಿಗಳಿದ್ದರೆ ನಿಮ್ಮನ್ನು ಕರೆದು ಮಕ್ಕಳರ ಸ್ವಲ್ಪ ನಿಂತ್ಕೊಳ್ಳಿ ನಮ್ಮನೆ ಜಗಲಿ ಮೇಲೆ ಇನ್ನಷ್ಟು ಹೇಳಿ ಅಂತ ಹೇಳಿದರೆ ಕೂತ್ಕೊಂಡು ಹೇಳಿ ಪರವಾಗಿಲ್ಲ ಋಷಿಗಳು ಹೇಳಿದರೆ ಕೇಳಿ ಪುಣ್ಯ ದೇಶಗಳಲ್ಲಿ ಹೇಳಿ ಬ್ರಾಹ್ಮಣರ ಜಾಗದಲ್ಲಿ ಹೇಳಿ ರಾಮಸ್ಯ ಭವನದ್ವಾರಿ ಯತ್ರ ಕರ್ಮ ಪ್ರವರ್ತತೆ ರಾಮಚಂದ್ರ ಕ್ಯಾಂಪ್ ಮಾಡುವ ಜಾಗ ಅರಮನೆಯಂತೆಯೇ ಒಂದು ಮಾಡಿಟ್ಟಿದ್ದಾರೆ ನೀವು ರಾಮಚಂದ್ರನ ಅರಮನೆ ಬಾಗಲಲ್ಲಿ ನಿಂತುಕೊಂಡು ಆ ಹೋಮ ನಡೆಯುವ ಜಾಗದಲ್ಲಿ ಋತ್ವಿಜಾಮಗ್ರತಶ್ಚೈವ ತತ್ರಗೆ ಎಂ ವಿಶೇಷತಃ ರಾಮನ ಕಿವಿಯಲ್ಲಿಯೇ ರಾಮಾಯಣ ಬೀಳುವಂತೆ ನೀವು ಹೇಳಬೇಕು ನಾವು ಒಳಗೆ ಹೇಳ್ತೇವೆ ರಾಮ ಕೇಳಬೇಕು ನೀವು ಕೇಳೋಬಾರಲ್ಲ ನೀವು ಬಾಗಿಲು ನಿಂತ್ಕೊಂಡು ರಾಮಾಯಣ ಹೇಳಿ ಅವನು ಕರೀದೆ ಅಂತ ನೋಡ್ತೇನೆ ಹೋಗಿ ಹೇಳಬೇಕು ನೀವು ಎಂಬುದಾಗಿ ಮಕ್ಕಳರ ಇಲ್ಲಿ ನಿಂತು ಕರೆದ್ರು ಇವರು ಎತ್ತರದ ಆಸಾಮಿ ವಾಲ್ಮೀಕಿ ಪುಟ್ಟ ಹುಡುಗರು ಅವರ ಮಟ್ಟಕ್ಕೆ ತಾನು ಬಗ್ಗಿ ಸಿದ್ಧ ಮಾಡಿದ್ದ ಎರಡು ಜೋಡಿಗೆಗಳನ್ನು ತೆಗೆದು ಲವನ ಬೆನ್ನಿಗೆ ಕುಶನ ಬೆನ್ನಿಗೆ ಒಂದೊಂದನ್ನು ಹಾಕಿದರು ಕಣ್ಣೀರು ಹಾಕಿದರು ಮಕ್ಕಳರ ಇಮ ನಿಜ ಫಲಾನೆತ್ರ ಸ್ವಾದು ನಿ ವಿವಿಧ ನಿಜ ಹಸಿವಾದರೆ ಒಂದು ಹಣ್ಣು ತಿನ್ನಿ ಅವನು ಹೇಳ್ತಾ ಇರಲಿ ಇನ್ನೊಬ್ಬ ಜಾತಾನಿ ಪರ್ವತ ಅಗ್ರೇಶು ಬೆಟ್ಟದ ಮೇಲೆ ಹುಟ್ಟಿದ ಹಣ್ಣುಗಳು ಬೇಗ ಒಣಗೋದಿಲ್ಲ ಆಸ್ವಾದ್ಯ ಆಸ್ವಾಧ್ಯಗಾಯತ ಗಂಟ್ಲು ಏನಾದರೂ ಸ್ವಲ್ಪ ಶ್ರಮ ಉಂಟಾದರೆ ಕೆಮ್ಮು ಗಿಮ್ಮು ಬರೋ ಪ್ರಸಂಗ ಬಂದರೆ ಒಂದು ಮೂಲಿಕೆಯ ಬಾಯಿಗೆ ಹಾಕ್ಕೊಳ್ಳಿ ಈ ದ್ರಾಕ್ಷಿ ಬಾಯಿಗೆ ಹಾಕ್ಕೊಳ್ಳಿ ಈ ಖರ್ಜೂರ ಬಾಯಿಗೆ ಹಾಕ್ಕೊಳ್ಳಿ ನಯಾಸ್ಯತಃ ಶ್ರಮಂ ಬದ್ಸವು ಭಕ್ಷ್ಯ ಇತ್ತು ಆ ಫಲಾನೀ ವೈ ನಿಮಗಿದ್ರಿಂದ ಶ್ರಮ ಉಂಟಾಗೋದಿಲ್ಲ ಮೂಲಾನಿಚುಮೃಷ್ಟಾನೀ ಮೂಲಿಕೆ ನಮ್ಮ ಧಾರವಾಡದ ಗವಾಯಿಗಳು ಮಲ್ಲಿಕಾರ್ಜುನ್ ಮನ್ಸೂರವ್ರು ಹಾಕ್ತಾ ಇದ್ರು ಗೊತ್ತಿಲ್ಲ ಬಸವರಾಜ ರಾಜಗುರು ಅಂತ ಒಬ್ಬರಿದ್ದರು ಅವರು ಸಿಟಿ ಬಸ್ಸಲ್ಲಿ ಬರೋರು ಮಹಾರಾಜರು ಏನು ಹಾಡ್ತಿದ್ರು ಅವರು ಅವರ ಜೇಬ್ನಲ್ಲಿ ಯಾವಾಗಲೂ ಜ್ಯೇಷ್ಠ ಮಧು ಅಂತ ಒಂದು ಸಣ್ಣ ಮೂಲಿಕೆ ಕೇಳಿದಿರ ಈ ಗಂಧಿಗೆ ಅಂಗಡಿಯಲ್ಲಿ ಸಿಕ್ಕುತ್ತೆ ಅದು ನಾವು ರುಚಿ ನೋಡಿದ್ದೀನಿ ಅದು ಬರೀ ನಾರು ಅದು ಬಾಯಲ್ಲಿ ಹಾಕ್ಕೊಂಡ್ರೆ ಚೂಯಿಂಗ್ ಗಮ್ ಇದ್ದ ಹಾಗೆ ಅದು ಕರಗೋದಿಲ್ಲ ಅತ್ಯಂತ ಸಿಹಿಯಾದ ರುಚಿಯನ್ನು ಕೊಡ್ತದೆ ಗಂಟ್ಲನ್ನು ಕಾಪಾಡ್ತದೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಜ್ಯೇಷ್ಠ ನನಗೆ ಕನಸಲ್ಲಿ ಬಂತು ಒಂದು ದಿವಸ ಆಮೇಲೆ ಅಂಗಡಿಯಲ್ಲಿ ಕೇಳಿದೆ ಜ್ಯೇಷ್ಠ ಹೌದು ಪದಾರ್ಥ ಇದೆಯೇ ಇದೇ ನೋಡಿ ಅಂತ ಕೊಟ್ಟರು ಅವರು ಸ್ವಲ್ಪ ಉಪಯೋಗ ಮಾಡಿದೆ ಗಂಟ್ಲು ಸಮ ಆಗ್ತದೆ ಇದನ್ನು ನೀವು ಉಪಯೋಗ ಮಾಡಿ ಎಂಬುದಾಗಿ ಹೇಳಿ ಕಂಠ ಮಾಧುರ್ಯ ಕಾಪಾಡುವಂತೆ ಹುಡುಗರಿಗೆ ಜೋಳಿಗೆಗಳನ್ನು ಹಾಕಿದ್ದಾರೆ ಇನ್ನೊಂದು ಮಾತನ್ನು ಹೇಳಿದರು ಯು ಶಬ್ದಪಯೇದ್ರಾಮಃ ಶ್ರವಣಾಯ ಮಹೀಪತಿ ರಾಮ ಇದನ್ನು ಕೇಳಿದರೆ ಅವನು ಸಕಲ ಶಾಸ್ತ್ರಜ್ಞ ಸಂಗೀತಜ್ಞ ಇದು ತನ್ನ ಕಥೆ ಅಂತ ಅವನಿಗೆ ಗೊತ್ತಾಗತ್ತೆ ಆಶೆಪಟ್ರೆ ಋಷಿಗಳ ಅಪ್ಪಣೆಯನ್ನು ಅಕ್ಕಪಕ್ಕದಲ್ಲಿ ಯಾರಿರ್ತಾರೆಯೋ ಅವರ ಅಪ್ಪಣೆಯನ್ನು ತೆಗೆದುಕೊಂಡು ತಥೋಗೇಯಂ ಪ್ರವರ್ತತಾಂ ರಾಮನಿದರಿಗೆ ಹಾಡಬೇಕು ಇದನ್ನು ನೀವು ಎಚ್ಚರಿಕೆ ಇರಲಿ ಹೇಗೆ ಹಾಡಬೇಕು ದಿವಸೇ ವಿಂಶತಿ ಸರ್ಗ ಹಾಗೇಯ ಮಧುರೆಯಾಗಿರ ಒಂದು ದಿವಸಕ್ಕೆ ಇಪ್ಪತ್ತು ಚಾಪ್ಟರ್ಸ್ ಮಾತ್ರ ಹೇಳಬೇಕು ಅಂತ ಒಂದು ಸ್ವಾರಸ್ಯ ಐದುನೂರ ನಲವತ್ತೈದು ಸರ್ಗ ಅಂತ ನಾನು ಹೇಳಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ವಾಲ್ಮೀಕಿ ರಚನೆ ಮಾಡಿದ್ದು ಐದುನೂರ ನಲವತ್ತೇ ಸರ್ಗ ಅಂತ ಹೇಳ್ತಾರೆ ಪುನರ್ವಸುವ ನಕ್ಷತ್ರದಿಂದ ಆರಂಭಿಸಿದರೆ ಇನ್ನೊಂದು ಪುನರ್ವಸವ ನಕ್ಷತ್ರ ಬರುವ ಹೊತ್ತಿಗೆ ಇಪ್ಪತ್ತೇಳು ದಿವಸ ಆಗ್ತದೆ ದಿವಸಕ್ಕೆ ಇಪ್ಪತ್ತು ಸರ್ಗ ಹೇಳಿದರೆ ಬರೋಬರಿ ಪುನರ್ವಸುವಿಂದ ಪುನರ್ವಸುವಿಗೆ ಮುಕ್ತಾಯವಾಗುತ್ತೆ ಏನು ಚಮತ್ಕಾರ ಇಟ್ಟಿದ್ದಾರೆ ನೋಡಿ ಇದು ಪುನರ್ವಸು ಪಟ್ಟ ಅಭಿಷೇಕ ನಮ್ಮ ತಂದೆ ಎಷ್ಟು ಸಲ ಪುನರ್ವಸು ಪಟ್ಟಾಭಿಷೇಕ ಪುನ್ ಅವರು ಸ್ವಯಂ ಪುನರ್ವಸು ನಕ್ಷತ್ರದಲ್ಲೇ ಹುಟ್ಟಿದವರು ಕುಲಶೇಖರ ಮಹಾರಾಜರ ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಧರ್ಮ ಬುದ್ಧಿ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಸಾಂಸಾರಿಕ ಸುಖ ಇರುವುದಿಲ್ಲ ಇದು ಒಂದು ವಿಚಿತ್ರ ಪುಷ್ಯ ನಕ್ಷತ್ರ ಇಲ್ಲಿ ಯಾರು ಇದ್ದರೆ ನಾನು ಮನಸ್ಸಬೇಕು ಏನೋ ಹೇಳಿಬಿಟ್ಟೆ ಅಂತ ಬೈಬೇಡಿ ಪುನರ್ವಸು ಪುಷ್ಯ ಆಶ್ಲೇಷ ಇದು ಮೂರೂ ನಕ್ಷತ್ರದವರಿಗೆ ಸಾಂಸಾರಿಕ ಸುಖ ತೀರಾ ಕಡಿಮೆ ಇಲ್ಲ ಎರಡನೇ ಮದುವೆ ಆಗುತ್ತೆ ಮಕ್ಕಳೆಲ್ಲೋ ಇರ್ತಾರೆ ಇಲ್ಲ ಇವರೊಂದು ಕಡೆ ಅವರೊಂದು ಕಡೆ ಇರ್ತಾರೆ ಮುಖ್ಯವಾದ ಹಬ್ಬ ಹರಿದಿನಗಳಲ್ಲಿ ಮಕ್ಕಳ ಜೊತೆಗಿರೋದಿಲ್ಲ ದುಡ್ಡಿರ್ಬೋದು ಕಾಸಿರುವ ರಾಮಚಂದ್ರ ತೋಡಿ ಮದುವೆ ಆದ ಸ್ವಲ್ಪ ದಿವಸ ಹೆಂಡತಿ ಜೊತೆಯಲ್ಲಿದ್ದ ಎಷ್ಟೋ ವರ್ಷ ಕಳೆದು ಮಕ್ಕಳು ಆ ಮಕ್ಕಳು ಹುಟ್ಟುವಾಗ ಹತ್ರ ಇರಲಿಲ್ಲ ಮಕ್ಕಳಿಗೆ ನಾಮಕರಣ ತಾನು ಮಾಡಲಿಲ್ಲ ಮಕ್ಕಳಿಗೆ ಬ್ರಹ್ಮೋಪದೇಶವನ್ನು ತಾನು ಮಾಡಲಿಲ್ಲ ಯಜ್ಞಪೀತ ಹಾಕಲಿಲ್ಲ ಪತ್ನಿಯನ್ನೇ ಕಳೆದುಕೊಂಡ ಅರಣ್ಯದಲ್ಲಿ ಕೊನೆಯಲ್ಲಿ ಅವನಷ್ಟು ಧರ್ಮ ಆಚರಣೆ ಮಾಡಿದವರು ಯಾರು ಪುನರ್ವಸು ನಕ್ಷತ್ರದಲ್ಲಿ ಇಲ್ಲ ಯತಿಗಳಾಗ್ತಾರೆ ಗಂಡಸರಾಗಿದ್ದರು ಸನ್ಯಾಸಿ ಆಗ್ತಾರೆ ಇಲ್ಲದ ಗೃಹಸ್ಥರಾಗಿದ್ದರೂ ಸಂಸಾರಿಗಳಂತ ನಡೀತಾರೆ ಆದರೆ ಪುನರ್ವಸು ಬಹಳ ಶ್ರೇಷ್ಠವಾದ ನಕ್ಷತ್ರ ತನ್ನ ನಕ್ಷತ್ರ ತಾನೇ ನೋಡಿ ಇದು ಬೇಕು ಅಂತ ಇಟ್ಟುಕೊಂಡು ರಾಮಚಂದ್ರ ಭಗವಂತ ಅವತಾರ ಮಾಡಿದ ಮುಂದೆ ಹೇಳ್ತೀನಿ ಅವತಾರ ಘಟ್ಟದಲ್ಲಿ ನಾಳೆ ನಾಳೆ ರಾಮಾವತಾರ ತುಂಬ ವಿಶೇಷವಾಗಿ ನೀವೆಲ್ಲ ಕೊಂಡಾಡಬಹುದು ರಾಮಚಂದ್ರ ಸ್ವಾಮಿ ಇಲ್ಲೇ ಆವಿರ್ಭವಿಸ್ತಾನೆ ಇವತ್ತು ನಿಮ್ಮನ್ನು ನೈಮಿಷಾರಣ್ಯ ತನಕ ನಾನು ಕರ್ಕೊಂಡೋಗಿಬಿಡ್ತಾ ಇದ್ದೇನೆ ಒಂದು ದಿವಸಕ್ಕೆ ಇಪ್ಪತ್ತೇ ಸರ್ಗ ಟ್ವೆಂಟಿ ಚಾಪ್ಟರ್ಸ್ ಓನ್ಲಿ ಅದೇ ರೀತಿ ನೀವು ಪ್ರವಚನ ಮಾಡ್ಬೋದಲ್ಲ ಹಾಗಿದ್ದರೆ ಇಪ್ಪತ್ತೇಳು ದಿವಸಕ್ಕೆ ಮುಗಿಯಿತಲ್ಲ ಅಂದರೆ ಅಯ್ಯೋ ಅದು ಮಾತ್ರ ಕೇಳಬೇಡಿ ಕೆಲವು ದಿವಸ ಒಂದು ಶ್ಲೋಕನೂ ಮುಂದೆ ಹೋಗೋದಿಲ್ಲ ಅವರು ಬರೀ ಹಾಡೋದಾದರೂ ಮಾಡ್ಬೋದು ವಿಶೇಷಗಳನ್ನು ಹೇಳುವಾಗ ಕೆಲವು ಕಡೆ ತುಂಬ ಸಂಗ್ರಹ ಮಾಡಬೇಕಾಗತ್ತೆ ಕೆಲವು ಕಡೆ ತುಂಬ ವಿಸ್ತಾರ ಮಾಡಬೇಕಾಗತ್ತೆ ಆ ಚಮತ್ಕಾರಗಳೆಲ್ಲ ಪ್ರವಚನಕಾರನಿಗೆ ಗೊತ್ತು ನಿಮಗೆ ಗೊತ್ತಾಗೋದಿಲ್ಲ ಮೋಸ ಮಾಡುವ ಕ್ರಮ ಹತ್ತು ತಿಂಗಳ ಕಥೆಯನ್ನು ತುಂಬ ಡೀಟೇಲಾಗಿ ಬರೆದರೂ ಬಾಕಿ ಕಥೆಗಳನ್ನು ಒಂದು ವನವಾಸದ ಹದಿಮೂರು ವರ್ಷದ ಕಥೆಯನ್ನು ಒಂದು ಎರಡು ಶ್ಲೋಕದಲ್ಲಿ ಹಾರಿಸ್ಬಿಟ್ರು ವಾಲ್ಮೀಕಿ ಅವರೇ ಹಾಗೆ ಮಾಡಿದ್ದಾರೆ ನಮ್ಮ ದಾರಿ ಹೇಳಿಕೊಟ್ರು ಆದ್ದರಿಂದ ದಿವಸಕ್ಕೆ ಇಪ್ಪತ್ತು ಸ್ವರ್ಗ ಹೇಳಬೇಕು ನೀವು ಅಕಸ್ಮಾತ್ ರಾಮಚಂದ್ರ ಬಂದು ನಿಮಗೇನಾದರೂ ಬಹುಮಾನ ಕೊಡಬೇಕು ಅಂತ ಬಂಗಾರದ ಆಸೆ ತೋರಿಸಿದರೆ ಲೋಭಶಾಪಿ ನ ಕರ್ತವ್ಯ ಸ್ವಲ್ಪ ಹೋಪಿ ಧನಕಾಂಕ್ಷಯ ಲೋಭವನ್ನು ಮಾಡಬಾರ್ದು ಆಸೆ ನಾ ಹೇಳಲಿಲ್ಲ ಅನ್ನಬಾರ್ದು ಹಣ ಗಿಣ ಮುಟ್ಟೀರಿ ಎಚ್ಚರಿಕೆ ರಾಮ ಕೊಡುವ ಯಾವುದೇ ಒಂದು ದಮುಡಿ ತಗೊಳ್ತಕ್ಕದ್ದಲ್ಲ ಯಾತಿಕೆ ಅಂತ ಕೇಳಿದ್ರೆ ಇಷ್ಟೇ ಕಾರಣ ಹೇಳಿ ನಾವು ಅಡವಿಯಲ್ಲಿ ವಾಸ ಮಾಡ್ಬೋದು ಕೆಂಧನೇನ ಆಶ್ರಮಸ್ಥಾನ ಆಶ್ರಮದಲ್ಲಿರೋರು ನಮಗಿದ್ರಿಂದ ನಿಮ್ಮ ಚಲಾವಣೆಯನ್ನು ಅನ್ಯ ಪ್ರಯೋಜನವಿಲ್ಲ ಒಂದು ಸ್ವಲ್ಪ ಆಹಾರವಾರ ತಗೊಳ್ಳಿ ಬಂಗಾರದ ತಟ್ಟೆಯಲ್ಲಿ ಹಾಕ್ತೇವೆ ಅಂದರೆ ನಮ್ಮೂರಿಂದೆಲ್ಲ ಬಂದುಬಿಟ್ಟಿದ್ದೀವಿ ಬರೀ ಹಣ್ಣು ಹಂಪಲ ತಿನ್ನುವರು ಡೋಂಟ್ ಬಿ ಇಂಟರ್ಟೆಡ್ ಎಲ್ಲ ಅವ್ರ ಕಡೆ ಋಣ ತಗೊಂಡ್ರಿ ಅವರ ಅನುಕೂಲಕ್ಕಾಗಿ ಕಥೆಯನ್ನು ಮಾರ್ಪಾಡಿ ಹೇಳಬೇಕಾದಂತಹ ಒಂದು ಕೆಟ್ಟ ಪ್ರಸಂಗ ಬರುತ್ತದೆ ಬಾಯಿ ಕಟ್ಟಿ ಹೋಗ್ತದೆ ಮೂರನೇದು ಆ ರಾಮ ಸಾಮಾನ್ಯನಲ್ಲ ಎ ಪ್ರೇತ್ಸ ಕಾ ಕುಸ್ತಃ ಯುವಂ ಕಶೇತಿದಾರಕ ನಿಮ್ಮನ್ನು ಬರ್ತಾನೆ ಮುದ್ದಾಡ್ತಾನೆ ನೋಡ್ತಾನೆ ಕೆನ್ನೇನು ಮುಟ್ಟತಾನೆ ತಲೆ ನೇವರಿಸ್ತಾನೆ ಮಕ್ಕಳಿರ ನೀವು ಯಾರಪ್ಪ ಅಂತ ಕೇಳಿದರೆ ನಾವು ವಾಲ್ಮೀಕಿ ಕಡೆಯವರು ಅಂತಿಷ್ಟೇ ಹೇಳಬೇಕು ಬೇರೆ ಮಾತನಾಡುವ ಅವನು ತಿರುಗಿಸಿ ತಿರುಗಿಸಿ ಎಷ್ಟು ಕೇಳಿದ್ರು ನನ್ನ ಸಂಬಂಧವನ್ನು ಹೇಳಿ ಗುರು ಸಂಬಂಧವನ್ನು ಹೇಳಿಕೊಳ್ಳಿ ಅಷ್ಟೇ ಆಮೇಲೆ ಇದು ನಿಮ್ಮ ತಂಬೂರಿ ಇದೆ ವೀಣೆ ಇದೆ ಆಗ ನೇನು ಹೇಳಿದೆ ಘೋಟ್ ವಾದ್ಯ ಇ ಮಾಸ್ತಂತ್ರಿ ಹಿ ಸುಮಧುರಾ ಸ್ಥಾನಂಚ ಪೂರ್ವದರ್ಶನಂ ಘೋಟ್ ವಾದ್ಯಂ ಸ್ಥಾನಂಚ ಪೂರ್ವ ದರ್ಶನಂ ಸಾಯಲ್ಲಿ ಬರುತ್ತೆ ಗಾಯಲ್ಲಿ ಬರುತ್ತೆ ರಾಯಲ್ಲಿ ಬರುತ್ತೆ ನಿಮಗೆಲ್ಲ ಮೊಟೇಷನ್ ಮಾಡಿಕೊಟ್ಟಿದ್ದೇನೆ ಅದು ಬರೋ ಜಾಗ ನಿಮಗೆ ಗೊತ್ತಿದೆ ಮೊದಲೇ ಕತ್ತಲೆಯಲ್ಲಿಯೂ ನೀವು ಅದರ ಮೇಲೆ ವೀಣೆ ವೀಣೆಯಂತ ತೋರಿಸಬಲ್ಲರಿ ಅದರಿಂದ ಇದೋ ಹೆಗಲಿಗೆ ಹಾಕಿದ್ದೇನೆ ಅಂತ ತಾವೇ ಮಕ್ಕಳ ಹೆಗಲಿಗೆ ಆ ವೀಣೆಯನ್ನು ಕೊಟ್ಟು ಎಲ್ಲಿಂದ ಶುರು ಮಾಡಬೇಕು ಬುದ್ಧಿ ಅಂತ ಕೇಳಿದರೆ ಆದಿ ಪ್ರಭೃತಿಗೆ ಎಂ ಸ್ಯಾತ್ ನಿರತಂ ಅಲ್ಲಿಂದ ಶುರು ಮಾಡಬೇಕು ಅವನು ಚಕ್ರವರ್ತಿ ರಾಮ ಅಂತ ನಿಮಗೆ ಗೊತ್ತು ಆದರೆ ಸೀತೆ ಕಥೆಯನ್ನು ಹೇಳ್ತಾ ಬರಬೇಕಾದ ಪ್ರಸಂಗದಲ್ಲಿ ಇವರಿಗೆ ರಾಮನಿಗೆ ಇವರಿಗೆ ಸಂಬಂಧವನ್ನು ಹೇಳಿಲ್ಲವಲ್ಲ ಇನ್ನು ವಾಲ್ಮೀಕಿ ದೊರೆ ಕಥೆ ಅಂತ ಗೊತ್ತು ಸೀತೆ ಯಾರಂತ ಗೊತ್ತಿಲ್ಲ ಅವಳ ಹೆಸರೇ ಗೊತ್ತಿಲ್ಲ ಇವರಿಗೆ ಯಾವಳು ಅನಾಥೆ ಇದ್ದಾಳೆ ಆಶ್ರಮದಲ್ಲಿ ಎಷ್ಟು ಸಂಕಟವಾಗುತ್ತೆ ಹೇಳೋದಕ್ಕೆ ಸೀತಾ ಕಾಷಾಯ ಅಮ್ಮನವರು ಪೀತಾಂಬ್ರ ಧರಿಸ್ಕೊಂಡು ಅರಮನೇನು ಸುಂದರವಾಗಿ ರಾಮಪತ್ನಿಯಾಗಿರಬೇಕಾದವಳು ಸನ್ಯಾಸದ ಬಟ್ಟೆ ಧರಿಸಿದ್ದಾಳೆ ವಾಲ್ಮೀಕಿ ಆಶ್ರಮದಲ್ಲಿ ಅನಾಥ ಸ್ತ್ರೀಯಂತೆ ಗತಿ ಕೆಟ್ಟು ಹೋದವಳಂತೆ ಅವಳು ಮಕ್ಕಳು ಅಂತ ಗೊತ್ತು ದೊರೆ ಕಥೆಯನ್ನು ಹೇಳುವಾಗ ರಾಮ ಸೀತೆಯನ್ನು ಅವಮಾನ ಮಾಡಿದ್ನಲ್ಲ ಹೀಗೆ ಮಾಡಿದ್ನಲ್ಲ ಅಂತ ಅವನನ್ನು ಧಿಕ್ಕರಿಸಿ ಸ್ವಲ್ಪ ಧ್ವನಿಯಲ್ಲಿಯೂ ಏರು ಇಳಿತದಲ್ಲಿ ಅವಮಾನ ಮಾಡುವಂಥ ಕಥೆ ಹೇಳ್ತಕ್ಕದ್ದಲ್ಲ ನಾವ್ಞಾಯ ಪಾರ್ಥಿವಂ ಎಷ್ಟು ಎಚ್ಚರಿಕೆ ಕೊಟ್ಟಿದ್ದಾರು ನೋಡಿ ನಮಗೂ ಆವೇಶ ಹೆಚ್ಚಾದರೆ ರಾಮ ಹೇಗೆ ಮಾಡ್ಬೋದಾಗಿತ್ತು ಸೀತೆಗೆ ನಮಗೂ ಬರ್ಬೋದು ಲವಕುಶರೆ ಕಟ್ಟಿದ ಬಾಯಿ ನಮಗೂ ಕಟ್ಟಿದ ಬಾಯಿ ಪೂಜ್ಯತೆಗೆ ಭಂಗಬಾರ್ದಂತ ಹೇಳಬೇಕು ಹ ಹೃಷ್ಟ ಮನಸ್ಸು ಮನಸ್ಸು ರಾಮಾಯಣವನ್ನು ಆರಂಭ ಮಾಡುವಾಗ ಪ್ರಾಣಾಯಾಮ ಮಾಡಿ ಬಾಯಿ ತೊಳೆದುಕೊಂಡು ಅತ್ಯಂತ ಪ್ರಸನ್ನವಾದ ಮನಸ್ಸಿನಿಂದ ಹೇಳಬೇಕಪ್ಪ ಮಕ್ಕಳಿರ ದುಗುಡ ಉದ್ವೇಗ ಇದ್ದುಕೊಂಡು ಹೇಳಬಾರ್ದು ಶ್ವಃ ಪ್ರಭಾತೆ ಸಮಸ್ಥಿತು ನಾಳೆ ಬೆಳಗ್ಗೆ ಶುರು ಮಾಡಿ ಅಂತ ಮಕ್ಕಳಿಗೆ ಅಪ್ಪಣೆಯನ್ನು ಕೊಟ್ಟರು ವಾಲ್ಮೀಕಿ ವಿಶ್ರಾಂತಿಗೆ ಹೊರಟರು ಸಾಯಂಕಾಲ ಆಗಿ ಹೋಯಿತು ಮರು ದಿವಸ ಪ್ರಾತಃ ಕಾಲ ತತರಜನ್ಯಾಂ ಪ್ರಭಾತ ಆಯಾಂ ಅದೆಲ್ಲ ಹೇಳ್ತಾರೆ ನೋಡಿ ಇದು ಬೆಳಗ್ಗೆ ನಡೀತೇ ರಾಮಾಯ್ ಸ್ನಾತವು ಹುತ ಹುತಾಶನವು ಲವಕುಶವು ನಿತ್ಯದ ಅಗ್ನಿಸಂಧಾನ ಕಾರ್ಯಗಳನ್ನು ಮುಗಿಸಿಕೊಂಡು ಬ್ರಹ್ಮಚಾರಿಗಳು ಒಟ್ಟುಗಳು ಸವಿದ ಮಾಡಬೇಕಲ್ಲ ಅದನ್ನೆಲ್ಲ ಮಾಡಿಕೊಂಡು ಯಥೋಕ್ತಂ ಋಷಣಾಪೂರ್ವಂ ಸರ್ವಂ ಸರ್ವಂತ್ರೋಪಾಯತ ಶುರು ಮಾಡಿಕೊಂಡು ತಂಬೂರಿಯನ್ನು ಅಸ್ಮಗ್ಗುರು ಪರಂಪರಾ ಪರಂಪರಾಯ ನಮ್ಮ ಎಲ್ಲ ಹೇಳ್ಕೊಂಡವರೇ ಹೇಳ್ಕೊಂಡವರೆ ತಪಸ್ವಾಧ್ಯಾಯತಂ ಶುರು ಮಾಡಿದರು ನಾಟ ರಾಗದಿಂದ ಆರಂಭ ಮಾಡಿ ಒಂದೊಂದೇ ರಾಗದಲ್ಲಿ ಹಾಡ್ತಾ ಹಾಡ್ತಾ ಹೋಗ್ತಿದ್ದಾರೆ ಎಲ್ಲಿ ರಾಮಾಯಣವನ್ನು ಹೇಳಿದರೆ ಬೆಪ್ಪಾಗಿ ಜನ ನಿಂತುಕೊಂಡು ಕೇಳ್ತಾ ಇದ್ದಾರೆ ಎಲ್ಲಿ ಕಥೆ ಇದು ಏನು ಶ್ರವಣ ಇಷ್ಟು ಅದ್ಭುತವಾದ ಶ್ಲೋಕಗಳು ಮಧುರವಾಗಿ ಅರ್ಥ ಹೇಳದೇ ತಿಳಿಯುತ್ತಲ್ಲ ಅಂತ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ಪೀಠದ ಮೇಲೆ ಕೂತಿದ್ದ ಆಹುತಿಗಳನ್ನು ಕೊಡ್ತಾ ಇನ್ನೇನು ಪ್ರಾತಃವನ ಮುಗಿಯಬೇಕು ಶವಿ ಶವಿಶಾಚ್ಯನಾನ್ ಎಂಬೆರುಮಾನ್ ಕಿವಿಯಿಂದ ಕೇಳಿದ ಆ ನನ್ನ ಕಥೆ ಇದು ಇದು ಯಾರು ಹೇಳ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದೆ ಎಂದು ನೋಡಿಕೊಂಡು ಗಡಿಬಿಡಿಯಿಂದ ಆ ಪ್ರಾತಃವನವನ್ನು ಮುಗಿಸಿ ತಾಮ್ ಸಶಶ್ರಾವಕಾ ಪೂರ್ವಾಚಾರ್ಯನಿರ್ಮಿತಾಂ ಅಪೂರ್ವಾಂ ಪಾಠ್ಯಜಾತಿಂಚ ಘೇಯೇನ ಸಮಲಂಕೃತಾಂ ಪಾಠ್ಯಜಾತಿ ರಾಗ ಇಲ್ಲದೆ ಓದಿದ್ರು ಚೆನ್ನಾಗಿದೆ ಗೆ ಏನ ರಾಗ ಜೋಡಿಸಿಬಿಟ್ರೆ ಕೇಳುವುದು ಬೇಡ ಅವನು ಕೇಳ್ತಾ ಇದ್ದಾನೆ ಅವನು ಹಯಗ್ರೀವಲ್ಲವೇ ಪ್ರಮಾಣೀ ಬಹುಭಿರು ಯುಕ್ತ ತಂತ್ರೀಲಯ ಸಮನ್ವಿತಾಂ ತಾಳಬದ್ಧವಾಗಿದೆ ಪ್ರಮಾಣಬದ್ಧವಾಗಿದೆ ವ್ಯಾಕರಣ ಬಿಟ್ಟಿಲ್ಲ ನಿರುತ್ತ ಬಿಟ್ಟಿಲ್ಲ ಛಂದಸ್ಸು ಬಿಟ್ಟಿಲ್ಲ ನರ್ತನ ಬಲು ಅವರು ನರ್ತನ ಮಾಡುವಂತ ಇದೆ ಅದರ ರಿಧಮ್ ಹಾಗೆ ಆಶ್ಚರ್ಯಕರವಾಗಿದೆ ರಾಘವಷ್ಟುತ್ವ ಕೌತೂಹಲ ಪರೋಭವತ್ ತುಂಬ ಕುತೂಹಲವಾಯಿತು ಲಕ್ಷ್ಮಣನನ್ನು ಕರೆದ ಈಗ ನೋಡಿದ ಅಪ್ಪಣೆಯಿಂದ ಲಕ್ಷ್ಮಣ ಹತ್ತಿರ ಬಂದು ಅದು ಯಾರ ಪಾರ ಎನ್ನುಡ ಕತೆ ಸುಳ್ಳಿ ಕಾಳೆ ಎಂದು ಕಳೆದ ಈಗ ಮಗು ನನ್ನ ಕತೆ ಹೇಳ್ತಾ ಇದ್ದಾರಲ್ಲ ಅವರನ್ನು ಒಂದು ಕಡೆ ಕರ್ಕೊಂಡು ಹೋಗು ಸಭೆ ಸೇರಿಸು ಬೀದಿ ಬಾಗಿಲಲ್ಲಿ ಆರ್ಮೋನಿಯಂ ಮಂಟಪದ ಬಾಗಲಲ್ಲಿ ಹೇಳ್ತಾ ಇದ್ದಾರೆ ಹುಡುಗರು ಈ ಕಥೆ ಅಲ್ಲೆಲ್ಲ ಹೇಳುವುದು ಸಭೆಯನ್ನು ಸೇರಿಸು ಒಂದು ತಪ್ಪೆಲ್ಲರೂ ಸಿಕ್ಕುತ್ತೆ ನೋಡೋಣ ಪೌರಾಣಿಕರು ಶಬ್ದವಿದರು ಸ್ವರ ಲಕ್ಷಣಜ್ಞರು ಗಾಂಧರ್ವ ರಕ್ಷಣಜ್ಞರು ನೈಗಮರು ಪಾದಾಕ್ಷರ ಸಮಾಸಜ್ಞರು ಛಂದೋವಿದರು ಕಲಾಮಾತ್ರ ವಿಭಾಗಜ್ಞರು ಜ್ಯೋತಿಷಗಳು ಕ್ರಿಯಾಕಲಾಪವಿದರು ಕಾವ್ಯವಿದರು ಭಾಷಾಜ್ಞರು ಇಂಗಿತಜ್ಞರು ಹೇತೂ ಉಪಚಾರ ಕುಶಲರು ವಚನೆ ಹೈತುಕಾನ್ ಪುರಾಣ ಜ್ಞಾನ್ ವೈದಿಕಾನ್ ಚಿತ್ರಜ್ಞಾನ್ ವೃತ್ತ ಸೂತ್ರಜ್ಞಾನ್ ಒಂದು ಗಮಕ ಕೇಳುವ ಸಭೆಯಲ್ಲಿ ಎಷ್ಟು ತರಹ ವಿದ್ವಾಂಸರಿರಬೇಕು ಇಪ್ಪತ್ತ್ಮೂರು ತರಹ ವಿದ್ವಾಂಸರ ಕ್ಯಾಟಗರಿ ಕೊಟ್ಟಿದ್ದಾರೆ ರಾಮಚಂದ್ರನ ಆ ಸ್ಥಾನ ಪರಿಪೂರ್ಣವಾಗಿತ್ತು ಚಿತ್ರ ಬರೆಯೋರನ್ನ ಕರೆಸಿದ್ದಾನೆ ಈ ಹುಡುಗರು ಹೇಳೋ ಚಿತ್ರ ಬರೆಯೋಕ್ಕೆ ಬರುತ್ತೆ ಬರೋದಿಲ್ವ ಬಿಯಾಂಡ್ ಇಮ್ಯಾಜಿನೇಷನ್ ಇದೆಯೇ ಅಕಲ್ಪನೀಯವಾಗಿದೆಯೇ ಉಚ್ಚಾರ ಮಾಡುವಾಗ ಧ್ವನಿಯಲ್ಲಿ ಏರಿಳಿತಗಳು ಸರಿಯಾಗಿದೆಯೇ ಶಬ್ದಕ್ಕೆ ಸರಿಯಾದ್ದನ್ನು ಹೇಳ್ತಾ ಇದ್ದಾರೆಯೇ ಶಬ್ದ ಚೆನ್ನಾಗಿದೆ ಧ್ವನಿ ಏರಿಸಿಬಿಟ್ರೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ನಿಮಗೆ ಒಳ್ಳೆಯದಾಗಲಿ ಆ ಶಬ್ದ ಅದೇನೆ ಹೇಳುವಾಗ ಧ್ವನಿ ವ್ಯತ್ಯಾಸವಾದರೆ ಅಂತ ಕಾಣುತ್ತೆ ಮೆಲ್ಲೆಗೆ ಸ್ವಾಮಿ ನೀವು ಹಾಳಾಗಬಹುದು ಅಂತ ಹೇಳಿದ್ರೆ ನೀವು ಮೆಲ್ಲದಿಗೆ ಹೇಳಿದ್ರು ಅಪಾರ್ಥವಾಗುತ್ತೆ ಇದು ಇಂಟರ್ನೇಷನ್ ರೆಟರಿಕ್ ಸ್ವಾಮಿ ರಾಮಾಯಣದಲ್ಲಿ ನಮ್ಮ ತಂದೆಯವರೇ ಜ್ಞಾಪಕ ಬರ್ತಾರೆ ನನಗೆ ಆ ಧ್ವನಿ ಎಲ್ಲಿ ಎತ್ತರಿಸ್ಬೇಕು ಎಲ್ಲಿ ಇಳಿಸಬೇಕು ಕೇಳುವವರಿಗೆ ಶ್ರಮವಾಗದಂತೆ ಹತ್ತು ಗಂಟೆ ಕಾಲ ಹೇಳಿದ್ರು ಇದು ಮುಗಿದು ಹೋಯ್ತಲ್ಲ ಅಂತ ಅನಿಸೋ ಹಾಗೆ ಇವರು ಹೇಳುವುದ್ರೆ ಎಲ್ಲಾರು ಒಂದು ತಪ್ಪು ಸಿಗುತ್ತೆ ನೋಡೋಣ ಯಾರು ಬರೆದರೂ ಗೊತ್ತಿಲ್ವಲ್ಲ ಇದನ್ನು ಎಂಬುದಾಗಿ ಸಭೆ ಸೇರಿಸಿದ್ದಾರೆ ಸಭೆ ಸೇರಿಸಿದ ಮೇಲೆ ಅವರು ಆರಂಭ ಮಾಡಿದರು ಆವತ್ತಿನ ಪ್ರವಚನ ಮುಗಿಯಿತು ನಮ್ಮದು ಮಾತ್ರ ಮುಗಿಯಲಿಲ್ಲ ಇಪ್ಪತ್ತು ಸ್ವರ್ಗಗಳನ್ನು ಹೇಳಿದರು ರಾಮಾವತಾರ ಆಗಿ ವಿಶ್ವಾಮಿತ್ರರು ಬಂದು ಗಲಾಟೆ ಮಾಡಿ ಕಳಿಸ್ತೀಯೋ ಕಳಿಸೋದಿಲ್ವಲ್ಲ ರಾಮನನ್ನು ನನ್ನ ಸಿದ್ಧಾಶ್ರಮದಲ್ಲಿ ಆಗಬೇಕು ಅಂತ ಗಲಾಟೆ ಮಾಡಿ ರಂಪರಾದಾಂತ ಮಾಡುವ ಪ್ರಸಂಗ ಇಪ್ಪತ್ತನೇ ಸರ್ಗ ರಾಮಾಯಣದಲ್ಲಿ ಅಲ್ಲಿಯವರೆಗೆ ಕಥೆಯನ್ನವರು ರಾಮಾಯಣ ವಾಚನ ಮಾಡಿದ್ದಾರೆ ಕೇಳೋರು ತಲ್ಲೀನರಾಗಿ ಕೇಳಿದ್ದಾರೆ ಲಕ್ಷ್ಮಣನ ಮುಖವನ್ನು ನೋಡಿದ ಹತ್ತಿರ ಬಂದ ಅವನು ಪ್ರಭು ಏನು ಅಂತ ಕೇಳಿದರೆ ಅಪ್ಣೆ ಮಾಡಿದ ಪ್ರಭು ಇವರನ್ನು ಕೇಳು ಈ ಕಥೆ ಏನು ಪ್ರಮಾಣ ಇದು ಹೀಗೇ ನಡೆಯಿತು ಅನ್ನೋದಕ್ಕೆ ಏನು ಪ್ರಮಾಣ ಕಲ್ಪನೆ ಗಿಲ್ಪನೆ ಮಾಡಿದ್ದಾರೆಯೇ ನಡೆದದ್ದೇ ಬರೆದಿದ್ದಾರೆಯೇ ನಾನು ಸೀತೆ ಕೂತಾಗ ನಿಂತಾಗ ಅದು ಎಲ್ಲ ನಮ್ಮ ಹೃದಯ ಫೋಟೋ ತಗೊಂಡು ಹಾಗೆ ಬರೆದಿದ್ದಾರಲ್ಲ ಬರೆದವರು ಯಾರು ಬರೆದವನ ಪ್ರತಿಷ್ಠೆ ಏನು ವಾಟ್ ಈಸ್ ಯು ಸ್ಟೇಟಸ್ ಅವನೇನು ಕವಿಯೋ ಮುಟ್ಟಾಳನೋ ಅಥವಾ ದೇವಾಂಶ ಸಂಭೂತನೋ ಕಾವ್ಯದ ಗಾತ್ರವೇನು ಎಷ್ಟು ದೊಡ್ಡ ಕಥೆ ಇದು ಕಾವ್ಯಕ್ಕೆ ಪ್ರತಿಷ್ಠೆಯಂಥದ್ದು ಇದು ದೈವೀ ಅಂಶದಿಂದ ಬಂದದ್ದೋ ಕವಿ ಕಲ್ಪಿತವಾದದ್ದೋ ಅದನ್ನೆಲ್ಲ ಕೇಳು ಒಟ್ಟು ಎಷ್ಟು ಶ್ಲೋಕಗಳು ಎಷ್ಟು ಸರ್ಗಗಳು ಉಪಾಖ್ಯಾನಗಳೆಷ್ಟು ಕಾಂಡಗಳೆಷ್ಟು ಇನ್ನೊಂದು ಮಾತು ಇವತ್ತು ಹುಡುಗರು ಮುಗಿಸಿದ್ದಾರೆ ಪ್ರಾಯಶಃ ಇದು ಇನ್ನೂ ಅನೇಕ ದಿವಸ ನಡೆಯುತ್ತೆ ಆವತ್ತಾವತ್ತಿಗೆ ಅವರಿಗೆ ಬಹುಮಾನವನ್ನು ಕೊಟ್ಟು ಬಿಡೋಣ ಆದ್ದರಿಂದ ಲಕ್ಷ್ಮಣ ಅಣೀನವರಿಗೆ ಬಹುಮಾನವನ್ನು ಕೊಡಬೇಕು ಏನು ಕೊಡಬೇಕು ಅಂತ ಕೇಳಿದರೆ ಅಷ್ಟಾದಶ ಸಹಸ್ರ ಅಣಿ ಸುವರ್ಣಸ್ಯ ಮಹಾತ್ಮನಃ ಹದಿನೆಂಟು ಸಾವಿರ ಹೊನ್ನನ್ನು ಕೊಡು ಹುಡುಗರಿಗೆ ಹದಿನೆಂಟು ಒಂದು ಅಂಕಿ ಹನ್ನೆರಡು ಹಾಗೆ ಅಂಕಿಯೋ ಹದಿನೆಂಟು ಹುಡುಗರಿಗೆ ಹದಿನೆಂಟು ಸಾವಿರ ಹೊನ್ನು ಕೊಡು ಲಕ್ಷ್ಮಣ ಕೆಮ್ಮಿಕೊಂಡು ದುಡ್ಡು ಗಿಡ್ಡೆಲ್ಲ ಬೋಗಸೇ ದೊಡ್ಡ ನಿಷ್ಕ ನಿಧಿಯನ್ನು ತೆಗೆಸ್ಕೊಂಡು ಬಂದು ಬಂಗಾರದ ಮುಚ್ಚಲ ಇಚ್ಚಲ ಹಾಕಿ ಈ ಮಕ್ಕಳನ್ನು ಹತ್ತಿರ ಕೂತ್ಕೊಂಡು ಕೆನ್ನೆ ಎನ್ನೆ ತಡವಿ ಮಕ್ಕಳರ ಈ ಕಾವ್ಯ ಕಿಂ ಪ್ರಮಾಣಿದಂ ಕಾವ್ಯಂ ಕಾ ಪ್ರತಿಷ್ಠಾ ಮಹಾತ್ಮನಃ ಕರ್ತಾ ಕಾವ್ಯಸ್ಯ ಮಹತಃ ಕ್ವಚಾಸೌ ಮುನಿ ಪುಂಗವ ಆ ಪ್ರಶ್ನೆ ಕೇಳಿದಾಗ ಅವರು ಒಂದೇ ಉತ್ತರವನ್ನು ಕೊಟ್ಟರು ಈ ಕಾವ್ಯಕ್ಕೆ ಸಕಲ ಪ್ರಮಾಣಗಳು ನಮ್ಮ ಗುರು ವಾಲ್ಮೀಕಿ ಅವ್ರಿಗೆ ಯಾರು ಪ್ರೇರಣೆ ಆಯಿತೋ ಏನೋ ಅವ್ರು ಬರೆದು ರಚನೆ ಮಾಡಿದರು ಅವ್ರನ್ನ ಕೇಳಿಬೇಕಾದರೆ ಅವರು ಮಹಾತ್ಮರು ನಿಮಗೂ ಪರಿಚಯವಿರತಕ್ಕವರು ಅವರು ಕುಲಪತಿಗಳು ಕಾವ್ಯದ ಗಾತ್ರವೇನು ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕ ನೂರ ನಲವತ್ತು ಸರ್ಗ ಒಂದು ನೂರು ಉಪಾಖ್ಯಾನಗಳು ಹಂಡ್ರೆಡ್ ಸಬ್ ಸ್ಟೋರೀಸ್ ಸಪ್ತಕಾಂಡಗಳು ಇದು ಪ್ರಭುವಿನದೇ ಕಥೆ ಇದಕ್ಕಿನ್ನೇನು ಪ್ರಮಾಣ ಬೇಕು ರಾಜನ ಕಥೆ ಎಂಬುದಾಗಿ ಆ ಹುಡುಗರು ಹೇಳಲಾಗಿ ಲಕ್ಷ್ಮಣ ಏನು ಮಾಡಿದ ಆಂಡವನ್ ಸ್ವಾಮಿಗಳು ಹೇಳುವರು ಹದಿನೆಂಟು ಸಾವಿರ ಹೊನ್ನ ಕೊಡು ಮಕ್ಕಳಿಗೆ ಅಂತ ರಾಮ ಹೇಳಿದ ಒಬ್ಬೊಬ್ರಿಗೆ ಹದಿನೆಂಟೋ ಇಬ್ಬರಿಗೂ ಸೇರಿ ಹದಿನೆಂಟೋ ಲಕ್ಷ್ಮಣನ ಬೇಕು ಲಾಟವಾಯಿತು ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಪಾಂಡವನ್ ಸ್ವಾಮಿಗಳು ಅವನು ಮುಟ್ಟಿದ್ದು ಒಂದಕ್ಕೆ ಎರಡರಷ್ಟು ಬೆಳೀತಾಯಿತ್ತು ಅದಕ್ಕೆ ಅವನಿಗೆ ಬೇಕಂತ ಲಕ್ಷ್ಮಣ ಅಂತ ಹೆಸರಿಟ್ರಂತೆ ವಾಲ್ಮೀಕಿ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಸ್ವಯಂ ವೈರಾಗ್ಯಶಾಲಿ ಪತ್ನಿ ಸುಖವನ್ನು ಪಡೆಯಲಿಲ್ಲ ರಾಮ ಸೇವೆಯನ್ನೇ ಪರಮನಿಧಿ ಚಾಲ ಸುಖಮ ರಾಮುನಿ ಸೇವಾ ಸನ್ನಿಧಿ ಸೇವಾ ಸುಖಮ ಇದರ ಪರಿಪೂರ್ಣಾರ್ಥ ತಿಳಿದು ಮಹಾಭಾಗವತ ಅವನದೇನು ಗಂಟು ಹೋಯಿತು ಅರ ಮನೇಲಿ ಬೇಕಾದ ದುಡ್ಡಿತ್ತು ಇಬ್ಬರು ಮಕ್ಕಳಿಗೆ ಏನು ಮಾಡಿದ ದದೌಷಿ ಕ್ರಂಸಕ ಕುಸ್ತಃ ಬಾಲಯೋ ಹೋಯಿ ಪೃಥಕ್ ಪೃಥಕ್ ಬಿಡಿಸಿ ಬಿಡಿಸಿ ಒಬ್ಬೊಬ್ಬರಿಗೆ ಹದಿನೆಂಟು ಸಾವಿರ ಹನ್ನು ಅಡಿಗೆ ಬುಟ್ಟಿಯಲ್ಲಿ ತೋರಿಸಿದಾಗ ತಲೆ ತಲೆ ಚಚ್ಕೊಂಡ್ರು ಲವ್ ಕುಶರು ನಾವು ಸಂಪಾದನೆಗೋಸ್ಕರ ಬರಲಿಲ್ಲ ಈ ಹೊನ್ನೆಲ್ಲ ನಿಮಗೇ ಸೇರಿದ್ದು ನಮ್ಮಲ್ಲಿ ಚಲಾವಣೆ ಇಲ್ಲ ಇದನ್ನು ತಗೊ ನಾರ್ಮುಡಿ ಕೊಟ್ಟರು ತಗೊಳ್ತಾರೆ ಕಾಮಂಡ್ಲು ಕೊಟ್ಟರು ತಗೊಳ್ತಾರೆ ಕೌಪಿನ ಕೊಟ್ಟರು ತಗೊಳ್ತಾರೆ ಅದು ನಮ್ಮ ಚಲಾವಣೆ ನಿಮ್ಮ ಹಣ ನಮಗೆ ಬೇಡ ಅಂತ ಹೇಳಿದ ಮೇಲೆ ವಾಲ್ಮೀಕಿ ಭಗವ ಅನ್ಕರ್ತ ಸಂಪ್ರಾಪ್ತೋ ಯಜ್ಞ ಸಂವಿಧಾನ ನಿಮ್ಮ ಯಜ್ಞಕ್ಕೆ ದಯಮಾಡಿಸಿದ್ದಾರೆ ವಾಲ್ಮೀಕಿ ಅವರ ಜೊತೆಯಲ್ಲಿ ಬಂದಿದ್ದೇವೆ ನಾವು ನೀವು ಮೊದಲು ಹೋಗಿ ಅಂತ ಹೇಳಿದ್ರಿಂದ ಈ ಕಥೆ ಹೇಳೋಕೆ ಬಂದವು ಅವರು ಯಾರಯ್ಯ ಅಂತ ಕೇಳಿದರೆ ಉಪಾಖ್ಯಾನ ಶತಮೈವ ಆಗಲೇ ಹೇಳಿದೆ ಉಪಾಖ್ಯಾನ ಎಷ್ಟು ಸರ್ಗ ಎಷ್ಟು ಕಾಂಡ ಎಷ್ಟು ಹೇಳಿಬಿಟ್ಟು ಭಾರ್ಗವೇಣ ತಪಸ್ವಿನ ನೆನ್ನೆ ಮೊನ್ನೆ ಹೇಳಿದ ಕಥೆಯಲ್ಲಿ ಅನೇಕ ಸಂಶಯ ಬಂದಿರಬೇಕು ವಾಲ್ಮೀಕಿನ ಬೇಡರು ಅಂತ ತಿಳ್ಕೊಂಡಿದ್ದು ಇವು ಭಾರ್ಗವ ಗೋತ್ರ ಬ್ರಾಹ್ಮಣ ನೀವು ಹೇಳಿಬಿಟ್ರಲ್ಲ ಭಾರ್ಗವೇಣ ಮಹಾತ್ಮ ಇಲ್ಲೇ ಇದೆ ನೋಡಿ ಇದು ಭಾರ್ಗವ ಗೋತ್ರ ಭಾರ್ಗವ ಜಮದಗ್ನಿ ಚವನ ವಾಲ್ಮೀಕಿ ನಾವು ಇವೆಲ್ಲ ಒಂದೇ ಗೋತ್ರದವರು ನಮ್ಮ ಗೋತ್ರಕ್ಕೂ ವಾಲ್ಮೀಕಿಗೂ ಸಂಬಂಧ ಉಂಟು ಆ ಭಾರ್ಗವ ಮೊದಲು ಗೋತ್ರದಲ್ಲೂ ಬರುತ್ತೆ ಅದು ನಮ್ಮ ಪುಣ್ಯ ವಿಶೇಷ ರಾಮಾಯಣ ಹತ್ತಬೇಕಾದರೆ ಒಂದು ಭಾರ್ಗವ ಸಂಬಂಧ ಬೇಕು ಇನ್ನೊಂದು ಗುರು ಸಂಬಂಧ ಬೇಕು ನಮ್ಮದು ನೇರವಾಗಿ ಕುಶಲವರ ಮಾರ್ಗ ಅವರು ಹೇಳುವ ಕ್ರಮದಲ್ಲಿಯೇ ಕೃಷ್ಣ ತಾತಾಚಾರ್ಯ ಸ್ವಾಮಿಗಳು ಅಂತ ಇದ್ದರು ಜಯನಗರದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ತಿರುಕೊಂದಿ ಆಂಡೋನ ಸ್ವಾಮಿಗಳು ಜೀವಿಸಿದ್ದಾಗ ಅವರ ಅಪ್ಪಣೆ ಆಗಿತ್ತು ನಮ್ಮ ಜಯನಗರದ ದೇವಸ್ಥಾನದಲ್ಲಿ ಹದಿನೆಂಟು ದಿವಸ ರಾಮಾಯಣವನ್ನು ಹೇಳಬೇಕು ಸರ್ವಿಸಲ್ಲಿದ್ದೆ ಲೀವ್ ಹಾಕಿ ಬಂದೆ ಅವರು ಮಹಾವಿದ್ವಾಂಸರು ತಾತಾಚಾರ್ಯರು ಅವ್ರ ಪರಿಚಯ ನೇರವಾಗಿರಲಿಲ್ಲ ಗ್ರಂಥಗಳನ್ನು ಓದಿದ್ದೆ ನಾ ಪೀಠದ ಮೇಲೆ ಕೂತ್ರೆ ಅವ್ರು ಯಾರೋ ಒಬ್ಬರು ಇವರೇ ತಾತಾಚಾರ್ಯರು ಅಂದರು ಅಯ್ಯಯ್ಯೋ ಅಂತ ನೀವು ಮೇಲಕ್ಕೆ ಬನ್ನಿ ನಾನೇ ಕೆಳಗೆ ಕೂಡ್ತೇನೆ ಎಂದೆ ಸಣ್ಣ ಗೋಷ್ಠಿ ಇಲ್ಲ ಇಲ್ಲ ಅಲ್ಲಿ ಕೂತು ಅವರು ವಾಲ್ಮೀಕಿಯ ಹೊರತು ನೀವಲ್ಲ ನಾ ಕೆಳಗೆ ಕೂಡ್ತೇನೆ ಎಂದರು ಮೊದಲನೇ ದಿವಸ ಕೊನೆಯಲ್ಲಿ ಹೇಳಿದರು ಇದು ದಾನ್ ಕ್ರಮಂ ರಾಮಾಯಣ ಹೇಳಬೇಕಾದ ವಿದ್ವತ್ ಪದ್ಧತಿ ಮೂಲ ಗ್ರಂಥ ಬಿಡಬಾರದು ಉಪಬ್ರಹ್ಮಣ ಎಷ್ಟು ಹಿತವಾಗಿ ಹಿತವಾಗಿ ಆಳ್ವಾರ ಭಾಷೆಗಳು ಬೇರೆ ಸಂಸ್ಕೃತ ಕನ್ನಡ ಗ್ರಂಥಗಳು ಎಷ್ಟು ಬೇಕೋ ಅಷ್ಟೇ ಹಿತಮತವಾಗಿ ಹೇಳಬೇಕು ಅಂತ ಹೇಳಿಕೊಟ್ಟು ಅಲ್ಲಿಂದ ಮುಂದಕ್ಕೆ ನಾನು ಬಿಟ್ಟ ಅನೇಕ ಅಂಶಗಳನ್ನು ಉಪದೇಶ ಮಾಡಿ ನಾನು ಹೇಳಿದ್ದನ್ನೆಲ್ಲ ಕೆಲವನ್ನ ತುಂಬ ಸಂತೋಷಪಟ್ಟು ಆಶೀರ್ವಾದ ಮಾಡಿದರು ಬಿರುದುಗಳನ್ನು ಕೊಟ್ಟರು ಆ ಮಹಾನುಭಾವರನ್ನ ಯಾತಕ್ಕೆ ನೆನೆಸ್ಕೊಳ್ತೇವೆ ಅಂದರೆ ಅನೇಕ ಗುರುಗಳಿಂದ ಕಲಿತ ವಿಷಯ ಒಬ್ಬರು ಗುರುಗಳಿಂದ ಒಂದು ರಾಮಾಯಣ ಒಂದು ವರ್ಷಕ್ಕೆ ಒಂದು ಜನ್ಮಕ್ಕೆ ಸಾಕಾಗೋದಿಲ್ಲ ಅನೇಕ ಗುರುಗಳಿಂದ ಪಡೆದಿದ್ದೇವೆ ಭಾರ್ಗವೇಡ ತಪಸ್ವಿನ ಇದನ್ನು ಈ ರಾಮಾಯಣವನ್ನು ಕೇಳಿದ ರಾಮಚಂದ್ರ ಸ್ವಾಮಿ ಈಗ ನಾವು ಮತ್ತೆ ಬಾಲಕಾಂಡಕ್ಕೆ ಹೋಗ್ತಾ ಇದ್ದೇವೆ ಉತ್ತರಕಾಂಡಕ್ಕೆ ಬಂದು ಪ್ರದಕ್ಷಿಣೆ ಹಾಕಿ ಅಮ್ಮ ಮತ್ತೆ ಬಂದು ಇಲ್ಲಿ ಮೊದಲನೇ ದಿವಸ ಕೇಳುವಾಗ ರಾಮಚಂದ್ರಸ್ವಾಮಿ ಅವನ ಕಣ್ಣಲ್ಲಿ ನೀರು ಒಂದೇ ಸಮ ಇದೆ ರಾಮಾಯಣವನ್ನು ಕೇಳಿ ಕೇಳಿ ದಶರಥನ ಗುಣಗಾನ ಅಯೋಧ್ಯ ಪ್ರಜೆಗಳ ಗುಣಗಾನ ವಿಶ್ವಾಮಿತ್ರ ಗುಣಗಾನ ಕೌಸಲ್ಯ ಗುಣಗಾನ ಇದನ್ನು ಕೇಳಿ ಕೇಳಿ ಅಕ್ಕಪಕ್ಕದಲ್ಲಿ ನಿಂತಿದ್ದರು ಭರತ ಲಕ್ಷ್ಮಣ ಶತ್ರುಘ್ನರು ಅವರನ್ನು ನೋಡಿದ ಈ ಕಥೆಗೆ ನಾನು ಎಂಥ ಉಮರ್ಯಾದೆ ಮಾಡ್ತಿದ್ದೇನೆ ಎಂದ ಅದು ಹೇಗಿತ್ತು ರಾಮಸಭೆ ಚಿತ್ರ ಕೊಡ್ತೇನೆ ಇದು ರಾಮಚಂದ್ರ ಸ್ವಾಮಿ ಕೂತಿರುವ ವೇದಿಕೆ ಅಂತ ಇಟ್ಕೊಳ್ಳಿ ರಾಮಚಂದ್ರ ಇದ್ದಾನೆಯಲ್ಲಿ ಜನಗಳೆಲ್ಲ ರಾಮನಿಗೆ ಬೆನ್ನನ್ನು ಮಾಡಿ ಎದುರುಗಡೆ ಲವಕೋಶರು ಹೇಳ್ತಾ ಇದ್ದಂತಹ ರಾಮಾಯಣವನ್ನು ಕೇಳ್ತಾ ಇದ್ದಾರೆ ಸಭೆ ಚಿತ್ರ ಬಂತೆ ನಿಮಗೆ ದೇವಸ್ಥಾನಗಳಲ್ಲಿ ದೇವರು ಎದುರುಗಡೆ ಅಲ್ಲಿ ಕೂತ್ಕೊಂಡು ವೀಣೆ ಹಾಕ್ಕೊಂಡು ಅವ್ರು ಹೇಳ್ತಾಯಿದ್ರು ಹಾಗೆ ಎಂದು ಹೇಳ್ತಾ ಇದ್ದಾರೆ ಜನರು ಮಧ್ಯ ಸಾಲು ಬಿಟ್ಟು ರಾಮನಿಗೆ ಬೆನ್ನು ತೋರಿಸಿ ದೊರೆಗೆ ಬೆನ್ನು ತೋರಿಸ್ಬಾರ್ದು ಸಭೆಯಲ್ಲಿ ಯಾವಾಗಲೂ ಆದರೆ ವಿಧಿಯಿಲ್ಲ ಅಪ್ಪಣೆಯದು ಸಭೆಯ ಮರ್ಯಾದೆ ಕಥೆಗೆ ಮರ್ಯಾದೆ ಅಂತ ಲವಕುಶರ ಕಡೆ ನೋಡ್ತಾ ಇದ್ದಾರೆ ಇಪ್ಪತ್ತು ಮೆಟ್ಲುಗಳ ಮೇಲೆ ಕೂತಿದ್ದಾನೆ ರಾಮಚಂದ್ರ ಇಷ್ಟು ಸಾವಿರ ಜನ ಆಸ್ಥಾನದಲ್ಲಿ ಕೆಳಗಡೆ ಕೂತು ನೆಲದ ಮೇಲೆ ರಾಮಾಯಣವನ್ನು ಕೇಳುವಾಗ ನಾನೊಬ್ಬ ಇಪ್ಪತ್ತು ಮೆಟ್ಲ ಮೇಲೆ ಕೂತ್ಕೊಂಡು ಕೇಳುವುದು ಈ ಕಥೆಗೆ ಅಗೌರವ ಅಂತ ಹೇಳಿಕೊಂಡು ತತಸ್ತುತವು ರಾಮ ಪ್ರಚೋದಿತವು ಅಗಾಯತ ಮಾರ್ಗವಿಧಾನ ಸಂಪದ ಸಚಾಪಿ ರಾಮ ಪರಿಷದ್ಗತ ಶನೈ ಭೂಷಯಾಸಕ್ತಮನಾ ಬಭೂವ ಎಷ್ಟು ಸೂಚ್ಯ ಪರಿಷದ್ಗತಃ ಪರಿಷತ್ ಅಂದ್ರೆ ಸಭೆ ಪರಿಷದ್ಗತ ಸಭೆಯಲ್ಲಿ ಆ ಸಾವಿರ ಜನರಲ್ಲಿ ಸಾವಿರದ ಒಂದನೇವನಾಗಿ ಕೂತ್ಕೊಂಡು ಕೇಳಿದ ರಾಮಚಂದ್ರ ಹಾಗೆ ಕೇಳಿದ ಶನೈ ಆಂಡುವನ ಸ್ವಾಮಿಗಳು ಒಂದು ಶಬ್ದ ಗಪ್ ಅಂತ ಹೇಳೋರು ಧ್ವನಿ ಹೇಳೋರು ಮೆಲ್ಲೆಗೆ ಹೇಳಿದ ಪೀಠದಲ್ಲಿ ಕೂತಿರೋ ದೊರೆ ಅಕ್ಕಪಕ್ಕದಲ್ಲಿ ಚಾಮರಾಜ ಬೀಸವರಿದ್ದಾರೆ ಹೊಗಳು ಭಟ್ಟಿದ್ದಾರೆ ಅರಮನೆ ಆಳು ಕಾಳು ಇದ್ದಾರೆ ಇವನ ಕಾಲಲ್ಲಿಯೋ ರತ್ನದ ಕಡಗಗಳು ನವರತ್ನ ಖಚಿತವಾದ ಪಾದುಕೆಗಳು ಹೇಮಭೂಷಿತೆ ಹೇ ಬಂಗಾರದ ಪಾದುಕೆ ಅದರ ಒಳಗಡೆ ನವಮಣಿಗಳನ್ನು ಹಾಕಿದ್ದಾರೆ ರಾಮ ನಡೆದರೆ ಆ ಪಾದುಕೆಗಳ ಒಳಗಡೆ ಇರತಕ್ಕಂತಹ ಮಣಿಗಳು ಏನು ನಾದವನ್ನು ಮಾಡ್ತಾ ಇದ್ದವು ಆ ನಾದವನ್ನು ಕುರಿತು ನಾದ ಪದ್ಧತಿ ಒಂದು ನೂರು ಶ್ಲೋಕ ವೇದ ಅಂದೇಶಿಕರು ರಾಮಾಯಣದ ಕಥೆಯನ್ನೇ ಆ ನಾದರೂಪದಲ್ಲಿ ತೋರಿಸಿದ್ದಾರೆ ಮರಕದ ಪದ್ಧತಿ ನೀಲ ಪದ್ಧತಿ ಪುಷ್ಯರಾಗ ಪದ್ಧತಿ ಪದುಕಾ ಸಹಸ್ರ ಅಂಥ ಪಾದಕೆ ಮೆಟ್ಟುಕೊಂಡಿರ್ತಕ್ಕಂಥ ಪ್ರಭು ಮೆಲ್ಲೆಗೆ ಎದ್ದು ಪಾದಕೆ ಮೆಟ್ಟುಕೊಂಡು ಇಪ್ಪತ್ತು ಮೆಟ್ಲು ಇಳಿದರೆ ಅವು ಘಲ್ 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 ಶಬ್ದ ಮಾಡಿಬಿಡ್ತವೆ ಜನಕ್ಕೆ ರಸಾಭಾಸವಾಗುತ್ತೆ ಅಂತ ಮೆಲ್ಲೆಗೆ ಪಾದಗೆಗಳನ್ನು ಕಳಿಸಿ ಕೈಗಳಲ್ಲಿಟ್ಟುಕೊಂಡು ಬೆನ್ನ ಹಿಂದೆ ಅದನ್ನು ಇಟ್ಟುಕೊಂಡು కచ్చే పంచె మేలు కెత్తుకుంటు తాను మెట్లెళద్రిగూ గొత్తగారు అంత సమాన్య ప్రజయంతే సచాభిరమ సచాభిరం రామును స్వయం కథానాయక పరిషద్గత అశనై మెల్గ మెట్లెళదు ఆ సభ్యులు తాను ఒషయ భోక్తమి కథ కేంత సత్తమనా బూవ పక్కదీ సీతా దేవీ అలా అది విరహ ಅವಿರಹದಲ್ಲಿ ಆ ಕಥೆ ಕೇಳಿದರೆ ಮನಸ್ಸಿಗೆ ತಂಪಾಗುತ್ತೆ ಲಕ್ಷ್ಮಣ ಕೇಟ್ಯಾಡ ಎಂದ ಕಥೆಯೇ ಅಯ್ಯೋ ಮಮಾಪಿತಭೂತಿಕರಂ ಪ್ರತ್ಯಕ್ಷತೆ ಎನ್ನುಡಿಯ ಮನಸ್ಸು ಇದು ರೊಂಬ ರೊಂಬ ಸಮಾಧಾನತೆ ಕೊಡುಕುತ್ತ ನನ್ನ ಮನಸ್ಸಿಗೂ ತಂಪು ಕೊಟ್ಟು ಬಿಡುತ್ತೆ ಯಾರೇ ಮಹಾನುಭಾವ ಕಥೆ ಬರದ ಎಂಬುದಾಗಿ ರಾಮಚಂದ್ರ ಮೆಲ್ಲ ಮೆಲ್ಲೆಗೆ ಇಳಿದು ಬಂದು ಕೊನೆಯಲ್ಲಿ ಕೂತುಕೊಂಡು ಕಥೆಯನ್ನು ಕೇಳಿದ ರಾಮನೇ ಕೇಳಿದ ಕಥೆ ಶ್ರೀಮದ್ ರಾಮಾಯಣ ಈ ಮಹಿಮೆ ಇರುವುದು ಇಡೀ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಒಂದಕ್ಕೆ ಮಾತ್ರ ಇಡೀ ಮಹಾಭಾರತವನ್ನು ಕೃಷ್ಣ ಕೇಳಲಿಲ್ಲ ವಿಷ್ಣು ಸಹಸ್ರನಾಮ ಹೇಳುವಾಗ ಭೀಷ್ಮನಿಗೆ ನಿನಗೆ ದಾಹ ಮೋಹ ಶ್ರಮ ಏನು ಬರದೇ ಇರಲಿ ನಾ ಕೂತಿದ್ದೇನೆ ಹೇಳಿ ನನ್ನ ಕೊರಳಲ್ಲಿ ಹೇಗೆ ತೊಡಸಿ ಬಾಡುವುದಿಲ್ಲವೋ ನಿನ್ನ ಬಾಯಲ್ಲಿ ಒಣಗದೆ ನೀನು ವಿಷ್ಣು ಸಹಸ್ರನಾಮವನ್ನು ಹೇಳುವಂತ ಇದ್ದ ಭೂಮಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ದಾನೆ ಕಚ್ಚೆ ಶೋಧಿಸಿಲ್ಲ ತೊಳ್ಕೊಂಡಿಲ್ಲ ಆಚಮನ ಇಲ್ಲ ಆ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಹೇಳು ಅವನಿಗೆ ಹೇಳಿಸಿ ಅವನು ಹೇಳ್ತಾ ಇರುವಾಗ ಅವನನ್ನು ನೋಡ್ತಾ ತೀಕ್ಷ್ಣ ದೃಷ್ಟಿಯಿಂದ ಕರುಣಾ ದೃಷ್ಟಿಯಿಂದ ಇವನು ಕಣ್ಣು ಮೇಲೆ ಕೆಳಗೆ ಇದೆ ಪಾಪ ಭೀಷ್ಮನಿಗೆ ಅವನು ಹೇಳ್ತಾ ಇದ್ದರೆ ಶವಿಶಾತಿ ಕಿವಿಯಿಂದ ಕೇಳಿ ಆಮಾಮ್ ನನ್ನ ಇರಕೆ ವಿಶ್ವಂ ವಿಷ್ಣು ಹೋಮ ಷಟ್ಕಾರ ಅದು ಪೂರ್ತಿ ಕೇಳಿದ ಪ್ರಭು ವಿಷ್ಣು ಸಹಸ್ರನಾಮ ಆದ್ದರಿಂದಲೇ ವಿಷ್ಣು ಸಹಸ್ರನಾಮಕ್ಕೂ ರಾಮಾಯಣಕ್ಕೂ ಏಕಾರ್ಥವನ್ನು ಹೇಳ್ತಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋಹರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಬಲನೇ ಪಾರ್ವತೀ ದೇವಿಗೆ ಪರಮಶಿವ ಹೇಳಿದ ನಾ ಸರ್ವದಾ ರಾಮನಾಮ ಜಪ ಮಾಡ್ತೇನೆ ಕಾಣೆ ಮೂರು ಸಲ ರಾಮ 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 ಅಂತ ಹೇಳಿದರೆ ಇಡೀ ಸಾಹಸನಾಮ ಹೇಳಿದ ಪುಣ್ಯ ಬರುತ್ತೆ ಸಮಸ್ತ ರಾಮಾಯಣವನ್ನು ಪಾರಾಯಣ ಮಾಡಿದ ಫಲ ಬರುತ್ತೆ ಅಂತ ಹೇಳಿದ್ದು ವಾಲ್ಮೀಕಿ ರಾಮಾಯಣಕ್ಕೆ ಸದೃಶವಾದದ್ದು ಇದು ಒಂದು ಮೂರನೇ ಗ್ರಂಥ ಹೊಂದಿದೆ ಪಾದುಕಾ ಸಹಸ್ರ ಗುರುಗಳಿಗೆ ಶ್ರೀರಂಗದಲ್ಲಿ ಕೆಲವರು ಪ್ರಾರ್ಥನೆ ಮಾಡಿದರು ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ನೀವು ಸ್ವಾಮಿಯ ಪಾದಕೆಗಳ ಮೇಲೆ ಒಂದು ಸಾವಿರ ಶ್ಲೋಕವನ್ನು ರಚನೆ ಮಾಡಬೇಕು ಆಯಿತು ಅಂದರು ಆಚಾರ್ಯರು ಸಾಯಂಕಾಲ ಸಂಧ್ಯಾವನ್ನು ಅನುಷ್ಠಾನ ಮಾಡಿ ಅಲ್ಪೋಪಹಾರ ಇತ್ಯಾದಿ ಸ್ವೀಕಾರ ಮಾಡಿ ಯೋಗದಲ್ಲಿ ಸ್ವಲ್ಪ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯೋಜಯ ಆಗೋ ಪೂರ್ವದಲ್ಲಿ ಒಂದು ಸಾವಿರ ಶ್ಲೋಕಗಳನ್ನು ರಚನೆ ಮಾಡಿ ಅನುಕೃತ ಜನಾದಾಮ್ ಸೂಕ್ತಿ ಮಾಪಾದಯಂತಿ ಆ ಪಾದುಕೆ ದೇವಿ ಕೇಳ್ಕೊಳ್ತಾರೆ ಅನುಕೃತ ನಿಜನಾದ ತಾಯಿ ಪಾದುಕೆ ರಾಮ ನಿನ್ನನ್ನು ಮೆಟ್ಟುಕೊಂಡು ಹೋಗುವಾಗ ನಿನ್ನೊಳಗಿಂದ ಏನು ಶಬ್ದ ಬರ್ತದೆಯೋ ಏನು ಧ್ವನಿ ಬರ್ತದೆಯೋ ಅನುಕೃತ ನಿಜನಾದ ಹಂ ಸೂಕ್ತಿ ಅದಕ್ಕೆ ಬೇಕಾದ ಶಬ್ದಗಳನ್ನು ನನ್ನ ಬಾಯಲ್ಲಿ ಮನಸ್ಸೆ ವಚಸಿದ ತ್ವ ಸಾವಧಾನ ನನ್ನ ಬಾಯಲ್ಲಿ ಮನಸ್ಸು ಅದನ್ನು ಹೇಳಿಸು ಹೇಗೆ ಹೇಳಿಸ್ಬೇಕು ಪಾದಕಶಾಸ್ತ್ರವನ್ನು ನಾಳೆ ಬೆಳಗ್ಗೆ ಒಡ್ಡೋಲಗದಲ್ಲಿ ಕೂತಿರ್ತಾನ ರಂಗನಾಥ ಪರಿಷದಿ ಸಹ ಲಕ್ಷ್ಮ್ಯ ಪಾದುಕೆ ರಂಗನಾಥ ರಾಮಚಂದ್ರ ರಾಮಾಯಣವನ್ನು ಕೇಳುವಾಗ ಸೀತೆ ಹತ್ತಿರದಲ್ಲಿರಲಿಲ್ಲ ನಮ್ಮ ಪಾದಕಾ ಸಹಸ್ರ ಕೇಳುವಾಗ ಲಕ್ಷ್ಮೀ ಹತ್ತಿರದಲ್ಲಿದ್ದಾಳೆ ಅವರಿಬ್ಬರೂ ಕೇಳಿ ಸಂತೋಷ ಪಡುವಂತೆ ನನ್ನ ಬಾಯಲು ಸಾವಿರ ಶ್ಲೋಕ ಹೇಳಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿ ರಾಮಾಯಣಕ್ಕಿಂತ ಒಂದು ತೂಕ ಹೆಚ್ಚು ಎಂಬಂತೆ ಪಾದುಕಾಸಹಸ್ರ ರಚನೆ ಇದು ಲಕ್ಷ್ಮೀ ಕೇಳಿ ಸೀತಾದೇವಿ ಕೇಳಲಿಲ್ಲ ರಾಮ ಮಾತ್ರ ಕೇಳಿದ ಇಲ್ಲಿ ಅಮ್ಮನವರು ಕೇಳಿದರು ಆದಂದರೆ ಪಾದುಕಾಶಾಸ್ತ್ರದಲ್ಲಿ ಪೂರ್ ಒಂದೊಂದು ಶ್ಲೋಕದಲ್ಲಿಯೂ ರಾಮಾಯಣಕ್ಕೆ ವಿಶೇಷವಾದ ಪುಟವಿಕ್ಕಿದ ಆ ಸಂದರ್ಭಗಳು ಅಲ್ಲಲ್ಲಿ ಎಲ್ಲೆಲ್ಲಿ ಬರ್ತವೆ ಹೇಳ್ತೇವೆ ಒಂದು ತಿಂಗಳು ಸಾಕಾಗ್ತೀವಿ ಸಾಕಾಗೋದಿಲ್ಲ ನಿಮಗೆ ಬೆದರಿಸ್ತೇನೆ ತಿಳ್ಕೊಬೇಡಿ ಪದೇ ಪದೇ ಇದು ಒಂದು ಒಗ್ಗರಣೆ ಹಾಕ್ತಾರಲ್ಲ ಅಂತ ಈಗ ಈ ಪ್ರವಚನ ನಡೀತಾ ಇದೆ ವರ್ಣನೆಯಿಂದ ಆರಂಭ ಆಗುತ್ತೆ ಇನ್ನೊಂದು ಎರಡು ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ ನಾಳಿನ ಪ್ರವಚನದಿಂದ ಅಥವಾ ಈಗಿನಿಂದಲೇ ಇನ್ನು ಮೇಲೆ ನೀವು ಏನು ಭಾವನೆ ಮಾಡಬೇಕು ಇದು ರಾಮಚಂದ್ರನ ಅಶ್ವಮೇಧ ಸಭೆ ಎಂಬುದಾಗಿಯೂ ಇಲ್ಲಿ ರಾಮಾಯಣ ಪ್ರವಚನ ಮಾಡ್ತಾ ಇರುವವರು ಲವಕುಶರು ಎಂಬುದಾಗಿಯೂ ನೀವೆಲ್ಲರೂ ನೈಮಿಷಾರಣ್ಯದಲ್ಲಿ ಚಕ್ರತೀರ್ಥದಲ್ಲಿದ್ದೀರಿ ಎಂಬುದಾಗಿಯೂ ನೀವೆಲ್ಲ ಇಕ್ಸ್ವಾಕು ರಾಮರಾಜ್ಯದ ಪ್ರಜೆಗಳೆಂಬುದಾಗಿಯೂ ಭಾವಿಸಿಕೊಂಡು ಇನ್ನು ಮುಂದೆ ಕಥೆಯನ್ನು ಕೇಳಬೇಕು ಪ್ರತಿನಿತ್ಯ ಆರಂಭದಲ್ಲಿ ಲವಕುಶರು ಆರಂಭಿಸಿ ಲವಕುಶರು ಮುಕ್ತಾಯ ಮಾಡಿದ ಕ್ರಮದಲ್ಲಿ ಹೇಳುವುದು ಇದು ಹಿಂದಿನಿಂದ ಬಂದ ಆರ್ಷ ಪದ್ಧತಿ ಈಗ ಆರಂಭ ಮಾಡಿದರು ನೋಟಿಸು ಸರ್ವಾಪೂರ್ವೇಶ್ ಆಸೀತ್ ಕೃಷ್ಣ ವಸುಂಧರ ಅಯೋಧ್ಯೆಯ ದೊರೆಗಳಿಗೆ ಸಕಲ ಚಕ್ರವರ್ತಿಯ ವಂಶಸ್ಥರಿಗೆ ಪೂರ್ವಿಕರಿಗೆ ಸಕಲ ಭೂಮಂಡಲವೂ ಸೇರಿತ್ತು ಒಂದು ಕಾಲದಲ್ಲಿ ಆವಾಗ ಕ್ರಿಶ್ಚಿಯನ್ನು ಮುಸ್ಲಿಮು ಯಹೂದಿ ಬರ್ಬರ ಅವನು ಇವನು ಯಾರೂ ಇಲ್ಲ ಬರೀ ಭಾರತ ಸಂಸ್ಕೃತಿ ಬರೀ ಸನಾತನ ಧರ್ಮ ಇಡೀ ಭೂಮಿಯಲ್ಲಿ ಆ ವಂಶದಲ್ಲಿ ಬಂದವನು ಏಷಾಂಶ ಸಗರೋ ನಾಮ ಸಾಗರೋ ಏನಕನಿತ ಆ ವಂಶದಲ್ಲಿ ಸಗರ ಚಕ್ರವರ್ತಿ ಅಂತ ಒಬ್ಬ ಬಂದ ಅಯ್ಯೋ ರಘುವಂಶದ ಅನೇಕ ಮಹಾರಾಜರ ಕಥೆ ಇಲ್ಲಿ ಹಾರಿಸಿಬಿಟ್ರು ಆ ಕೊರತೆಯನ್ನು ಕಾಳಿದಾಸ ತೀರಿಸಿದ್ದಾನೆ ರಘುವಂಶದ ಕಾವ್ಯದಲ್ಲಿ ರಘುವಂಶ ಡೀಟೇಲ್ ಬೇಕು ಅಂತ ಅಲ್ಲಿ ನೋಡಿ ಅದು ಪ್ರೇರಣೆ ರಾಮಾಯಣವೇ ವಾಲ್ಮೀಕಿ ಎಷ್ಟು ಬೇಕೋ ಅಷ್ಟೇ ಕೈಲಿ ಕತ್ರಿ ಒಂದು ಕೈಲಿ ಪೆನ್ನು ಒಂದು ಕೈಲಿ ಕತ್ರಿ ಹಿಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಹೇಳುವವರು ಸಾಗರನ ಕಥೆಯನ್ನು ಹೇಳ್ತಾರೆ ಅಪ್ಪ ಇವತ್ತು ಭೂಮಿಯಲ್ಲಿರುವ ಒಂದೊಂದು ಹನಿ ನೀರು ಎಲ್ಲೆಲ್ಲಿದೆಯೋ ಅದೆಲ್ಲಕ್ಕೂ ಸಾಗರ ಅಂತ ನೀವು ಹೇಳಬೇಕಾದ್ರೆ ಅಯ್ಯ ಇದು ಭರತವಂಶದವರ ಭಾರತೀಯರ ದೊಡ್ಡತನ ಇದು ಸಾಗರ ಎಂಬುದಾಗಿ ಹೇಳ್ತೇವೆ ಸಮುದ್ರ ಎಂಬುದಾಗಿ ಹೇಳ್ತೇವೆ ಇದು ಓಷನ್ ಅಲ್ಲ ಆ ಸಮುದ್ರ ಆ ಓಷನ್ ಶಬ್ದ ಬಂದಿದ್ದ ಆಮೇಲೆ ಸಾಗರೋ ಏನಕ ಅನಿಂತಹ ಸಕರ ಚಕ್ರವರ್ತಿ ಒಂದು ಯಾಗವನ್ನು ಮಾಡಿದ ಮುಂದೆ ಬರುತ್ತೆ ಬಾಲಕಾಂಡದಲ್ಲಿಯೇ ಅವನು ಯಾಗ ಪೂರ್ತಿ ಮಾಡಿದರೆ ಅವನು ಎಲ್ಲಿ ಇಂದ್ರ ಪದವಿ ಪ್ರಾಪ್ತಿಯಾಗುತ್ತೋ ಅನ್ನೋ ಭಯದಿಂದ ಇಂದ್ರ ಕುದುರೆಯನ್ನು ಕದ್ದ ಯಜ್ಞಾಶ್ವ ಕದ್ದು ಹೋದರೆ ಯಜಮಾನನಿಗೆ ಮೃತ್ಯು ಬರುತ್ತೆ ರಾಜ್ಯಕ್ಕೆ ತೊಂದರೆ ಅಂತ ಶಾಸ್ತ್ರದಲ್ಲಿ ವಿಘಾತಗಳನ್ನು ಹೇಳ್ತಾರೆ ಆ ಕುದುರೆಯನ್ನು ಕೊಲ್ಲಿಲ್ಲ ಪಾತಾಳದಲ್ಲಿ ಬಚ್ಚಿಟ್ಟ ಇದು ಕತೆ ಸಗರನಿಗೆ ಒಂದು ಪತ್ನಿಯಲ್ಲಿ ಅರವತ್ತು ಸಾವಿರ ಪುತ್ರರು ಇನ್ನೊಂದು ಪತ್ನಿಯಲ್ಲಿ ಅಂಶಮಂತನ ಒಬ್ಬ ಪುಣ್ಯಾತ್ಮನಾದ ಮಗನೂ ಇದ್ದ ಇಲ್ಲಿ ಮಕ್ಕಳು ಅಂತ ಹೇಳಿಬಿಡ್ತೇವೆ ತಮಿಳುನಾಡಲ್ಲಿ ಮಕ್ಕಳು ಅಂದರೆ ಪ್ರಜೆಗಳು ಪೀಪಲ್ ಅಂತ ಅರ್ಥ ಮಕ್ಕಳು ಪಾಠಾಳಿ ಕೂಟ ಮಾಡಿದ್ದಾರೆ ನೋಡಿ ಅವರು ತಮಿಳಲ್ಲಿ ಶಬ್ದಕ್ಕೆ ಮಕ್ಕಳು ಅಂತ ಅರ್ಥ ಅರವತ್ತು ಸಾವಿರ ಪ್ರಜೆಗಳೇ ಮಕ್ಕಳು ಅಂತ ಭಾವನೆ ಮಾಡಿಕೊಂಡು ತಪ್ಪಿಲ್ಲ ನಮ್ಮ ನಮ್ಮ ಐವತ್ತಿನ ಸಂದರ್ಭಕ್ಕೆ ಅರ್ಥ ಮಾಡಿಕೊಳ್ಳಿ ಆ ಕುದುರೆ ಹೋಯ್ತಲ್ಲ ಹೋಯ್ತಲ್ಲ ಅಂತಿವನು ಹುಡ್ಕೊಂಬಂದ್ರು ಅಂದರೆ ಈ ಏನು ಮಾಡಿದ್ರು ಭೂಮಿ ಎಲ್ಲ ಆಗದ್ರು 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 ಅರ್ಥಾತ್ ಇದರ ಹಿಂದಿನ ಭೌಗೋಳಿಕ ಸ್ಥಿತಿ ಉತ್ತರ ಪ್ರದೇಶದಲ್ಲಿ ಒಂದು ಹನಿ ಒಂದು ತೊಟ್ಟು ನೀರಿಲ್ಲದ ಬರಗಾಲ ಪ್ರಾಪ್ತವಾಗಿದ್ದ ಕಾಲ ಗಂಗೆಯನ್ನು ತರಬೇಕಾದ ಕಾಲ ಗಂಗೋತ್ರಿಗೆ ಹೋಗಿದ್ದೇವೆ ಗಂಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ದೇವಲೋಕದಲ್ಲಿ ಹರಿಯುತ್ತಾ ಇತ್ತು ಇವತ್ತು ಕೇಳ್ತೇವೆ ಗಂಗೋತ್ರಿಗೆ ಮೇಲೆ ಹದಿನೆಂಟು ಕಿಲೋಮೀಟ್ರ್ ಮೆಟ್ಟಲಲ್ಲಿ ಹೋದರೆ ಅಲ್ಲಿ ಗೋಮುಖ ಅಂತ ಒಂದು ಜಾಗ ಅದು ಗ್ಲೇಸಿಯರ್ ಹಿಮವೆಲ್ಲ ಕರಗಿ ಅಲ್ಲಿ ಉದ್ಭವ ಆಗುತ್ತೆ ಬರುತ್ತೆ ಇದು ಅದಕ್ಕೆ ಬೇಕಾದ ಕಾಲುವೆ ಎಲ್ಲ ತೋಡಿಟ್ಟರು ಯಜ್ಞಾಶ್ವಗಳನ್ನು ಹುಡುಕೋ ನೆಪದಲ್ಲಿ ಸಗರಪುತ್ರರು ಒಂದು ಭೂಮಿ ಬಿಡದೆ ಆ ಎತ್ತರದಿಂದ ತಗ್ಗಿಗೆ ನದಿ ಹರಿಯೋದಕ್ಕೆ ಬೇಕಾದ ಕಾಲುವೆಗಳನ್ನೆಲ್ಲ ನಿರ್ಮಾಣ ಮಾಡಿಬಿಟ್ರು ಕುದುರೆ ಹುಡುಕೋ ನೆಪದಲ್ಲಿ ಮಳೆ ಬರಲಿಲ್ಲ ಪಾತಾಳಕ್ಕೆ ಹೋದರು ಅಲ್ಲಿ ಕುದುರೆ ಮೇಯ್ತಾಯಿತು ಕಬೀರ ಮಹರ್ಷಿಗಳು ಇದು ಮಹರ್ಷಿ ಅಂತ ತಿಳ್ಕೊಳ್ಳದೆ ಇವನೇ ಕಳ್ಳ ಅಂತ ತಿಳ್ಕೊಂಡು ಅವರನ್ನು ಎಬ್ಬಿಸಿ ಅವರ ಕೋಪಕ್ಕೆ ಪಾತ್ರರಾಗಿ ಅರವತ್ತು ಸಾವಿರ ಮಕ್ಕಳು ಸುಟ್ಟು ಬೂದಿಯಾಗಿ ಹೋಗಿಬಿಟ್ರು ಮಕ್ಕಳು ಬರಲಿಲ್ಲ ಕುದುರೆಯೂ ಬರಲಿಲ್ಲ ನೀ ಹೋಗುವಂಥ ಅಂಶವಂತ ನನ್ನ ಕಳಿಸ್ದ ಅವನು ಹುಡುಕಿ ಹುಡುಕಿ ಸುಸ್ತಾಗಿ ಇಲ್ಲಿ ಬಂದು ನೋಡಿದ ಅಯ್ಯೋ ಬೂದಿಯಾಗಿದ್ದಾರಲ್ಲ ಇವರು ಶ್ರದ್ಧಾ ಮಾಡಬೇಕು ಬೂದಿ ಹಸಿ ಸಂಚಯನ ಮಾಡಬೇಕು ಅಷ್ಟೊಂದು ನೀರಲ್ಲಿ ತರುವುದು ಅವನ ಕೈಲಾಗಲಿಲ್ಲ ಅವನು ಹೋಗಿಬಿಟ್ಟ ಅವನ ಮಗ ಭಗೀರಥ ಆ ಮಹಾರಾಯ ತಪಸ್ಸನ್ನು ಮಾಡಿದ ಇವರಿಗೆ ಶ್ರಾದ್ದ ಮಾಡೋ ತನಕ ನಾನು ಮೇಲೆ ಕೇಳೋದಿಲ್ಲ ಅಂತ ತಿಳ್ಕೊಂಡು ಗಂಗಾದ್ವಾರ ಹರಿದ್ವಾರದಲ್ಲಿ ಹೃಷಿಕೇಶದಲ್ಲಿ ಅತ್ಯಂತ ಭಯಂಕರ ತಪಸ್ಸನ್ನು ಮಾಡಿ ಇವತ್ತು ಗಂಗೋತ್ರಿ ಅಂತ ಹೇಳೋ ಜಾಗದಲ್ಲಿ ಒಂಟಿ ಕಾಲಿನಲ್ಲಿ ಹೆಬ್ಬೆರಳಿನ ಮೇಲೆ ನಿಂತುಕೊಂಡು ಎರಡೂ ಕೈಗಳನ್ನು ಮೇಲೆ ಕುಮುಗಿದು ಸೂರ್ಯ ಕಾಂತೇ ಗಿಡದಂತೆ ಬೆಳಗಿಂದ ಸಂಜೆ ತನಕ ಸೂರ್ಯನನ್ನೇ ನೋಡ್ತಾ ಕಂಡು ರಪ್ಪೇ ಮಿಟ್ಟಿಗಿಡದೆ ತಪಸ್ಸು ಮಾಡಿ ಮಹಾತ್ಮ ಆ ಗಂಗೆಯನ್ನು ಶಿವನ ಮುಡಿಯ ಮೇಲೆ ಬರುವಂತೆ ಮಾಡಿ ಭೂಮಿಗೆ ಹರಿಸಿಕೊಟ್ಟ ಮಹಾತ್ಮ ಅದರಿಂದ ಗಂಗೆಗೆ ಮೊದಲು ಉಂಟಾದ ಹೆಸರು ಭಾಗೀರಥಿ ಆಮೇಲೆ ಜಾಹ್ನವಿ ಆಮೇಲೆ ಅಲಕನಂದ ಒಂದೊಂದು ಹೆಸರು ಉಂಟಾಯಿತು ಆ ಏಳು ಸೀಳುಗಳು ಒಂದೊಂದಾಗಿ ಸೇಳ್ಕೊಳ್ತಕ್ಕಂಥ ಅನೇಕ ಪ್ರಯಾಗಗಳನ್ನು ಬದ್ರಿ ಕ್ಷೇತ್ರಕ್ಕೆ ಹೋಗೋ ತನಕ ದೇವಪ್ರಯಾಗ ಕರ್ಣಪ್ರಯಾಗ ರುದ್ರಪ್ರಯಾಗ ವಿಷ್ಣು ಪ್ರಯಾಗ ನಂದ ಪ್ರಯಾಗ ನಂದ ಮಹಾರಾಜರು ಮಕ್ಕಳಾಗಲಿಲ್ಲ ಅಂತ ತಪಸ್ಸು ಮಾಡಿದ ಜಾಗ ಕರ್ಣ ತಪಸ್ಸು ಮಾಡಿದ ಜಾಗ ಕರ್ಣಪ್ರಯಾಗ ರುದ್ರ ತಪಸ್ಸು ಮಾಡಿ ಜಾಗ ರುದ್ರಪ್ರಯಾಗ ಅದು ಒಂದೊಂದು ಕಡೆ ಇಳಿಬೇಕು ಆ ನದಿಯ ಸಂಗಮದಲ್ಲಿ ತರ್ಪಣ ಸ್ನಾನ ಮಾಡಬೇಕು ಬದ್ರಿ ಯಾತ್ರೆ ಹೋಗುವ ಕ್ರಮವೆಲ್ಲ ಶಾಸ್ತ್ರಜ್ಞರು ಹೇಳಿದ್ದಾರೆ ನಮಗೆ ಆ ಕ್ರಮ ಪ್ರಾಪ್ತವಾಗಿಲ್ಲ ಅಷ್ಟು ಪವಿತ್ರ ಜಾಗದಲ್ಲಿ ಭಗೀರಥ ಮಹಾರಾಜರು ಇವತ್ತು ಭಗೀರಥ ಗಾದೆಯಲ್ಲಿ ಉಳ್ಕೊಂಡಿದ್ದಾನೆ ಭಗೀರಥ ಪ್ರಯತ್ನವಪ್ಪ ಅಂತೇಳಿ ಅಸಾಧ್ಯವಾದ ಕೆಲಸ ಮನುಷ್ಯ ಮಾತ್ರ ಮಾಡೋಕ್ಕಾಗದೇ ಇದ್ದದ್ದು ಅವನು ತಂದು ಗಂಗೆಯನ್ನು ಶಿವನ ಮುಡಿಯಿಂದ ಕೆಳಗಿಳಿಸಿ ಪಾತಾಳಕ್ಕೆ ಹೋಗಿ ಅರವತ್ತು ಸಾವಿರ ಜನರು ಬೂದಿಯನ್ನು ಗಂಗೆ ಕೊಚ್ಚುವಂತೆ ಮಾಡಿ ಅವರಿಗೆ ಸದ್ಗತಿಯನ್ನಿತ್ತ ಉತ್ತರ ಪ್ರದೇಶದ ಅವರು ಪೂರ್ವಿಕರು ಕೆತ್ತಿಟ್ಟಿದ್ದ ಆ ಅಶ್ವವನ್ನು ಹುಡುಕುವುದಕ್ಕೆ ಎಲ್ಲಿ ಹಳ್ಳ ತಗ್ಗು ತೋಡಿಟ್ಟರು ಅದೆಲ್ಲ ತುಂಬಿ ಹೋಯಿತು ಗಂಗೆ 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 ಎಲ್ಲ ಕಡೆ ಕೆನಾಲ್ಸ್ ಉತ್ತರ ಪ್ರದೇಶ ಸರ್ವ ಸಮೃದ್ಧಿಯಾಗಿರುವುದಕ್ಕೆ ಕಾರಣ ಇದು ಭಗೀರತ ನಮ್ಮ ಮದ್ದೂರು ಮಂಡ್ಯ ಜಿಲ್ಲೆಗಳಲ್ಲಿ ವಿಶ್ವೇಶ್ವರಯ್ಯನವರು ಪ್ರಯತ್ನದಿಂದ ಎಲ್ಲಿ ನೋಡಿದರು ಕಾವೇರಿ 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 ಪ್ರತಿಯೊಬ್ಬರು ಮನೆಯಲ್ಲಿ ಫೋಟೋ ಹಾಕಿರುವಂತೆ ಅದು ಭಗೀರಥನ ವರಪ್ರಸಾದವಾಯಿತು ಆದ್ದರಿಂದಲೇ ಇವತ್ತು ಭಾರತ ದೇಶದ ಪೂರ್ವದ ಪಶ್ಚಿಮದ ಸಮುದ್ರಗಳಿಗೆ ಇವತ್ತು ನಾವು ಕರೀತಾ ಇರುವಂಥ ಹೆಸರುಗಳು ಅತ್ಯಂತ ಅಬದ್ಧವಾದ ಹೆಸರುಗಳು ಬಂಗಾಳ ಕೊಲ್ಲಿ ಅಲ್ಲ ಇದು ಅರಬ್ಬಿ ಸಮುದ್ರವಲ್ಲ ಅರಬ್ಬರು ಹುಟ್ಟೋದಕ್ಕೆ ಮುಂಚೆ ಇಂಥ ಸಮುದ್ರ ಇದೆ ಅವರ ಹೆಸರು ಹಾಕಿ ಹೇಳ್ತೀರಿ ಮತ್ತೇನು ಹೆಸರು ಹೇಳಬೇಕು ಇದಕ್ಕೆ ಗಂಗಾ ಸಾಗರ ಅದಕ್ಕೆ ಸಿಂಧು ಸಾಗರ ಗಂಗಾ ಸಿಂಧು ಸಾಗರ ಇನ್ನೂ ಹಳೆಯ ಹೆಸರು ರಾಮಾಯಣದಲ್ಲಿ ಇದಕ್ಕೆ ರತ್ನಾಕರ ಅಂತ ಹೆಸರು ಅದಕ್ಕೆ ಮಹೋದದಿ ಅಂತ ಹೆಸರು ಆ ಎರಡನ್ನೂ ಸೇರಿಸಿ ರಾಮಚಂದ್ರ ಒಂದು ಸೇತುವೆಯನ್ನು ಕಟ್ಟಿದ ರಾಮಾಯಣ ಕಾಲ ನಿರ್ಣಯಕ್ಕೆ ಅದು ಸಹಾಯಕವಾಗಿದೆ ಈ ಸೇತುವೆ ಇಲ್ಲ ಅಂತಿದ್ರು ನನ್ನ ಮೊನ್ನೆ ತನಕ ಎಪ್ಪತ್ತನೇ ಇಸ್ವಿಯಲ್ಲಿ ನಾವು ದಕ್ಷಿಣ ಭಾರತ ಯಾತ್ರೆ ಹೋದಾಗ ಅಲ್ಲಿ ತಿರುಪುಲಾಣಿ ಧರ್ಮಶೈನದಲ್ಲಿ ಅರ್ಚಕರು ನಮ್ಮನ್ನು ಕರ್ಕೊಂಡೋಗಿ ಹೋಗಿ ಸಮುದ್ರ ತೀರದಲ್ಲಿ ರಘುವೀರ ಪದನ್ಯಾಸ ವೈತ್ರಿಕ ದಶಕಂಠ ದಸಕಂಠ ಹೇತವೇ ಸೇತವೇ ಸೇತುವೆ ನಮಃ ಅಲ್ಲಿ ತರ್ಪಣ ಎಲ್ಲ ಮಾಡಿಸಿದರು ಇಲ್ಲಿ ಸೇತುವೆ ಇದೆ ನೋಡಿ ಎಂದರು ಇಲ್ಲೆಲ್ಲಿ ಕಾಣಿಸ್ಲಿಲ್ವಲ್ಲ ಅದೋ ಕಪ್ಪಿಗೆ ಛಾಯೆ ಕಾಣಿಸುತ್ತೆ ನೋಡಿ ಅದೇ ಸಮುದ್ರ ಅಂದರು ಎಲ್ಲಿ ಕಪ್ಪೋ ಬಿಳುಪೋ ನಮಗೆ ಗೊತ್ತಾಗಲಿಲ್ಲ ಅವ್ರು ಹೇಳಿದ್ರೆ ನಂಬ್ಕೊಂಡ್ಬಂದ್ವು ಕೆಲವು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಇಸ್ರೋ ಸಂಸ್ಥೆಯವರು ಏರಿಯಲ್ ವ್ಯೂ ಮೇಲ್ನಿಂದ ತೆಗೆದು ಈ ರಾಮೇಶ್ವರಂನಿಂದ ಇವತ್ತು ಶ್ರೀಲಂಕಾ ನಡುವೆ ಆ ಒಳಗಡೆ ಸಮುದ್ರದಲ್ಲಿ ಹುದುಗಿರುವ ಸೇತುವೆಯನ್ನು ಪತ್ತೆ ಮಾಡಿ ಒಂದು ಪಿಕ್ಚರ್ ತೆಗೆದು ಫ್ಲ್ಯಾಶ್ ಮಾಡಿದ್ದಾರೆ ನಮ್ಮಲ್ಲಿದೆ ಚಿತ್ರ ಆಮೇಲೆ ನಾಸಾದವರು ಅದನ್ನು ಚಿತ್ರ ತೆಗೆದರು ಅದು ಸಮುದ್ರ ಮಟ್ಟದಿಂದ ಎಷ್ಟು ಕಿಲೋಮೀಟ್ರ್ನಲ್ಲೋ ಅದು ಎಷ್ಟು ಮೀಟರ್ಗಳಲ್ಲೋ ಆಳದಲ್ಲಿ ಸಮುದ್ರ ಇದೆ ಇವತ್ತಿಗೆ ಕಟ್ಟುಕಥೆ ಅಲ್ಲ ಆ ಕಲ್ಲನ್ನು ಒಂದೆರಡನ್ನು ತೆಗೆದು ಕಾರ್ಬನ್ ಟೆಸ್ಟ್ ಗೆಸ್ಟ್ ಮಾಡಿ ಆದರೆ ಡೇಟ್ ಕೊಟ್ಟಿದ್ದಾರೆ ಹದಿನೇಳು ಲಕ್ಷ ವರ್ಷಗಳಿಗಿಂತ ಹಳೆಯದು ಹದಿನೇಳು ಲಕ್ಷ ವರ್ಷಗಳಿಗಿಂತ ಹಳೆಯದು ರಾಮ ಸೇತು ಅದಲ್ಲಿದೆ ಅಂತ ಕಳೆದ್ರು ಬ್ರಿಟಿಷರಿಗೆ ಗೊತ್ತಿತ್ತು ಭಾರತೀಯರಿಗೆ ಗೊತ್ತಿಲ್ಲ ಮೂಢರು ಅವರು ಅದಕ್ಕೆ ಆ್ಯಡಮ್ಸ್ ಬ್ರಿಡ್ಜ್ ಅಂತ ಹೆಸರಿಟ್ರು ಅವರಪ್ಪ ಆ್ಯಡಮ್ ಬಂದಿದ್ದನಂತೆ ಇಲ್ಲಿ ರಾಮ್ ಸೇತುವಿಗೆ ಆ್ಯಡಮ್ಸ್ ಬ್ರಿಡ್ಜ್ ಹಾಗೆ ಹೋತನಗಡ್ಡ ಅಂದಾಗೆ ಈಗ ಡಿ ಎಮ್ ಕೆ ಸರ್ಕಾರ ಏನು ಮಾಡಿದೆ ಆ ಸೇತುವೆಯನ್ನು ಧ್ವಂಸ ಮಾಡುವುದಕ್ಕೋಸ್ಕರವಾಗಿ ಸೇತುವ ಸಮುದ್ರಂ ಪ್ರಾಜೆಕ್ಟ್ ಅಂತ ಒಂದು ಮಾಡಿ ಅದನ್ನು ತೂತುಕೊರೆದು ಈ ಹಡಗುಗಳೆಲ್ಲ ಲಂಕೆಯನ್ನು ಬಳಸ್ಕೊಂಡು ಹೋಗೋದು ತುಂಬ ದೂರವಾಗುತ್ತೆ ಅಂತ ಇಲ್ಲಿಂದಿಲ್ಲೇ ಬಳಸ್ಕೊಂಡು ಹೋಗಬೇಕು ಅನ್ನೋ ನೆಪವನ್ನು ಮಾಡಿ ಪರಮನಾಸ್ತಿಕ ಸರ್ಕಾರ ಆ ರಾಮ ಸೇತುವನ್ನು ಧ್ವಂಸ ಮಾಡಬೇಕು ಅಂತ ಕೂತಿದ್ದಾರೆ ಜಯಲಲಿತಾ ಇದ್ದಿದ್ರೆ ಬಿಡ್ತಾ ಇರಲಿಲ್ಲ ಅದಕ್ಕೆ ಅವಳು ಆಕ್ಷೇಪ ಮಾಡ್ತಿದ್ಲು ಬಾಕಿ ನೂರು ತಪ್ಪಿರಲಿ ಸಂಸ್ಕೃತಿ ಅಭಿಮಾನಿ ಇರ್ತಕ್ಕವಳು ಒಳ್ಳೆಯವಳು ಬಿರುದು ಕೊಡುವ ದೇವರ ಕೆಲಸ ನಮಗೆ ಈ ಪ್ರಾಚೀನ ಗುರುತುಗಳನ್ನು ಬೇಡಪ್ಪ ಅಂತ ಕೇಳ್ತೇವೆ ಅಯೋಧ್ಯೆಯಲ್ಲಿ ರಾಮ ಇದ್ದ ಅಲ್ಲಿ ದೇವಸ್ಥಾನ ಕಟ್ತೀವಿ ನಿಮ್ಮಪ್ಪನ ಕಟ್ಟಲ್ಲ ಸೇತುವೆ ರಾಮ ಕಟ್ಟಿದ್ದು ಅದನ್ನ ಯಾಕೆ ಹಾಳು ಮಾಡ್ತೀರಿ ಆ ಸೇತುವನ್ನು ದರ್ಶನ ಮಾಡಿದಾಗ ಮನುಷ್ಯ ಮಾಡಿದ ಪಾಪವೆಲ್ಲ ಹೋಗಿಬಿಡುತ್ತೆ ವೇದಾಂತೇಶಕರು ದಯಾಶತಕದ ಒಂದು ಶ್ಲೋಕದಲ್ಲಿ ದಶಾವತಾರವನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಒಂದು ಶ್ಲೋಕದಲ್ಲಿ ರಾಮನ ಕಥೆ ಹೇಳುವಾಗ ರಾಮ ಮಾಡಿದ್ದು ಬಹಳ ದೊಡ್ಡ ಕೆಲಸ ಆ ಕಾಲದಲ್ಲಿ ಮಾಡಿದ್ದು ಮುಂದೆ ಬರೋವರೆಗೂ ಕಾಣಲಿಂತ ಸೇತುವೆ ಕಟ್ಟಿದ್ದಲ್ಲ ಅದು ಭಾಳ ದೊಡ್ಡ ಕೆಲಸ ಮಂಗಲಾ ಶಾಸನ ಮಾಡಿದ್ದಾರೆ ಆದ್ದರಿಂದ ಈ ಸಗರ ಚಕ್ರವರ್ತಿಯ ಕಥೆ ಅಂತ ಸಾಮಾನ್ಯವಾದ ಕಥೆಯಲ್ಲ ಭಗೀರಥ ದಿಲೀಪ ರಘು ಒಬ್ಬೊಬ್ಬರ ಚರಿತ್ರೆ ಇಂಥ ಚರಿತ್ರೆ ಅದು ಕಾಳಿದಾಸನನ್ನೇ ಓದಿ ಸಂತೋಷ ಬಿಡಬೇಕು ಇಂಥ ಸಗರ ಚಕ್ರವರ್ತಿ ಆಳ್ತಾ ಇದ್ದದ್ದು ಅಯೋಧ್ಯೆಯಲ್ಲಿ ಈ ಊರನ್ನು ಕಟ್ಟಿದವರು ಯಾರು ಸ್ವಯಂ ಬ್ರಹ್ಮದೇವ ನಿರ್ಮಾಣ ಮಾಡಿದ ಅಯೋಧ್ಯೆಯನ್ನು ಆಯತ ದಶತದ್ವೇ ಚ ಯೋಜನಾ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಋವಿಭಕ್ತ ಮಹಾಪಥ ಮಹಾಪಥ ಹನ್ನೆರಡು ಯೋಜನ ಉದ್ದ ಮೂರು ಯೋಜನ ಅಗಲ ರೆಕ್ಟಾಂಗ್ಯುಲರ್ ಶೇಪ್ ಸಿಟಿ ಒಂದು ಯೋಜನಾ ಅಂತ ಸಾಮಾನ್ಯ ಮೂರು ಮೈಲಿ ಅಂತ ಹೇಳ್ತೇವೆ ಹರಿತಾರೆ ಇಂದ ಹಾಗೆ ಹನ್ನೆರಡು ಇಂಟು ಮೂರು ಮೂವತ್ತಾರು ಮೈಲಿ ಉದ್ದ ಮೂರು ಮೂರು ಒಂಬತ್ತು ಮೈಲಿ ಅಗಲದ ದೊಡ್ಡವ ಭಾಳ ದೊಡ್ಡ ಊರು ಅಯೋಧ್ಯಾಪುರಿ ಅಂಬು ಎತ್ತೋನೆಯೋದ್ಯಮನ ಕಳಿತ ಕೋಯಿಲ್ ಆರಾಧಿಂದ ಗೋಯಲ್ ಕೋಯಿಲ್ ಆ ಕ್ಷೇತ್ರ ಎಂಥದ್ದು ಬ್ರಹ್ಮ ಆರಾಧನೆ ಮಾಡಿ ಪೂಜೆ ಮಾಡಿ ಕೊಟ್ಟಂಥ ಮೂರ್ತಿ ರಂಗನಾಥಾಲಿ ಪ್ರತಿಷ್ಠೆ ಬ್ರಹ್ಮ ನಿರ್ಮಿತವಾದ ಪುರಿ ರೆಕ್ಟಾಂಗ್ಯುಲರ್ ಶೇಪ್ ಅದು ಟೌನ್ ಪ್ಲಾನಿಂಗ್ ಆಗಿತ್ತು ಅದನ್ನೆಲ್ಲ ಲವ್ಕುಶರು ರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ವರ್ಣನೆ ಮಾಡ್ತಾರೆ ಎಂಬಲ್ಲಿಗೆ ಇವತ್ತು ಮಂಗಳವನ್ನು ಮಾಡ್ತಾ ಇದ್ದೇವೆ ಮಂಗಳಂ ಕೋಸಲೇಂದ್ರ ಯಮಹನೀಯ చక్రవర్తి తనూజాయ సాహమాయ మంగళం స్వస్తి ప్రజాభ్య పరిపాలయంతాం న్యాయన మార్గేణ మహిం మహిషా గోబ్రాహ్మణేభ్య శుభమస్సు నిత్యం లోకా సమస్తనోభవ మంగళం మంగళం మంగళం